नमामि शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपराम श्रुति स्मृति पुराणानाम आलयम करुणालयम नमामि भगवत्पादम शंकरम लोकशंकरम नाडिन समस्त वीक्षक बंधुगळ पादारविंदगळिगे ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಮಖಾ ನಕ್ಷತ್ರ ಗರಜಕರಣ ಸಿದ್ಧಿಯೋಗ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಮಂಗಳವಾರ ಇರತಕ್ಕಂಥದ್ದು. ಇನ್ನು ಸೂರ್ಯೋದಯ ಬಂದು ಬೆಳಿಗ್ಗೆ 6 ಗಂಟೆಗೆ ದೀಪಗಳ ಬಗ್ಗೆ ಘಂಟಾನಾದದ ಬಗ್ಗೆ ಗಂಟೆಗಳನ್ನು ಯಾಕೆ ಬಳಸಬೇಕು ಇವುಗಳೆಲ್ಲದರ ಸಾಂಗತ್ಯ ತಿಳಿಸ್ಕೊಡ್ತೇನೆ ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳಿದ್ದೆ. ಸೊ ಖಂಡಿತ ಇವತ್ತು ಕೂಡ ಅಂಥದ್ದೇ ಮಾಹಿತಿಗಳನ್ನು ಸಮಾರಂಭಂ ಶಂಕರಾಚಾರ್ಯ ಮಾಸದ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತುಂಬ ಜನ ಲೈವ್ನಲ್ಲಿ ಆಲ್ರೆಡಿ ಬಂದುಬಿಟ್ಟಿದ್ದೀರಿ. ಸುಜಾತಾಜಿ ನಮಸ್ತೆ, ಉಷಾ ನಿತಿನ್ ನೊಲಂಬ ನಮಸ್ತೆ, ಶರಣು ಸಜ್ಜನ್ ಪಲ್ಲವಿ, ಸುಜಾತಾಜಿ ಕೊಟ್ಟೂರ್, ಆಮೇಲೆ ಶ್ವೇತಾ ಶ್ವೇತಾ ಪೂರ್ಣಿಮಾ ಅನು ನಮಸ್ತೆ, ಶಿವ ಆರ್ ಎಕ್ಸ್ ನಮಸ್ತೆ, ಉಷಾ ಪೂಜಾರಿ, ಲಲಿತಾ ಆರ್ಯ ನಮಸ್ತೆ, ತ್ರಿವೇಣಿ ತ್ರಿವೇಣಿ ನಮಸ್ತೆ, ಶ್ರೀನಿವಾಸ್ ಶ್ರೀನಾ ನಮಸ್ತೆ, ನಿತಿನ್ ಪಿ ನಮಸ್ತೆ, ಶ್ರುತಿಕಾ ಸಾಲಿಯಾನ್ ನಮಸ್ತೆ, ಶೋಭಾ ಪ್ರತಾಪ್ ನಮಸ್ತೆ, ಶಾಂತಾ ಪೂಜಾರಿ, ಗಿರೀಶ್ ಬಾಬು ಬಾಬು ನಮಸ್ತೆ, ಮಮತಾ ಜಯರಾಮ್ ಜಯರಾಮನ್, ಮುಂಜಾನೆಯ ಶುಭೋದಯಗಳು ಅಣ್ಣಾಜಿ ಅಂತ ಹೇಳಿದ್ದೀರಾ, ತುಂಬ ಧನ್ಯವಾದ ಮಗು. ಇನ್ನು ಕಸ್ತೂರಿ ಡಾಕ್ಟರ್ ಮಣಿಕಂಠ ನಾಯಕ್, ನಿಮ್ಮ ಪಾದಕ್ಕೆ ನಮ್ಮ ಪ್ರಣಾಮಗಳು, ಸಾಷ್ಟಾಂಗ ನಮಸ್ಕಾರಗಳು. ರವಿಚಂದ್ರ ಸರ್ ನಮಸ್ತೆ, ನಮಸ್ತೆ, ನಾನೇನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಸೌಮ್ಯಾಸಿ ನಮಸ್ತೆ, ನವ್ಯಾಜಿ ನಮಸ್ತೆ, ಧನಲಕ್ಷ್ಮೀ ಲಕ್ಷ್ಮಿ ನಮಸ್ತೆ, ಶ್ರುತಿಕಾ ಸಾಲಿಯಾನ್ ನಮಸ್ತೆ, ವಿಜಯಲಕ್ಷ್ಮಿ ದರಣ್ಣವರ್ ನಮಸ್ತೆ, ಸೂರಜ್ ಬೆಳಚಾಡ ನಮಸ್ತೆ ಸರ್, ಪುಷ್ಪ ಕೆ ಎಸ್ ನಮಸ್ತೆ, ಇನ್ನು ದಿನೇಶ್ ಬಾಬು ನಮಸ್ತೆ, ನಮಸ್ತೆ ಸರ್, ತ್ರಿವೇಣಿ 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 ಅಂತಕ್ಕಂಥದ್ದು. ಎಲ್ಲರಿಗೂ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಆತ್ಮೀಯರಿಗೂ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ದೀಪಗಳ ಬಗ್ಗೆ ಆಚಾರಗಳ ಬಗ್ಗೆ ಸಂಸ್ಕಾರಗಳ ಬಗ್ಗೆ ಪೂಜೆಗಳ ಬಗ್ಗೆ ಏನಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ದಯಮಾಡಿ ಹಾಕಿ ಅನ್ನತಕ್ಕಂಥದ್ದು. ನಾಳೆ ನಿಮಗೊಂದು ತುಂಬ ವಿಶೇಷವಾದಂಥ ಶುಭ ಸುದ್ದಿ ಒಂದುಂಟು. ಹೌದು, ತುಂಬ ದಿನಗಳ ಕನಸು. ನನ್ನ ಟೀಮ್ ಹೆಡ್ಸ್ ಹೇಳ್ತಲೇ ಇದ್ದರು, ವಿ ಶುಡ್ ಹ್ಯಾವ್ ದಿಸ್, ವಿ ಶುಡ್ ಹ್ಯಾವ್ ದಿಸ್, ಇದು ನಮ್ಮದಿರಬೇಕು ಗುರುಗಳೇ, ಇದು ನಮ್ಮದಿರಬೇಕು ಅಂತ. ಅದು ನಮ್ಮದು ಅನ್ನತಕ್ಕಂಥದ್ದು ನಾನು ಆಲೋಚನೆ ಮಾಡಿರಲಿಲ್ಲ. ಎಲ್ಲರೂ ಜೊತೆಗೂಡಿ ಬದುಕಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಅದಿರುತ್ತೆ, ಒಂದು ಸ್ಟೇಜಿಗೆ ಬೆಳೀತಾ ಬೆಳೀತಾ ಅದಕ್ಕೊಂದು ರಕ್ಷಾ ಕವಚವಾಗಿ ನಮ್ಮ ಸಿಸ್ಟಮ್ಗೆ ಪ್ರೊಟೆಕ್ಷನ್ ಆಗಿ ಕೆಲವೊಂದು ಮಾರ್ಗದರ್ಶನ, ಕೆಲವೊಂದು ನಿಯಮಗಳನ್ನು ಸಂಸ್ಥೆ ಅನ್ನತಕ್ಕಂಥದ್ದು. ನಾನು ಕೂಡ ಸಂಸ್ಥೆಯೊಳಗಡೆ ಒಂದು ವ್ಯಕ್ತಿ ಅಷ್ಟೇ, ನಾನೇ ಸಂಸ್ಥೆ ಅಲ್ಲ, ಸಂಸ್ಥೆಯೊಳಗಡೆ ನಾನು ವ್ಯಕ್ತಿ. ಸೊ ಸಂಸ್ಥೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಅಲ್ಲೊಂದು ಕೆಲವೊಂದು ನಿರ್ಧಾರಗಳು ನಾನು ತಲೆಬಾಗಲೇಬೇಕು ಹೇಳ್ತಲೇ ಇದ್ದರು. ಲಾಸ್ಟ್ 3-4 ಇಯರ್ಸಿಂದ ಇಟ್ ಹಾಸ್ ಕಮ್ ಟು ಒನ್ ಶೇಪ್ ಅಂತಕ್ಕಂಥದ್ದು. ಅದನ್ನು ಏನು ಅನ್ನೋದನ್ನು ನಾಳೆ ಹೇಳ್ತೇನೆ. ದೀಪಗಳ ಬಗ್ಗೆ ಭರತ್ ವಿಕ್ಕಿ ನಮಸ್ತೆ, ಶ್ರೀ ವಿಜ್ಜು ನಮಸ್ತೆ, ದೇವರಾಜ್ ನಮಸ್ತೆ, ಗಾಯತ್ರಿ ಸಂತೋಷ್ ನಮಸ್ತೆ, ಸೋನು ಮಂಜು ನಮಸ್ತೆ, ಲಕ್ಷ್ಮೀ ಪ್ರಸಾದ್ ನಮಸ್ತೆ, ಶೋಭಾ ರವಿಶಂಕರ್ ನಮಸ್ತೆ, ಇನ್ನು ಸುಮತಿ ನಮಸ್ತೆ, ಶಾಲಿನಿ ಅಶೋಕ್ ನಮಸ್ತೆ, ಶುಭಾ ಶುಭಾ, ಅನಿತಾ, ಚಂದ್ರಿಕಾ ಪಾಪು, ಸಂಜು ಕುಮಾರ್, ಅವಿನಾಶ್, ಗಂಗಮ್ಮ ದೇವಿಯ ಆಶೀರ್ವಾದಗಳು ಸದಾ ನಮ್ಮೆಲ್ಲರ ಮೇಲಿರಲಿ ಅಂತ ನನಗೂ ಸೇರಿಸಿ ಕೇಳ್ಕೊಳ್ಳಿ ಸರ್. ಆ ತಾಯಿಯಿಂದಲೇ ಇವತ್ತು ಇಲ್ಲೊಂದು ಮಾರ್ಕ್ ಇದೆ. ಅದು ಹಿಂದೆ ಒಮ್ಮೆ ನಾನು ಈ ಟಿ ವಿಯಲ್ಲಿದ್ದಾಗ ಹೇಳಿದಂಥ ನೆನಪು ನನಗೆ. ಆ ತಾಯಿಯ ಒಂದು ಆಶೀರ್ವಾದ ಇಲ್ಲೊಂದು ಮಾರ್ಕ್ ಇಟ್ಟಿದೆ.
ಆಗಬೇಕಿತ್ತು. ದೇವಿ ಕಾರ್ಯ ದೈವ ಕಾರ್ಯ ಅಂತಕ್ಕಂಥದ್ದು ನಾನು ಎಷ್ಟರ ಮಟ್ಟಿಗೆ, ಇದೊಂಥರ ನಿತ್ಯ ನಾವು ನಮ್ಮ ಗುರುಗಳು ಹೇಳ್ತಾರೆ ಒಂದು ಪೇಜನ್ನು ಬರ್ಕೋತಲೇ ಇರ್ತೇವಂತೆ, ಆ ಒಳ್ಳೆಯದು ಕೆಟ್ಟದ್ದು, ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು. ಸೊ ನಾವು ಅದನ್ನು ಬರೆದಿಟ್ಕೋಬಿಟ್ಟಿರ್ತೇವೆ, ಅದನ್ನೇ ನಾವು ಒಂದು ಪುಸ್ತಕದ ಥರ ಅಟ್ಯಾಚ್ ಮಾಡಿಟ್ಕೋಬಿಟ್ಟಿರ್ತೇವೆ. ನನ್ನ ಜೀವನ ಕಷ್ಟದಲ್ಲಿದೆ, ನನ್ನ ಜೀವನ ದುಃಖದಲ್ಲಿದೆ, ನನಗೆ ಉದ್ಯೋಗ ದೊರಕಿಲ್ಲ, ನನ್ನ ಮನೆಯವರು ಸರಿಯಿಲ್ಲ, ನನ್ನ ಬಾಸ್ ಸರಿಯಿಲ್ಲ, ನನ್ನ ಗುರುಗಳು ಸರಿಯಿಲ್ಲ ಅನ್ನತಕ್ಕಂಥದ್ದು ನಮ್ಮ ಮೇಲೆ ಏನು ಪ್ರಭಾವಗಳು ಬೀರುತ್ತವೋ ಆ ಪ್ರಭಾವಗಳಿಗೆ ಅನುಗುಣವಾಗಿ ನಾವೊಂದು ಪುಸ್ತಕ ತಗೊಂಡು ಬರೀತಲೇ ಇರ್ತೇವೆ. ಒಂದು ಪೇಜ್ ಎವ್ರಿ ಡೇ ವಿ ರೈಟ್ ಎ ಪೇಜ್, ಒಂದೇ ಪೇಜ್ ಬರೀಲಿಕ್ಕಾಗೋದು. ಅದು ಕೆಲವರು ಕೆಲವು ಪೇಜ್ಗಳನ್ನು ಅಚ್ಚೊಳಿಯೋದೇ ಹಾಗೆ ಇಟ್ಕೋಬಿಡ್ತಾರೆ, ನನ್ನ ತಂದೆ ಸರಿಯಿಲ್ಲ ಅಷ್ಟೇ. ಅವರು ನೋಡ್ತಿದ್ದ ಹಾಗೆ ನಮಗೊಂದು ತಪ್ಪಾದಂತಹ ಒಂದು ಲೆಕ್ಕಾಚಾರ ಬರೆದಿಟ್ಬಿಟ್ಟಿದ್ದೇವಲ್ವ. ಸೊ ಅಲ್ಲೊಬ್ಬ ಟೀಚರ್ ನಮಗೆ ಗೈಡ್ ಮಾಡಿದ್ದಾನೆ, ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಒಂದು ಪೇಪರ್ ತೊಗೊಂಡು ಬರೆದುಬಿಟ್ಟಿದ್ದೇವೆ. ಈ ವ್ಯಕ್ತಿ ಇಷ್ಟೇ ಕಣ, ನೀನು ಏನು ಹೇಳಿದ್ರೂ ಈಜಲ್ಲ ಕಣ, ಈ ಸ್ವಭಾವ ಇಷ್ಟೇ ಕಣ, ಇವನು ಬದಲಾಗಲ್ಲ ಕಣ, ಇವನು ಶುದ್ಧ ಪೋಕರಿ ಪೋಲಿ ತುಂಬ ಬುದ್ಧಿವಂತ ಸಾರವನು ಅನ್ನತಕ್ಕಂಥದ್ದು ಇದನ್ನು ಬರೆದಿಟ್ಕೋಬಿಟ್ಟಿರ್ತೇವೆ. ನಾವು ನೋಡಿ ಮಾತನಾಡುವಾಗ ಅವನು ಅಷ್ಟೇ ಕಣ, ನಮ್ಮ ಪೇಜಲ್ಲಿ ಅವನ ಬಗ್ಗೆ ನಾವು ತಿಳ್ಕೊಂಡಿರೋದು ಬರೆದಿರೋದು ಅಷ್ಟೇ. ಸೊ ವಿಚ್ ವಿ ಆರ್ ಅಸ್ಯೂಮ್ಡ್ ಅಸೆಸ್ ಮಾಡಿ ಇಟ್ಕೋಬಿಟ್ಟಿದ್ದಾವೆ. ನಮ್ಮ ಟೀಚರ್ ಏನು ಹೇಳ್ಕೊಟ್ರು ಅದನ್ನು ಬುಕ್ಕಲ್ಲಿ ನೋಟ್ಸ್ ಬರ್ಕೊಳ್ಳೋ ಹಾಗೆ ಆ ಸನ್ನಿವೇಶವನ್ನು, ಆ ಸಮಸ್ಯೆಯನ್ನು, ಆ ಸಂತೋಷವನ್ನು, ಆ ದುಃಖವನ್ನು ನಾವೊಂದು ಪೇಜಲ್ಲಿ ಬರೆದಿಟ್ಕೋಬಿಟ್ಟಿದ್ದೇವೆ ಮಕ್ಕಳೇ. ಆ ಪೇಜನ್ನೇ ತಿರುವಾಗ್ತಿರ್ತೀವಿ ನಾವು ಮತ್ತೆ 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 ಅದೇ ಸಮಸ್ಯೆ. ದೇವರು ನಮಗೆ ಅದನ್ನು ತಿದ್ದುವಂಥ ಶಕ್ತಿ ಕೂಡ ಕೊಟ್ಟಿದ್ದಾನೆ. ತುಂಬ ಕೆಲವೆಲ್ಲ ಎಲ್ಲ ವಿಚಾರಗಳನ್ನು, ಸನ್ನಿವೇಶಗಳನ್ನು ನಾವು ನಮ್ಮ ಅಸಂಪ್ಷನ್ ಪ್ರಕಾರ ಬರ್ಕೊಳ್ಳುವುದು ಉತ್ತಮವಲ್ಲ. ಕೆಲವೊಂದನ್ನು ಬರೆಯದೆ ಹಾಗೆ ಖಾಲಿ ಬಿಟ್ಬಿಡ್ಬೇಕು ಅಂತ ನನ್ನ ಗುರುಗಳು ಹೇಳೋರು. ಹೌದು, ನಾವು ಕೆಲವರನ್ನ ಹೇಗೆ ಅನ್ಕೋತೇವೆ, ಅವನು ಅಷ್ಟೇ ಕಣ, ದಟ್ ಫೆಲೋ ಇಸ್ ಎ ಸ್ಟುಪಿಡ್ ಫೆಲೋ. ಆ ಅಸಂಪ್ಷನ್ ಅವರನ್ನು ನೋಡ್ತಿದ್ದಾಗೆ ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ವಿಲ 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 ವಿಲ, ಈ ಟೀಚರ್ ಇಷ್ಟೇ, ನನ್ನ ಮಗ ಇಷ್ಟೇ, ನನ್ನ ಮಗಳು ಇಷ್ಟೇ. ಬಿಕಾಸ್ ಆಫ್ ದಟ್ ಏನಾಗುತ್ತೆ, ಆ ಪೇಜಲ್ಲಿ ನಾವು ಏನು ಬರ್ಕೋಬಿಟ್ಟಿರ್ತೇವೆ ಇಟ್ ಮ್ಯಾಚ್ ಫಿಕ್ಸಿಂಗ್ ಆಗಿಬಿಡುತ್ತೆ. ಇವ್ರು ಉದ್ಧಾರಕ ಆಗೋಲ್ಲ, ಏಳಿಗೆ ಆಗೋಲ್ಲ, ಇವನು ಮಾತ್ರ ಪ್ರಮೋಷನ್ ತಗೋತಾನೆ, ಇವರು ಮಾತ್ರ ಇನ್ಕ್ರಿಮೆಂಟ್ ತಗೋತಾರೆ. ಇವತ್ತಿನ ಪೇಜಲ್ಲಿ ಬೆಳಿಗ್ಗೆ ಕೆಲಸದ ವಿಚಾರದಲ್ಲಿ ನಾವು ಇವತ್ತು ಯಾಕೋ ಮೂಡಿಲ್ಲ ಬಿಡು, ಏನೋ ಮಾಡೋಕ್ಕಾಗಲ್ಲ, ಅದಷ್ಟೇ. ಅದನ್ನೇ ತಿರುವಾಗ್ತಿರ್ತವೆ ಬೆಳಿಗ್ಗೆ, ಏನೋ ಸರ್ ಬಾಸ್, ಏನೋ ಬೆಳಿಗ್ಗೆ ಮನೆ ಬಿಡೋವಾಗ ದೊಡ್ಡ ಬಾಸು ಚಿಕ್ಕ ಬಾಸು ಏನೋ ಒಂದು ಅಭಾಸ, ಏನ ಎಂಟೈರ್ ಡೇ ಆ ಪೇಜಲ್ಲಿ ಅದೇ ಫಿಲ್ ಮಾಡಿ ಇಟ್ಕೋಬಿಟ್ಟಿರ್ತವೆ ಮಕ್ಕಳೇ. ದಯಮಾಡಿ ಆ ಅಸಂಪ್ಷನ್ನಿಂದ ಹೊರಗಡೆ ಬನ್ನಿ, ಯಾವುದೇ ವ್ಯಕ್ತಿಗಳ ಬಗ್ಗೆ, ಅವಗಾಹನೆಯ ಬಗ್ಗೆ. ಇವತ್ತಿನ ಮಕ್ಕಳು ಆಗ್ತಿರೋದು ಅದೇ. ತುಂಬ ಜನ ನಮ್ಮ ಮನೆಗಳಲ್ಲೂ ಅಷ್ಟೇ, ಆನ್ಲೈನ್ ಕ್ಲಾಸು ಅದು ಇದು ಅಂತ ತುಂಬಿಸಿಟ್ಬಿಟ್ಟಿದ್ದಾರೆ. ಆಡ್ತಾ ಓಡ್ತಾ ಕುಣಿತಾ ಕಲಿಬೇಕಾದ ಮಕ್ಕಳ ಮುಂದಗಡೆ ಒಂದು ಟ್ಯಾಬು ಕಂಪ್ಯೂಟರ್ ಅಂತ, ಏನೋ ಐ ಎ ಎಸ್ ಎಕ್ಸಾಮ್ ಬರೀತಿದ್ದಾನೆ ಅವನು, ತಕ 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 ತಕ. ಮನೇಲಿ 10 ಜನ 15 ಜನ ಇರ್ತಾರೆ ಕೆಲವೊಂದು ಕುಟುಂಬಗಳಲ್ಲಿ, ಬೆಳಿಗ್ಗೆ ಓಡಾಡ್ತಾ ತಿಂಡಿ ಅದು ಇದು. ಆ ಟೀಚರ್ಗಳಿಗೆ ನೋಡಬೇಕು, ನಿಜವಾಗ್ಲೂ ಅವರು ಟೀಚರ್ಗಳೇ ಅಲ್ಲ. ಏನು ಡಿಸ್ಟರ್ಬ್ ಆಗ್ತಿದೆ, ಬಿಕಾಸ್ ಆಫ್ ಯು ಆಲ್ ದ ಕ್ಲಾಸ್ ಪೀಪಲ್ ಇಸ್ ಬಿನ್ ಡಿಸ್ಟರ್ಬ್ಡ್. ಆನ್ಲೈನ್ ಕ್ಲಾಸ್ನಲ್ಲಿ ಮಕ್ಕಳನ್ನು ಕುಂದಿರಿಸಿರೋದು ದೊಡ್ಡ ತಪ್ಪು, ತುಂಬ ದೊಡ್ಡ ತಪ್ಪು. ಒಂದು 15 ನಿಮಿಷ ನೀವೇ ಕುತ್ಕೊಂಡು ಹಿಂಗೆ ಮಾತಾಡಿ, ನಾವು ಯಾವುದನ್ನು ಬೇಕಾದರೂ 15 ನಿಮಿಷದ ಮೇಲೆ ಕೇಳಲಾರೆವು. ಯಾವುದನ್ನು ಬೇಕಾದರೂ 15 ನಿಮಿಷದ ಮೇಲೆ ಫೋಕಸ್ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ದಿಸ್ ಇಸ್ ದಿ ಟ್ರೂತ್. ಆ ಎಳೆ ಮಕ್ಕಳು, ಆಡೋ ಮಕ್ಕಳು, ಗೋಲಿ ಆಡೋ ವಯಸ್ಸಲ್ಲಿ, ಚಿನ್ನಿದಾಂಡು ಆಡೋ ವಯಸ್ಸಲ್ಲಿ ಟ್ಯಾಬ್ ಕೊಟ್ಬಿಟ್ಟು ಕಟ್ಟಾಕಿ ಅವರೆಲ್ಲೋ ಹಿಂಗೆ ತಿರುಗ್ತಾರೆ. ಮನೆಯಲ್ಲೂ ಸದ್ದುಗಳಾಗ್ತಿರ್ತವೆ, ಕಾಮನ್ ಸೆನ್ಸ್ ಇರೋದಿಲ್ಲ ಟೀಚರ್ಗಳಿಗೆ. ಅಲ್ಲಿ ಪಾಠ ಮಾಡ್ತಕ್ಕಂಥ ಟೀಚರ್ಗಳಿಗೆ ಅವ್ರಿಗೇನೋ ವಿಶ್ವೇಶ್ವರಯ್ಯ. ಕೆಲವು ಮನೆಗಳಲ್ಲಿ ಅರ್ಧಂಬರ್ಧ ತಿಳ್ಕೊಂಡಿರೋ ವ್ಯಕ್ತಿಗಳು ಇರ್ತಾರೆ. ಅಯ್ಯೋ ನನ್ನ ಮಗ ಓದು, ಅಯ್ಯೋ ನನ್ನ ಮಗ 10th exams, 10th ಸಾರ್ ಸಾರ್ ಏನು 10th ಬರೆದಿದ್ದ ತಕ್ಷಣ ಅವ್ರಿಗೆ ತೊಗೊಂಡು ಹೋಗ್ಬಿಟ್ಟು PRO ಪೋಸ್ಟ್ ಕೊಟ್ಬಿಡ್ತಾರೆ, ಇಲ್ಲ ಚೀಫ್ ಸೆಕ್ರೆಟ್ರಿಯೇಟ್ ಪೋಸ್ಟ್ ಕೊಟ್ಬಿಡ್ತಾರೆ. ತುಂಬ ಓದಿದವರಿಗೆ
ಲೋಕಜ್ಞಾನ ಇರೋಲ್ಲ. ನೋಡಿ, ತುಂಬ ತಿಳಿದವ ಮಾತಾಡ್ಲಿಕ್ಕೆ ಹೋಗಲ್ಲ, ತುಂಬ ತಿಳಿದೇ ಇಲ್ಲದ ವ್ಯಕ್ತಿ ಬಾಯಿ ಮುಚ್ಕೊಂಡಿರ್ತಾನೆ. ಈ ಅರ್ಧಂಬರ್ಧ ತಿಳ್ಕೊಂಡಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಂದ ವಾತಾವರಣ ಹಾಳಾಗುತ್ತೆ. ದಟ್ ಈಸ್ ದಿ ಪೇಜ್ ಹ್ಯಾಸ್ ಬಿನ್ ರಿಟರ್ನ್. ಆ ಟೀಚರ್ಗಳ ಹಾಗೆ ಆ ಮಕ್ಕಳ ಮೇಲೆ ಒತ್ತಡ. ಬೆಳ್ಳಂ ಬೆಳಿಗ್ಗೆ ನೋಡಿ, ಮಕ್ಕಳಿಗೆ ನಾವು ಟ್ಯಾಬ್ ಕೊಟ್ಟು ಇಲ್ಲ ಮೊಬೈಲ್ ಕೊಟ್ಟು ಸೈಲೆಂಟ್ ಇರ್ಬೇಕಂತ ಅದಿರ್ಬೇಕಂತೆ, ಅದೇನು ಮನೆ ರೀ ಅದು? ಸೊ ದಿಸ್ ಇಸ್ ವೇರ್ ಇಟ್ ಈಸ್ ಹ್ಯಾಪನಿಂಗ್. ದ ಪೇಜ್ ಇಸ್ ಬಿನ್ ಫಿಲ್ಲಿಂಗ್ ವಿತ್ ಡಿಸ್ಟರ್ಬೆನ್ಸಸ್. ಆ ಮಕ್ಕಳ ಡಿಸ್ಟರ್ಬೆನ್ಸನ್ನು ನಾವು ಫಿಲ್ ಮಾಡ್ತಿದ್ವಿ. ಕಟ್ಟಾಕಿ ಹಿಂಗೆ ಕುತ್ಕೊಂಡು ಜಾಲಿ ಇರಬೇಕು, ಎಂಜಾಯ್ ಇರಬೇಕು. ದೇರ್ ಇಸ್ ಎ ಬಿಹೈಂಡ್ ಸೌಂಡು. ಸ್ಕೂಲಲ್ಲೂ ಕ್ಲಾಸಲ್ಲೂ ಮಕ್ಕಳು ಆಡ್ತಾ ಪಾಡ್ತಾ, ಇನ್ನೊಂದು ರಾಕೆಟ್ ಹಾಕ್ತಾ, ಪೆನ್ಸಿಲ್ ಹಾಕ್ತಾ, ಬೀಳಿಸ್ತಾ, ಮೇಸ್ ಸರ್ ಅಂತ ಕೇಳ್ತಾ, ಅದೊಂದು ಆನಂದ. ಫಸ್ಟ್ ಆಫ್ ಆಲ್, ಆನ್ಲೈನ್ ಕ್ಲಾಸ್ ಇಡಿಸಿರೋದೇ ತಪ್ಪು. ಗೊತ್ತಿಲ್ಲ ಯಾವ ಕಾರಣಕ್ಕೆ ಮಕ್ಕಳು ಒಂದು ಅರ್ಧ ಗಂಟೆ, ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಮಧ್ಯಾಹ್ನ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ, ಅದ್ರ ಮೇಲೆ ಇರಬಾರ್ದು. ಮಕ್ಕಳಲ್ಲಿ ಖಿನ್ನತೆ ಆರಂಭಿಸ್ತಿದೆ. ಪಾಪ ನಾವೇ ಗೊತ್ತಿಲ್ಲದೆ ಅವರ ಪೇಜ್ನಲ್ಲಿ ಖಿನ್ನತೆಯನ್ನು ತುಂಬಿಸ್ತಿದ್ದೇವೆ ಮಕ್ಕಳ. ವಿ ಆರ್ ಮೆಸ್ಸಿಂಗ್ ಇರೋನ್. ಆ ಮಕ್ಕಳು ನೋಡಿ ಏನು ಆಗ್ತಿದ್ದಾರೆ ಅಂತ ನೋಡಿ, ಆ ಟೆನ್ಷನ್ ನೋಡಿ, ಆ ಗಾಬರಿ ನೋಡಿ. ನೋಡಿ, ನಾವು ಹುಟ್ಟುವಾಗ ನಮ್ಗೆ ಯಾವುದೇ ಗಾಬರಿ ಇಲ್ಲ, ಟೆನ್ಷನ್ ಇಲ್ಲ, ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಕೋಪ ಇಲ್ಲ, ಆತುರ ಇಲ್ಲ. ನಮಗೆ ನಮ್ಮ ಅಪ್ಪ ಯಾರು ಅಂತ ಗೊತ್ತಿಲ್ಲ, ನಮ್ಮ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಅಣ್ಣ ಯಾರು ಅಂತ ಗೊತ್ತಿಲ್ಲ. ವಿ ಕಮ್ ವಿತ್ ಎಂಪ್ಟಿ ಹ್ಯಾಂಡ್, ಏನೂ ಗೊತ್ತಿಲ್ಲ. ಆಮೇಲೆ ತುಂಬಿಸ್ತೆ, ಇದು ಅಪ್ಪ, ಇದು ಅಣ್ಣ, ಇದು ತಮ್ಮ, ಇದು ಅಮ್ಮ, ಇದು ಅಜ್ಜಿ. ನೋಡು, ಪೆಟ್ಟು ಕೊಡ್ತೇನೆ, ಇದು ಮುಟ್ಟಬೇಡ, ಅದು ಮುಟ್ಟಬೇಡ, ಇದು ತಿನ್ನಬೇಡ, ಅದು ತಿನ್ನಬೇಡ, ಹೀಗೆ ನೋಡಬೇಡ, ಹಾಗೆ ನೋಡ, ಎವ್ರಿಥಿಂಗ್ ದಿಸ್ ಮೈಂಡ್ ಇದೆಯಲ್ಲ, ಇದು ಕ್ಯಾಪ್ಚರ್ ಮಾಡ್ತಾ ಮಾಡ್ತಾ ತನ್ನದೇ ಆದಂಥ ಒಂದು ಬುಕ್ಕನ್ನು ರೆಡಿ ಮಾಡ್ಕೊಳ್ಳುತ್ತೆ. ದೇ ಆರ್ ದ ಪ್ರಾಬ್ಲಮ್. ಓಪನ್ ಬುಕ್ ಆಗಿರಿ ಮಕ್ಕಳೇ, ಎವ್ರಿ ಟೈಮ್ ಓಪನ್ ಬುಕ್ ಆಗಿರಿ. ಅಲ್ಲೊಂದು ರಬ್ಬರ್ ಇಟ್ಕೊಂಡಿರಿ. ಜೀವನದಲ್ಲಿ ಕೆಲವೊಂದು ಬರ್ತವೆ, ಅದನ್ನು ರಬ್ಬರ್ ತೊಗೊಂಡು ಅಳಿಸ್ಬೇಕೇ ವಿನ ಅಲ್ಲೇ ಅಸಂಪ್ಷನಲ್ಲೇ ಕುತ್ಕೋಬಾರ್ದು. ಮಕ್ಕಳ ಹಾಗೆ, ಅದಕ್ಕೆ ಮಕ್ಕಳ ಮುಖದಲ್ಲಿರುವಷ್ಟು ಆನಂದ, ಖುಷಿ, ಆ ನಗು, ಆ ಒಂದು ವೈಬ್ರೇಷನ್ನು ದೇವರಿಗೆ ಮೀರಿದ ಆನಂದ ಇರುತ್ತೆ ಮಕ್ಕಳಲ್ಲಿ. ನೋಡ್ತಿದ್ದಾಗಿ ನಾವು ಅಪ್ಕೋಬೇಕು. ಬಿಕಾಸ್ ವೈ ಯು ನೋ, ಯಾಕೆ ಗೊತ್ತಿರೋ? ವೈಟ್ ಪೇಪರ್, ವೈಟ್ ಪೇಜ್. ಅಲ್ಲಿ ಲಾಭ ನಷ್ಟ ಲೆಕ್ಕಾಚಾರ, ನಾನು ಮಾತ್ರ ಬದುಕಬೇಕು, ನಾನು ಮಾತ್ರ ದೋಚ್ಕೋಬೇಕು, ನಾನು ಮಾತ್ರ ಇರಬೇಕು, ಏನೂ ಇಲ್ಲ ಮಕ್ಕಳಲ್ಲಿ. ಅವ್ರಿಗೆ ಕೋಪನೇ ಗೊತ್ತಿಲ್ಲ, ಒಂದು ನಿಮಿಷಕ್ಕೆ ಮುನಸ್ ಮಾಡ್ಕೋತಾರೆ, ಓಡ್ ಬಂದು ಅಪ್ಕೋತಾರೆ. ದಟ್ ಈಸ್ ವಾಟ್ ಕಿಡ್ಸ್. ಆದರೆ ನಾವು ದೊಡ್ಡವರು ಅವ್ರ ಒಂದು ಪೇಜಲ್ಲಿ ಬರೆಸ್ತೇವೆ, ಈ ಆನ್ಲೈನ್ ಕ್ಲಾಸ್ ಥರ. ಸೈಲೆಂಟ್ ಆಗಿರು, ಸದ್ದಾಗಿರು, ಇದು ಮಾಡಬೇಡ, ಅದು ಮಾಡಬೇಡ, ಏನಾಗುತ್ತೆ ಹೇಳಿ ಆ ಎಳೆ ಮಗು? ವಾಟ್ ವಿಲ್ ಹ್ಯಾಪನ್? ಆ ಪೇಜ್ಗಳನ್ನು ಬರ್ಕೊಂಡು ಮುಂದಿನ ಆ ಒಂದು ಜನ್ರೇಷನ್ಗೆ ನಾವು ಏನು ಕಲಿಸ್ತಿದ್ದೀವಿ? ಮಕ್ಕಳು ಖುಷಿಯಿಂದ ಇರಬೇಕು, ಏನೂ ಆಗೋದಿಲ್ಲ. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ಒಂದೋ ಎರಡೋ ಮಕ್ಕಳೋ ಇಲ್ಲ ಅಮ್ಮ ಅಪ್ಪ ಒಂದು ಮಗು ಮಾಡಿಕೊಂಡ್ರೆ ಹೆಚ್ಚು. ಅಂಥದ್ರಲ್ಲಿ ತುಂಬದ ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳು, ಮನೆ ಹಿರಿಯರು ಇರ್ತಕ್ಕಂಥ ಕುಟುಂಬಗಳಲ್ಲಿ ಗಲಾಟೆಗಳಿರುತ್ತೆ. ಆ್ಯಂಡ್ ಅ ಟೀಚರ್ ಇಸ್ ಅನ್ ಅ ನಾನ್ ಸೆನ್ಸ್ ಟೀಚರ್ ಇಸ್ ಸಿಟಿಂಗ್ ಅನ್ ಆಪೋಸಿಟ್. ತುಂಬ ಆನ್ಲೈನ್ ಓದಿಸ್ತಿರೋ ತಾಯಂದಿರ ಕಂಪ್ಲೇಂಟ್ ಇದು, ಮಕ್ಕಳ ಕಂಪ್ಲೇಂಟು. ಇಟ್ ಈಸ್ ಗೆಟ್ಟಿಂಗ್ ಡಿಸ್ಟರ್ಬ್ಡ್, ಈ ಥರ ಹೇಳ್ತಾರೆ, ಬೈದೇ ಬಿಡ್ತಾರೆ ಅಂತ. ಇವರೇನೋ ಕಸದು ಗುಡ್ಡೆ ಹಾಕಿ ಇವರು ಕೂಡ ಅಲ್ಲಿ ಚಾಕ್ ಪೀಸಲ್ಲೇ ಬರಿತಿರೋದು. ಮಕ್ಕಳ ಮೇಲೆ ಆ ಥರ ಒತ್ತಡ ಹಾಕೋದನ್ನು ಮಕ್ಕಳಿಗೆ ಏನಾಗುತ್ತೆ ಗೊತ್ತಾ? ಆ ಟೀಚರ್ಗಳಿಗೆ ನಿಜವಾಗ್ಲೂ ಹೇಳ್ತಾನೆ, ಒಂದು ಸೈಕೊಲಾಜಿಕಲ್ ಕೋಚಿಂಗ್ ಆ್ಯಂಡ್ ಟ್ರೈನಿಂಗ್ ಇಟ್ ಹ್ಯಾಸ್ ಟು ಹ್ಯಾಪನ್. ನಿಜ ಹೇಳಬೇಕು, ಅವ್ರ ಪೇಜನ್ನು ಸ್ವಲ್ಪ ಬೇರೆ ಬರೆಸ್ಬೇಕು ಆ ಮಕ್ಕಳ ವಿಚಾರದಲ್ಲಿ. ಏನೋ ಟೆನ್ಷನ್ನು, ಎವ್ರಿಡೇ ಟೆಸ್ಟು, ಏನೋ ನೆನಪಿಟ್ಟುಕೊಳ್ಳಿ. ನನಗೆ ತಿಳಿದಿರುವ ಹಾಗೆ ನಾನು ಸಾವಿರಾರು ಗುರುಗಳನ್ನು ನಾನು ಜೊತೆಲಿ ಓಡಾಡಿದ್ದೇನೆ, ಮಾತಾಡಿದ್ದೇನೆ. ಈ ಬಂಗಾರ ಬಂಗಾರವೇ. ವೆದರ್ ಯು ವೇರ್ ಇಟ್ ಆರ್ ಐ ವೇರ್ ಇಟ್ ಆರ್ ಸಿ ಎಂ ಹಾಕ್ಕೊಂಡ್ರು, ಪಿ ಎಂ ಹಾಕ್ಕೊಂಡ್ರು, ಇಲ್ಲ ಒಬ್ಬ ಭಿಕ್ಷುಕ ಹಾಕ್ಕೊಂಡ್ರು, ಇದು ಬಂಗಾರವೇ. ಇದಕ್ಕೆ ಜಾಸ್ತಿ ದುಡ್ಡು ಕೊಡಲ್ಲ, ಇಲ್ಲ ಕಡಿಮೆ ದುಡ್ಡು ಕೊಟ್ಟು ತಗೊಳ್ಳಲ್ಲ. ಅದಕ್ಕೆ 4,000 ಗ್ರಾಮ್ ಅಂದರೆ 4,000 ಅಷ್ಟೇ. ಮಕ್ಕಳನ್ನು ಅವರ ಇಂಟ್ರೆಸ್ಟ್ ಮೂಲಕ ತೊಗೊಂಡು ಬರಬೇಕು. ಸಿ ದೇ ಆರ್ ಓನ್ಲಿ ದ ಪೇಜ್. ಅವ್ರಿಗೇನು ಇಷ್ಟ ಅಂತ ನೋಡಬೇಕು. ಕೆಲವು ಮಕ್ಕಳು ತುಂಟ್ರಿರ್ತಾರೆ, ಕೆಲವು ಮಕ್ಕಳು ನಗ್ತಿರ್ತಾರೆ, ಕೆಲವು ಮಕ್ಕಳು ಮೂಡಿ ಇರ್ತಾರೆ, ಕೆಲವು ಮಕ್ಕಳು ಎಲ್ಲೋ ತೇಲ್ತಿರ್ತಾರೆ. ನಾನು ಯಾವಾಗಲೂ ತೇಲ್ತಲೇ ಇರ್ತಿದ್ದೆ. ಅಯ್ಯಯ್ಯೋ, ನನ್ನಷ್ಟು ತುಂಟ ಎಡವಟ್ಟ ನನ್ನ ಇಡೀ ಸ್ಕೂಲಲ್ಲಿ ಇರಲಿಲ್ಲ, ಇಡೀ ಸ್ಕೂಲ್ ಜನ್ರೇಷನಲ್ಲೇ ಇರಲಿಲ್ಲ. ಐ ವಾಸ್ ದ ಮೋಸ್ಟ್ ಹೈಪರ್ ಕಿಡ್, ತುಂಬ ಹೈಪರ್ ಕಿಡ್. ಒಂದು ಕ್ಷಣ ಕುಳಿತ್ಕೋತಿರ್ಲಿಲ್ಲ ನಾನು. ಆವತ್ತಿನ ಟೀಚರ್ಸ್ಗೆ ಅದು ಗೊತ್ತಿಲ್ಲ, ಒಂದು ತುಂಟಾಪಾಯವನ್ನು ಕಂಟ್ರೋಲ್ ಇಡ್ಲಿಕ್ಕೆ ಆಗ್ತಿರಲಿಲ್ಲ ಅಂತ.
ಅದೆಷ್ಟು ಅದು ಪೆಟ್ಟು ಡೈಲಿ ಬೆಳಿಗ್ಗೆ ಕ್ಲಾಸ್ ಎಂಟ್ರಿನೇ ಹಿಂಗೆ ಕೈ ಚಾಚಿ ಬಿಡಬೇಕಿತ್ತು. ಒಂದು ಆ ಎರಡು ಆ ಮೂರು ಆ ನಾಲ್ಕು ಆ ಐದು ತಗೋ ಅಂತ ಏನೋ ಒಂದು ಕ್ಲಾಸ್ ಎಂಟ್ರಿನಲ್ಲೇ ಮಾಡಿಟ್ಟಿರ್ತಿದ್ದೆ. ನನಗಿಂತ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ 3 ವರ್ಷ 4 ವರ್ಷ ದೊಡ್ಡವರುಗಳು. ಇಟ್ ವಾಸ್ ಜಂಪ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಒಂದೇ ಬಾರಿ ಮೂರನೇ ವಯಸ್ಸಿಗೆ ತೊಗೊಂಡೋಗಿ ಹಾಕಿದ್ದಿದ್ದು. ಇನ್ನೇನಾಗುತ್ತೆ ಅವ್ರಿಗೆಲ್ಲ 16 17 ನಮಗೆ 13 10th ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಗೊತ್ತಾಗ್ತಿರ್ಲಿಲ್ಲ. ಬಟ್ ಕೆಲವು ಟೀಚರ್ಸ್ ಕೆಲವು ಗುರುಗಳು ಗುರುತಿಸಿದ್ರು, ಅವಮಾನಿಸ್ತಿರ್ಲಿಲ್ಲ, ಇನ್ನು ಗೈಡೆನ್ಸ್ ಆ ಪೇಜ್ನಲ್ಲಿ ತುಂಬಿಸ್ತಾ ಬಂದರು. ಅದಕ್ಕೆ ಹೇಳೋದು ಒಂದು ಗುರು ಅಂತ. ಒಂದು ಟೀಚರಾಗಿ ಇವತ್ತು ಆನ್ಲೈನ್ ಕ್ಲಾಸ್ ನಡೆಸ್ತಿದ್ದೀರಿ, ನಿಮ್ಮ ಜವಾಬ್ ಗೊತ್ತಿದೆ, ನಿಮ್ಮ ಟೆನ್ಷನ್ ಇದೆ, ಆನ್ಲೈನಲ್ಲಿ ಪದೇ ಪದೇ ಹೇಳಬೇಕು, ನೀವು ಸ್ಟ್ರೆಸ್ ಆಗ್ತೀರ, ಒಪ್ಪುತ್ತೇವೆ. ಬಟ್ ಸುತ್ತಮುತ್ತ ವಾತಾವರಣ, ನೀವಾದರೂ ಸ್ಕೂಲಿಗೆ ಬಂದು ಕ್ಲಾಸಲ್ಲಿ ಹೇಳ್ತಿದ್ದೀರಿ, ಮಕ್ಕಳು ಮನೇಲಿರ್ತಾರೆ, ಮನೆ ಸುತ್ತಮುತ್ತ ಮನೆ ವಾತಾವರಣ, ಅಲ್ಲಿ ಡ್ಯಾಡಿದೋ ಮಮ್ಮಿದೋ ಇನ್ನೊಂದೋ ಮಾತೋ ಅಜ್ಜಿದೋ ತಾತಂದೋ ಅತ್ತೆದೋ ಅಣ್ಣಂದೋ ತಮ್ಮಂದೋ ಅವ್ರದ್ದು ಒಂದು ಮಾತು ಅದು ಇದು ಇರುತ್ತೆ. ದ ಟೀಚರ್ಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮಕ್ಕಳ ಮೇಲೆ ಹಾಕ್ಬೇಡಿ, ಅವರನ್ನು ಅವಮಾನಿಸ್ಬೇಡಿ. ಅವ್ರ ತಂದೆ ತಾಯಿನೂ ಕೂಡ ಅವಮಾನಿಸ್ದ ಹಾಕಿ ಅದು. ವೆನ್ ಯು ಆರ್ ಹರ್ಟಿಂಗ್ ಯುವರ್ ಸ್ಟೂಡೆಂಟ್, ಯು ಆರ್ ಹರ್ಟಿಂಗ್ ದರ್ ಪೇರೆಂಟ್ ಆಲ್ಸೋ. ಆ ಪೇಪರಲ್ಲಿ ಆ ತಂದೆ ತಾಯಿ ಕೂಡ ಪೇಪರಲ್ಲಿ ನನ್ನ ಮಗ ಹೀಗೇನೋ ನಾವು ಸರಿ ಇಲ್ವೇನೋ ಅನ್ನತಕ್ಕಂಥದ್ದು ಬರೆಸ್ತಕ್ಕಂಥದ್ದು ದಯಮಾಡಿ ಮಾಡಬೇಡಿ. ನಿತ್ಯ ನಿಮ್ಮ ಜೀವನದಲ್ಲಿ ಆ ಒಂದು ಪೇಪರ್ನಲ್ಲಿ ವೈಟ್ ಪೇಪರ್, ಯಾವಾಗಲೂ ವೈಟ್ ಪೇಪರ್ ಇಟ್ಕೊಳ್ಳಿ. ಏನೇನೋ ಬರ್ಕೊಳ್ಳೋಕೆ ಹೋಗಬೇಡಿ, ಕೆಟ್ಟದ್ದನ್ನಂತ ಬರೀಲಿಕ್ಕೆ ಹೋಗಬೇಡಿ. ಆ ಬುಕ್ಕಲ್ಲಿ ನಿಮ್ಮ ಜೀವನದ ಒಂದು ಪುಸ್ತಕದಲ್ಲಿ ಅದನ್ನು ಬರೆದಿಟ್ಕೋಬೇಡಿ. ಅದು ಮತ್ತೆ ಮತ್ತೆ ತಿರುವು ಹಾಕ್ಸುತ್ತೆ ಮಕ್ಕಳೇ, ಮತ್ತೆ ಮತ್ತೆ ಕಣ್ಣೀರು ಹಾಕ್ಸುತ್ತೆ. ಅಲ್ಲಿಗೆ ಹೋದಾಗ ಈಗ ಒಂದು ಸಬ್ಜೆಕ್ಟ್ ಕೆಲವೊಂದು ಸಬ್ಜೆಕ್ಟ್ಸ್ ಇರುತ್ತೆ ನಮಗೆ, ಆ ಜೀರ್ಣಿಸ್ಕೊಳ್ಳೋಕೆ ಆಗೋಲ್ಲ, ನಮ್ಗೆ ಬರೋದೇ ಇಲ್ಲ. ಅದು ಫಿಸಿಕ್ಸು ಅಂತ ಇಟ್ಕೊಳ್ಳಿ, ಮ್ಯಾಥಮೆಟಿಕ್ಸು ಅಂತ ಇಟ್ಕೊಳ್ಳಿ, ಆಲ್ಜಿಬ್ರಾ ಅಂತ ಇಟ್ಕೊಳ್ಳಿ. ಮಾಸ್ಟ್ರು ಯಾವಾಗಲೂ ಹಿಂಗೆ ಅನ್ನೋರಪ್ಪ ಅಂತ ಅಲ್ಲಿ ಹೋಗ್ತಿದ್ವಿ, ಕಲೀಲಿಕ್ಕೆ ಹೋಗ್ತೀವಿ, ಅದು ತಲೆಗೆ ಹತ್ತಲ್ಲ, ತಲೆಗೆ ಹತ್ತಲ್ಲ, ಅಲ್ಲೇ ಕುತ್ಕೋಬಿಡ್ತೀವಿ, ಗೊತ್ತಿರೋದೆಲ್ಲ ಮರ್ತೋಗ್ತೀವಿ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ನಮ್ಮ ಜೀವನದ ಒಂದು ಪುಸ್ತಕ, ಅದರಿಂದ ಒಳ್ಳೆದೆಲ್ಲ ಮರ್ತೋಗ್ಬಿಡ್ತವೆ. ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಳ್ಳೆ ಸನ್ನಿವೇಶಗಳನ್ನು ಕೂಡ ನಾವು ಪೊರೆ ಹಾಕೋಬಿಡ್ತವೆ. ನಿಮ್ಮ ಪುಸ್ತಕ ಓಪನ್ ಪುಸ್ತಕ, ವೈಟ್ ಪುಸ್ತಕ ಆಗಿಟ್ಕೊಂಡಿರ್ಲಿಕ್ಕೆ ಪ್ರಯತ್ನ ಮಾಡಿ. ತುಂಬ ತೃಪ್ತಿ ಇರುತ್ತೆ ಬಲವಂತವಾಗಿ ಆ ಗೊತ್ತಿಲ್ಲದ ಯಾವುದೋ ಒಂದು ಪೇಜ್ ಬರೆದಿದ್ದೀರಿ, ಅಲ್ಲಿಗೆ ಹೋಗಿ ನಿಲ್ಲಿಸ್ಕೋಬೇಡಿ. ಅದಕ್ಕೆ ಬರೀಬೇಡಿ, ಅಸಂಪ್ಷನ್ಗೆ ಹೋಗ್ಬೇಡಿ. ಇದಿಷ್ಟೇ, ಇವರು ಹೀಗೆ, ಇದು ಹಿಂಗೆ, ನನ್ನ ಜೀವನ ಇಷ್ಟೇ, ನನ್ನ ಬದುಕಿಷ್ಟೇ, ನಂದು ಹಾಳಾಯಿತು, ನಾನೇನು ಮಾಡ್ಕೊಳ್ಲಿಕ್ಕಾಗ. ದೇವರು ನೀವು ನೆನಪಿಟ್ಕೊಳ್ಳಿ. ನಾನು ನೆನ್ನೆ ಕೂಡ ಒಂದು ತಾಯಿ ಜೀವ ನರ್ಸು ನೋಡಿ, ಗಂಡ ತೀರ್ಕೊಂಡು 1 ತಿಂಗಳು ಕೂಡ ಆಗಿಲ್ಲ, ಗಂಡನ ತಾಯಿಗೂ ಹೇಳಿಲ್ಲ, ಮದುವೆ ಆಗಿ 8 ತಿಂಗಳೇ ಬಂದ ತಕ್ಷಣ ಬರೆದು ಬಿಟ್ಟಿದ್ದೆ, 1+1 ಮದುವೆ, 1+1 ಮಗು, ಒಂದು ಮಗು ಹೋಗಿ ಒಂದು ಮಗು ಉಳಿಯುತ್ತೆ, ಆಕಸ್ಮಿಕ ದುರಂತ ಒಂದು ಕುಟುಂಬ ಜೀವನದಲ್ಲಿ ನಡೆಯುತ್ತೆ, ತುಲಾಲಗ್ನ 7ನೇ ಮನೆಯಲ್ಲಿ ಗುರು, ಗುರುಗೆ ಸಂಬಂಧಪಟ್ಟಂತ ವೃತ್ತಿ ಮಾಡುತ್ತಾರೆ ಅಂತ ಹೇಳಿಬಿಟ್ಟು. ಗುರುಗಳೇ ನನ್ನ ನರ್ಸು, ಯಜಮಾನರಿಗೆ ತೀರ್ಕೋಬಿಟ್ರು, ಜೀವನದಲ್ಲಿ ನನ್ನ ಪ್ರೀತಿನೇ ನೋಡಿರಲಿಲ್ಲ, ಪ್ರೀತಿ ಕೊಡೋಕೆ ಬಂದ, ಜೀರ್ಣಿಸ್ಕೊಳ್ಳೋಷ್ಟರಲ್ಲಿ ತೆಗೆದಿಟ್ಬಿಟ್ಟಿದ್ದಾನೆ ಗುರುಗಳೇ. ನೋಡಮ್ಮ ಇಲ್ಲಿ ಬರೆದಿದ್ದಾನೆ, ಬಹುದೊಡ್ಡ ದುರಂತ ನಡೆಯುತ್ತದೆ, 1+1 ಮದುವೆ ಅಂತಲೂ ಬರೆದಿದ್ದಾನೆ. ಆಲ್ರೆಡಿ ಮನೇಲಿ ನೋಡ್ತಿರ್ಬೇಕು ಅಂದ್ರೆ ಆಲ್ರೆಡಿ ನೋಡ್ತಿದ್ದಾರೆ. ಆಲ್ರೆಡಿ 2 ಅಲೈನ್ಸು ಬಂದ್ಬಿಟ್ಟಿದೆ, ಗಂಡ ತೀರಿ 1 ತಿಂಗಳಾಗಿದೆ ಅಷ್ಟೇ. ನಾ ಹೇಳಿದೆ ವೆಯ್ಟ್, ಈ ಗಾಯ ಸ್ವಲ್ಪ ಆ ಪೇಜಲ್ಲಿ ಬರೆದಿಟ್ಕೋಬಿಟ್ಟಿದೆ, ದೊಡ್ಡ ಗಾಯ, ನನ್ನ ಪ್ರೀತಿ ಕಸಿದ್ಕೋಬಿಟ್ಟ ಭಗವಂತ, ಕಸಿದ್ಕೋಬಿಟ್ಟ ಅಂತ ಮತ್ತೆ ಮತ್ತೆ ಆ ಪೇಜ್ ಹತ್ರ ನಿಂತ್ಕೋಬಿಟ್ಟಿದ್ಯ. ಸೊ ಇನ್ನೊಂದು 20 ಪೇಜ್ ಮುಂದಕ್ಕಾದರೂ ಹೋಗಬೇಕು, ತುಂಬಿಸ್ಕೊಳ್ಳಿಕ್ಕೆ ಒಂದು 6 ಮಂತ್ ಟೈಮ್, ಆ ಗಾಯ ವಾಸಿ ಆಗಲಿಕ್ಕೆ. ನೀನು ಎಷ್ಟತ್ತಿರು ಎಷ್ಟು ಬಿಕ್ಕಿ ಬಿಕ್ಕಿ ಅಳ್ತಿತ್ತು ಅಂದರೆ ಮಗು, ಒಂದು ತಂದೆಗೆ ಮಾತ್ರ ಗೊತ್ತು, ಒಂದು ಎದೆ ಒಡೆದೋಗ್ಬಿಡುತ್ತೆ ಮಗಳು ಅಳಬೇಕಾದ್ರೆ, ಒಂದು ಗಂಡನಿಗೆ ಮಾತ್ರ ಗೊತ್ತಿರುತ್ತೆ ಹೆಂಡತಿ ಅಳಬೇಕಾದ್ರೆ. ಒಂದು ತಂದೆ ಒಂದು ಮಗನಿಗೆ ಗೊತ್ತಾಗುತ್ತೆ ತಾಯಿ ಅಳೋದು ಅಂತ. ಆ ಮೂರರಲ್ಲೂ ಸಮವಾಗಿ ಹಂಚಿರ್ತಾನೆ ಅದೇ ಭಾವ. ಹತ್ತು ಬಿಡಮ್ಮ, ಚೆನ್ನಾಗಿ ಹತ್ತು ಬಿಡು, ನಿತ್ಯ ಅಳ್ತಾ ಕೂತ್ಕೋಬೇಡ.
ಇಲ್ಲ ಆಲ್ರೆಡಿ ಬರೆದಿದ್ದೀನಲ್ಲ, ನೀನು ಹೇಳುವ ಮೊದಲೇ, ನೀನು ಒಳಗಡೆ ಬರೋ ಮೊದಲೇ, ಐ ಹ್ಯಾವ್ ರಿಟರ್ನ್ ದಿಸ್, ದಿಸ್ ಇಸ್ ವಾಟ್ ಯುವರ್ ಡೆಸ್ಟಿನಿ ಗಾಡ್ ಹ್ಯಾಸ್ ಡಿಸೈನ್ಡ್. ನನ್ನ ಪ್ರೀತಿ ಇಲ್ಲ, ಪ್ರೀತಿ ಇಲ್ಲ ಅಂತ ಬರ್ಕೊಂಡಿದ್ದೆ. ದೇವರು ಯಾವುದೋ ಒಂದು ಕೊಟ್ಟ, ಅದನ್ನು ಅನುಮಾನದಿಂದ ನೋಡ್ತಿದ್ದೆ, ತಗೊಂಡು ಹೋಗ್ಬಿಟ್ಟ. ಟ್ರಸ್ಟ್ ಯುವರ್ ಸೆಲ್ಫ್. ನೀವು ನಿಮ್ಮ ಜೀವನವನ್ನು ನೀವೇ ತುಂಬ ಸುಂದರವಾಗಿ ಬರೆದಿಟ್ಕೋಬೋದು, ಕೆಟ್ಟದಾಗಿಯೂ ಬರೆದಿಟ್ಕೋಬೋದು, ನ್ಯೂಟ್ರಲ್ ಆಗಿಯೂ ಬರೆದಿಟ್ಕೋಬೋದು, ಜೋಕರ್ ಆಗಿಯೂ ಬರೆದಿಟ್ಕೋಬೋದು. ಎವ್ರಿ ಡೇ ಯು ಗೆಟ್ ಅಪ್ ಯು ರೈಟ್ ಎ ಪೇಜ್. ಅಂದರೆ ನಿಮ್ಮ ಮನೋಪಟಲದಲ್ಲಿ ಇವತ್ತು ನಾನು ಮಾಡುವ ಕೆಲಸ ಕಾರ್ಯ ಇವುಗಳನ್ನು ಬರಿತಾ ಹೋಗಿ. ಕೆಲವೊಂದಾಗುತ್ತೆ ಇನ್ಸಿಡೆಂಟ್ಸ್, ನಾವೆಲ್ಲ ಮನುಷ್ಯರುಗಳೇ. ಡೋಂಟ್ ಕ್ಯಾರಿ ಫಾರ್ವರ್ಡ್, ಇಡೀ ದಿನದ ಪೇಜಲ್ಲಿ ಅದನ್ನೇ ಬರಿತಾ ಕೂತ್ಕೋಬೇಡಿ. ಅಳ್ತಾ ಕೂತ್ಕೊಳ್ಳೋದು, ಬೇಸರದಲ್ಲೇ ಕೂತ್ಕೊಳ್ಳೋದು, ಕಣ್ಣೀರಾಗ್ತಾನೆ ಕೂತ್ಕೊಳ್ಳೋದು, ದ್ವೇಷಿಸ್ದಲ್ಲೇ ಕೂತ್ಕೊಳ್ಳೋದು, ಒದ್ದಾಟದಲ್ಲೇ ಕೂತ್ಕೊಳ್ಳೋದು, ಇಡೀ ದಿನ ಅದನ್ನೇ. ಡೋಂಟ್ ಕಂಟಿನ್ಯೂ ದ್ಯಾಟ್. ಉತ್ತಮನ ಕೋಪ, ಉತ್ತಮನ ಬೇಸರ, ಉತ್ತಮನ ಸಂಕಟ, ಉತ್ತಮನ ನೋವು ಉಶೋದಯದವರೆಗಷ್ಟೇ ಇರಬೇಕು. ಆರ್ ನಾಟ್ ಸಪೋಸ್ ಟು ಕ್ಯಾರಿ ದ್ಯಾಟ್. ನೈಚಲ್ಯ ನೀವು ಅಂತ ಇಟ್ಕೊಂಡು ಅಂತ ಇಟ್ಕೊಂಡ್ರು ನೀವು ಇಲ್ಲಿರಲ್ಲ. ಸೊ ಬೆಟರ್ ಅಂತಿರೋ ಬದಲು ಹಿಂಗಿದ್ದಬೇಡಿ. ನಿಜವಾಗ್ಲೂ ಹೇಳ್ತೇನೆ, ಕೆಲವ್ರು ನೋಡಬೇಕು ವರ್ಷಗಟ್ಟಲೆ ಏನೋ ಮಾಡಬಾರ್ದು ತಪ್ಪು, ದೇಶದ್ರೋಹ, ರಾಜದ್ರೋಹ, ಕುಟುಂಬ ದ್ರೋಹ, ಏನು ಇಡೀ ಭಾರತದ ಸಾಲ ಇವ್ರ ತಲೆ ಮೇಲೆ ಇದೆ, ಏನು ಇವರೇ ತೀರಿಸ್ಬಿಟ್ಟಿದ್ದಾರೆ, ಏನು ಇಡೀ ಭಾರತದಲ್ಲಿ ತುಂಬ ಅನ್ಯಾಯದ ಕಾಯಿಲೆಗಳು ಬಂದ್ಬಿಟ್ಟಿದೆ, ಏನು 100 ಮಕ್ಕಳನ್ನು ಕಳ್ಕೊಬಿಟ್ಟಿದ್ದಾರೆ ಗಾಂಧಾರಿ ಥರ. ಧರ್ಮರಾಯರಿಗಿಂತ ಆಡಳಿತ ಮಾಡಿದವರಿಲ್ಲ, ಆ ಥರದ ಪಟ್ಟ ಹೊರಟೋಗ್ಬಿಡ್ತು. ಓ ಅಂತಿರ್ತಾರೆ. ವಾಟ್ ಇಸ್ ದಿಸ್ ಯಾರ್? ಆ ಪೇಜಲ್ಲಿ ತುಂಬಿಸ್ಕೊಳ್ಳಿ ಕೆಲವೊಂದನ್ನು, ಒಳ್ಳೇದನ್ನು ತುಂಬಿಸ್ಕೊಳ್ಳಿ, ಆಗಲಿಲ್ವಾ ಬ್ಲ್ಯಾಂಕ್ ಆಗಿ ಬಿಟ್ಬಿಡಿ. ಡೋಂಟ್ ಕ್ಯಾರಿ, ಅದನ್ನೇ ಬರೆದು. ಕೆಲವರು ನೋಡಬೇಕು ಕೆತ್ತುಬಿಟ್ಟಿರ್ತಾರೆ ಜೋರಾಗಿ, ದಪ್ಪಕ್ಕೆ ಜಡ್ಜ್ಗಳು ಜಡ್ಜ್ಮೆಂಟ್ ಬರಿಬೇಕಾದ್ರೆ ಕೆಲವೊಂದು ಕೇಸಿಗೆ ಬರೆದು ಪೆನ್ ರಿಬ್ಬನ್ನು ಮುರಿದಾಕ್ಬಿಡ್ತಾರೆ. ಆ ರೀತಿ ಅಚ್ಚು ಒತ್ತಿ, ದಿಸ್ ಈಸ್ ಮೈ ಅಂಕಲ್, ದಿಸ್ ಈಸ್ ಮೈ ಆಂಟಿ, ದಿಸ್ ಈಸ್ ಮೈ ಹಸ್ಬೆಂಡ್, ದಿಸ್ ಈಸ್ ಮೈ ಸನ್, ಈ ಥರ ಒತ್ತಿ ತಿಕ್ಕಿ ಕೆತ್ತಿ ಬರೆದಿಟ್ಬಿಟ್ಟಿರ್ತೀರಿ. ಎಂಥ ಕೆತ್ತಿರೋ ಬೇಲೂರು ಹಳೆ ಬೀಡು ಬಿದ್ದಿದೆ. ಹೊಯ್ಸಳದ ದೊರೆ ವಿಷ್ಣುವರ್ಧನ ಇಲ್ಲ, ಯಾರಿಗೆ ನೆನಪಿದೆ? ಬೆಂಗಳೂರು ಕಟ್ಟಿಸಿದ ಕೆಂಪೇಗೌಡರು ನೆನಪಿಲ್ಲ ನಮಗೆ. ಪಾಪ ಪುಣ್ಯಾತ್ಮ, 100 ಕೆರೆಗಳಿಟ್ಟಿದ್ದ. ಇವತ್ತು ಕೌಂಟ್ ಮಾಡಿದ್ರೆ ಕೌಂಟ್ಲೆಸ್ ಕೆರೆಗಳು ಮುಚ್ಚಾಕ್ಬಿಟ್ಟಿದ್ರೆ. ಬಿ ಡಿ ಅನ್ನೋ ಹೆಸರಿನಲ್ಲಿ ಈ ದೊಡ್ಡ ದೊಡ್ಡವರೆಲ್ಲ ಒಂದು ಕಟ್ಟುಬಿಟ್ಟು ಮುಚ್ಚಿ ಅದನ್ನೆಲ್ಲ ಲೇಔಟ್ ಥರ ಮಾಡಿ ಸ್ವಾಹ ಗುಳುಂ ಮಾಡಿ ಏನೋ ಸ್ವಾಹ ಮಾಡಿ ಇಲ್ಲೇ ಇದ್ದಾರೆ ಅನ್ನೋ ಥರ ಏನೂ ಇರಲ್ಲ ಮಕ್ಕಳೇ. ಸೊ ಪ್ಲೀಸ್, ಇನ್ ಯುವರ್ ಪೇಪರ್, ನಿಮ್ಮ ಜೀವನದ ಆ ಪುಸ್ತಕದ ಪೇಜ್ನಲ್ಲಿ ಏನನ್ನೋ ತುಂಬಿಸ್ಕೋಬೇಡಿ. ನಾವು ಊಟ ಮಾಡೋವಾಗಲೂ ನೋಡಿ, ಏನೇನೋ ಸಿಗುತ್ತೆ ಎಲ್ಲ ಪಕ್ಕಕ್ಕೆ ತೆಗೆದಿಟ್ಟೆ ತಿನ್ನೋದು. ಸೊ ಲೈಕ್ ದ್ಯಾಟ್, ದಯಮಾಡಿ ದಿನದ ಆರಂಭ ಒಂದು ಬ್ಲ್ಯಾಂಕ್ ಪೇಜ್ ಇಟ್ಕೊಳ್ಳಿ, ಫ್ರೀ. ಒಂದು ಟೀಚರ್ ಮಗುವಿಗೆ ಕ್ಲಾಸ್ ಕಲಿಸ್ ಫ್ರೀ. ಅಲ್ಲೇ ಪಾಪ ಮಕ್ಕಳು ಬೆಳ್ಳಂ ಬೆಳಿಗ್ಗೆ ಕೆಲವರು ಬ್ರಷ್ ಮಾಡಿರಲ್ಲ, ಲೇಟಾಗಿ ಎದ್ದಿರ್ತಾರೆ, ಹಾಂ ದಿಸ್ ದ್ಯಾಟ್ ಏನು ಇಲ್ಲ. ತಾಯಿ ಆದವಳು, ತಂದೆ ಆದವಳು ಏನೋ ಆನ್ಲೈನಲ್ಲೇ ಕುಂದಿರ್ಸೋತಾರ. ಅಲ್ಲೊಂದು ಪೇಜ್ ಎಳೆ ಮಕ್ಕಳು ಮಕ್ಕಳೇ ಅವರು, ಅವ್ರಿಗೇನೂ ಗೊತ್ತಿಲ್ಲ. ಸೊ ಪ್ಲೇ ವಿತ್ ದ್ಯಾಟ್. ನನಗಂಥ ಟೀಚರ್ ಸಿಕ್ಬಿಟ್ರ ಅಂದರೆ ಮಾತ್ರ ಮೇಲಿಂದ ಕೆಳಗಡೆವರೆಗೂ ಸುಪ್ರಭಾತವೇ, ಘಂಟಾನಾದವೇ, ಬೈತಿರ್ತಾನೆ, ಏನ್ರಿ ಮೇಡಮ್ ಏನು ಕಲಿಸ್ತೀರಿ ಮಕ್ಕಳಿಗೆ. ಅದು ತುಂಬ ಟೀಚರ್ಗಳ ಮನೆಯಲ್ಲ ಅವ್ರ ಮಕ್ಕಳೇ ಬಹುದೊಡ್ಡ ಮೂರ್ಖರು. ನಿಜವಾಗ್ಲೂ ಹೇಳಬೇಕು ಅಂದರೆ ನೀವು ಬೇಕಾದ್ರೆ ಗಮನಿಸಿ ನೋಡಿ, ಒನ್ ಆಫ್ ಮೈ ಬೆಸ್ಟ್ ಟೀಚರ್ ಮಕ್ಕಳು ನಾನು ನೋಡಿದ್ದೇನೆ, ಡ್ರೈವರು, ಇನ್ನೊಬ್ಬ ಮೆಕ್ಯಾನಿಕು, ಕಣ್ಣಲ್ಲಿ ನೀರು ಹಾಕೊಂಡಳವರು, ಪ್ರೊಫೆಸರ್ ರಾವ್ ಅಂತ ನನಗೆ ಮೊದಲ ರಾವ್, ಇವತ್ತು ನನ್ನ ಸ್ಟ್ರಾಟಜಿ ಹೆಡ್ ರಾವ್, ನನ್ನ ಗುರುಗಳು ಒಬ್ಬರು ರಾವ್, ವಿಚಿತ್ರ. ಆ ವಿಚಿತ್ರದಲ್ಲಿ ನಮ್ಮ ಪ್ರೊಫೆಸರ್ ರಾವ್ ಮಗ ಏನು ಗೊತ್ತಾ, ಅವ್ರು ತುಂಬ ಆಸೆ ಇತ್ತು. ಈ ವಾಸ್ ಆ ಕಾಲಕ್ಕೆ 1970 ಕಾಲಕ್ಕೇನೆ ಲಂಡನ್ FRCH ಅದೇನೇನೋ ಮಾಡ್ಕೊಂಡು ಬಂದಿದ್ರು. ಈ ವಾಸ್ ತುಂಬ ಪಂಡಿತೋತ್ತಮರು, ಹೇಳ್ತೇನಲ್ವಾ ಮೀರು ಶಿಖರ. ಅವ್ರ ಮಗ ಮ್ಯಾಕ್ಸಿಮಮ್ ಫಾರ್ಮಸಿ ಅಷ್ಟೇ ಮಾಡ್ಕೊಂಡಿದ್ದು, ದೆನ್ ಈ ಹ್ಯಾಸ್ ನಾಟ್ ಓಪನ್ ಫಾರ್ಮಸಿ ಆಲ್ಸೋ, ಈ ವಾಸ್ ಫೇಲ್ಡ್. ತುಂಬ ಸಂಕಟ ಪಡೋರು, ತುಂಬ ದೊಡ್ಡ ಗುರುಗಳ ಮನೆಯಲ್ಲಿ ಇದೊಂದಿರುತ್ತೆ. ಸೊ ಡೋಂಟ್ ಥಿಂಕ್ ದ್ಯಾಟ್ ನೀವು ಒಂದು ಟೀಚರ್ ಆಗಿದ್ದೀರ ಅಂದಿದ ತಕ್ಷಣ ಕೊಂಬಂದ್ಬಿಟ್ಟಿದೆ ನನ್ನನ್ನು ಸೇರಿಸಿ.
ನನ್ನನ್ನು ಸೇರಿಸಿ, ನನ್ನ ಮನೆಯವರಿಗಿಂತ ನೀವು ತಮಾಷೆಯೋ? ಅಯ್ಯೋ ರಾಮ, ನಮ್ಮ ಮನೆಯಲ್ಲಿ ಒಬ್ಬರು ವಿಶ್ವೇಶ್ವರಯ್ಯ ಇದ್ದಾರೆ, ನೀವು ನಂಬಲ್ಲ, ತುಂಬ ಜೀನಿಯಸ್ಸು. ನಮ್ಮ ಮನೇಲಿ ಒಬ್ಬರು ಕುಂಭಕರ್ಣ ಇದ್ದಾರೆ, ಭೀಮ ಇದ್ದಾರೆ, ಅಯ್ಯೋಯ್ಯೋ ಬೀರ್ಬಲ್ಲ ಇದ್ದಾರೆ. ಒಂದೊಂದು ಕಥೆಗಳ ನನಗೆ ಅವ್ರಗಳ ಮಧ್ಯದಲ್ಲಿ ಎಲ್ಲಿ ಕಳೆದೋಗ್ಬಿಟ್ಟಿದ್ದೀನೋ ಅಂತ ಹಿಂಗೆ ನೋಡ್ತಿರ್ತೀನಿ. ನಮ್ಮ ಮನೆಯಲ್ಲಿ ಒಂದು ಮಂಡು ಅಂತ ಇದೆ, ಮಂಡು ಅದಿರಿ. ನಮ್ಮ ಮನೆಯಲ್ಲಿ ಸೀತಮ್ಮ ಇದೆ, ದ್ರೌಪದಿ ಇದೆ, ಒಂದೊಂದೆಲ್ಲ ಸಾವಿತ್ರಿ ಇದೆ, ಜಾನಕಮ್ಮ ಇದೆ. ಅಮ್ಮ ರಾಮ, ನಾನು ನೀವು ಹೇಳಿದ್ರೆ ನಂಬಲ್ಲ, ಅವರೆಲ್ಲರ ಮಧ್ಯದಲ್ಲಿ ಈ ಕಪಿ ಸಿಕ್ಕಾಕೋಬಿಟ್ಟಿದ್ದೀನಿ ಹನುಮ ಅಂತ ಅನ್ಕೋತಿರ್ತೀನಿ ಅಂತಾರೆ. ಎಲ್ಲರ ಮನೆ ದೋಸೆ ತೂತು ಅಂದರೆ ನನ್ನ ಮನೇಲಿ ಹೆಂಚಲ್ಲ ಸ್ಟವೇ ತೂತು. ಆ ಥರದ್ದಿದ್ದಾವೆ ಒಬ್ಬೊಬ್ಬರದು. ಸೊ ಅದರಿಂದ ಆ ವೈಟ್ ಪೇಜಾಗಿ ಇಟ್ಕೊಳ್ಳಿ, ಡೋಂಟ್ ಫಿಲ್ ದೊಡ್ಡದಾಗಿ ಬರೆದು. ಆ ಮಕ್ಕಳ ವಿಚಾರದಲ್ಲೂ, ಬೆಳಗ್ಗೆ ಯಜಮಾನರ ವಿಚಾರದಲ್ಲೂ, ಹೆಂಡತಿ ವಿಚಾರದಲ್ಲೂ, ಕೆಲಸದ ವಿಚಾರದಲ್ಲೂ, ಏನೇನೋ ಆ ಪೇಪರಲ್ಲಿ ತುಂಬಿಸ್ಕೊಂಡು ಜೀವನವನ್ನು ಮತ್ತೆ ಮತ್ತೆ ತಿರುಗಿಸಿ ಅಲ್ಲಿಗೆ ಬಂದು ನಿಂತ್ಕೋಬೇಡಿ. ಹಾಂ, ಜಸ್ಟ್ ಮೂವ್ ಆನ್ ಅಂತ ಹೇಳ್ತಾ ಇವತ್ತಿನ ದಿನ ಭವಿಷ್ಯಕ್ಕೆ ಬರ್ತೇನೆ. ವೈಟ್ ಪೇಪರು ನೀವ ನಾನು ನಾನೇನೋ ಬರ್ಕೋತಲಿರ್ತೀನಿ. ನಾನು ಯಾವಾಗಲೂ ಇವತ್ತು ಬೆಳಿಗ್ಗೆ ಎದ್ದು ಅದನ್ನೇ ಮೆಡಿಟೇಷನ್, ಇವತ್ತು ನಾನು ವೈಟ್ ಪೇಪರ್ ಆಗಿರ್ತೇನೆ ಅಂದ್ಕೊಂಡೆ. ಮಂಡು ಒಂದು ಕೆಲಸ ಮಾಡ್ತು ನೋಡಬೇಕು, ಇನ್ನೊಂದು ಇಂದ್ರಜಿತ್ ಒಂದು ಕೆಲಸ ಮಾಡ್ತು ನೋಡಬೇಕು, ಇನ್ನೊಂದು ರಾಮದು ಒಂದು ಕೆಲಸ ನೋಡಬೇಕು. ಅಪ್ಪ ನನ್ನ ಕೇಳ ಆಗದಂತ ಮಾತು ಅಂತ ಅದನ್ನು ಬರ್ತೇನೆ, ವಾಪಸ್ ಬರ್ತೇನೆ. ನಿಮಗೊಂದು ಈ ಗಂಟೆ ದಾನದಿಂದ ಏನು ಪ್ರಯೋಜನ? ಯಾವ್ಯಾವ ರಾಶಿ ಎಷ್ಟು ಗಂಟೆಯನ್ನು ದಾನ ಮಾಡಿದರೆ ಏನು ಫಲ ಅನ್ನತಕ್ಕಂಥದ್ದೆಲ್ಲ ಮುಂದಿನ ಭಾಗದಲ್ಲಿ ದಿನ ಭವಿಷ್ಯದೊಂದಿಗೆ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಕಾಯ್ತಿರಿ, ಒಳ್ಳೆಯದಾಗಲಿ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ, ನಿಮ್ಮ ಬದುಕಿಗೆ ಇದುವೇ ಅಮೃತ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ, ನಿಮ್ಮ ಬದುಕಿಗೆ ಇದುವೇ ಅಮೃತ. ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಪಾಲಿಗೆ ಮಹಾವೈರಿ, ಸ್ವಚ್ಛತೆಯ ಪಾಲಿಗೆ ಹಸ್ತಾಮೃತ ಒಂದೇ ದಾರಿ. ಬಳಸಿ ಹಸ್ತಾಮೃತ ನಿತ್ಯ, ಗಳಿಸಿ ಆರೋಗ್ಯದ ಸಾನಿಧ್ಯ. ಶಂಕರಾಮೃತ ಬದುಕಿನ ಸಂಜೀವಿನಿ, ಶಂಕರಾಮೃತದ ಪ್ರತಿ ಹನಿ. ನೀವು ಪದೇ ಪದೇ ಡಿಪ್ರೆಷನ್ ಹಾಗೂ ಖಿನ್ನತೆಯ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯ ನಿತ್ಯ. ನಿಮಗೆ ಗೊತ್ತೇ, ನಿಮ್ಮ ದೇಹದಲ್ಲಿನ ವಾತ ಸಮಸ್ಯೆಯಿಂದಾಗಿ ನಿಮಗೆ ಸಂಧಿವಾತ, ಜಾಯಿಂಟ್ ಪೇನ್ ಸಮಸ್ಯೆಯಾಗುವುದೆಂದು? ಹಾಗಾದರೆ ಸೇವಿಸಿ ಶಂಕರಾಮೃತ. ನಿಮ್ಮ ಬಿಪಿ, ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ನಮಾಮಿ ಶಂಕರ. ಎಲ್ಲೂ ದಿನ ಭವಿಷ್ಯ ಕಾಯ್ತಿದ್ದೀರಿ, ಕೆಲವರು ನೋವು ಆಗಿರುತ್ತೆ ಖಂಡಿತ ಗೊತ್ತಿದೆ. ತಪ್ಪು ಅನ್ನೋದು ಇಲ್ಲ, ಅಂದಮೇಲೆ ಸರಿ ಅನ್ನೋದು ಎಲ್ಲಿದೆ ಮಕ್ಕಳೇ? ನನಗೆ ಗೊತ್ತಿರುವ ಹಾಗೆ ಎನಗಿಂತ ತಪ್ಪಿತಸ್ಥನಿಲ್ಲ, ಎನಗಿಂತ ಮೂರ್ಖನಿಲ್ಲ, ಎನಗಿಂತ ಹೆಡ್ಡನಿಲ್ಲ, ದಡ್ಡನಿಲ್ಲ, ಮೂರ್ಖ ಶಿಖಾಮಣಿ ಇಲ್ಲ, ಶಿರೋಮಣಿ ಅಂತಲೂ ಹೇಳಬಲ್ಲೆ.
ಬಟ್ ನಮ್ಮ ಅಸಂಪ್ಷನ್ ಒಂದು ಪೇಪರ್ ಒಂದು ಪೇಜಲ್ಲಿ ನಾವು ಬರ್ಕೊಳ್ತಕ್ಕಂಥ ಒಂದು ಭಾವ ಅಷ್ಟೇ. ಒಂದು ಟೀಚರ್ಗಳಾಗಿ ಬೆಳ್ಳಂಬೆಳಿಗ್ಗೆ ಆನ್ಲೈನ್ ಕ್ಲಾಸಸ್ಸು ಅದು ಇದು ಫೋಸ್ಟ್ ನಿಮ್ಮ ಅದು ಅನ್ನ ಅದು ಯು ಆರ್ ಅಕ್ಸೆಪ್ಟೆಡ್. ಈಗ ನನ್ನ ಸ್ಥಾನದಲ್ಲಿ ನಾನು ಕೂತ್ಕೊಂಡಿದ್ದೆ, ನಾನು ಗಂಟೆಗಟ್ಟಲೆ ಮಾತಾಡಬೇಕು ಸರ್, ಯೂರಿನ್ಗೆ ಹೋಗೋ ಆಗಿಲ್ಲ, ಟಾಯ್ಲೆಟ್ಗೆ ಹೋಗೋ ಆಗಿಲ್ಲ, ನನಗೆ ಕೋಪ ಮಾಡ್ಕೊಳ್ಳೋ ಆಗಿಲ್ಲ, ಸಿಟ್ಟು ಮಾಡ್ಕೊಳ್ಳೋ ಆಗಿಲ್ಲ, ದರ್ ಆರ್ ರೆಸ್ಟ್ರಿಕ್ಷನ್ಸ್. ಅದಕ್ಕೆ ತುಂಬ ದೊಡ್ಡ ದೊಡ್ಡ ಗುರುಗಳಿಗೆ ಶಾಪ ಏನು ಗೊತ್ತಾ, ಕಿಡ್ನಿ ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್, ಬಿ ಪಿ ಪ್ರಾಬ್ಲಮ್, ಸ್ಟ್ರೋಕ್ ಪ್ರಾಬ್ಲಮ್, ದೇ ಕಂಟ್ರೋಲ್. ಅವರ ಜೀವನ ಶೈಲಿ ಮಾಡ್ತಾ 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 ಅವರ ಆಚರಣೆಗಳೇ ಅವರ ಜೀವನ ಆಗಿಬಿಟ್ಟಿರುತ್ತೆ. ಸೊ ದ್ಯಾಟ್ ಈಸ್ ಅ ಬಿಗ್ ಪ್ರಾಬ್ಲಮ್ ಫಾರ್ ದಿ ಫ್ಯಾಮಿಲಿ, ಫ್ಯಾಮಿಲಿಗೆ ಬಿಗ್ ಪ್ರಾಬ್ಲಮ್. ನನ್ನ ಹೆಂಡತಿನ ಕೇಳಿ ನೋಡಿ, ನನಗಿಂತ ಕಟುಕನಿಲ್ಲ ಅಂತ ಹೇಳ್ಬಿಡ್ತಾರೆ. ನನ್ನ ಮಕ್ಕಳನ್ನು ಕೇಳಿ ನೋಡಿ, ನನಗಿಂತ ದುಷ್ಟ ತಂದೆ ಇಲ್ಲ ಅಂತಲೂ ಹೇಳ್ಬಿಡ್ತಾರೆ. 100% ನನ್ನ ತಂದೆ ತಾಯಿನ ಕೇಳಿ, ಈ ನಾಯಿ ಏನಕ್ಕೂ ಮನೆಗೆ ಬಂತು ಅಂತಲೂ ಅಂತಾರೆ. ನನ್ನ ತಮ್ಮ ಇರ್ಬೋದು, ನನ್ನ ಅಣ್ಣ ಇರ್ಬೋದು, ಬಿಕಾಸ್ ದ ಮೋರ್ ಆ್ಯಂಡ್ ಮೋರ್ ದ ಎಕ್ಸ್ಪೀರಿಯನ್ಸಸ್ ವಿ ವಿಲ್ ಟ್ರೈ ಟು ಫಾಲೋ ದ್ಯಾಟ್, ಹೀಗೇ ಇರಬೇಕು, ಹಿಂಗೆ ಇರಬೇಕು, ಇದೇ ಥರ ಇರಬೇಕು ಅನ್ನೋ ಒಂದು ರಿಧಮಲ್ಲಿ ಬಂದು ಕೂತ್ಕೋಬಿಟ್ಟಿರ್ತಾರೆ. ಒನ್ಸ್ ಯು ಆರ್ ಅಕ್ಸೆಪ್ಟೆಡ್ ದಟ್ ರೋಲ್ ಯು ಕೆನಾಟ್ ಸೇ, ಯು ಹ್ಯಾವ್ ಟು ಅಕ್ಸೆಪ್ಟ್. ಪಬ್ಲಿಕ್ ಫಿಗರ್ ಅದು, ಒಂದು ಟೀಚರ್ ಒಂದು ಗುರು ಅಂದಿದ್ದೆ, ಅವನು ಅವನು ಸ್ವತ್ತಲ್ಲ, ಅವನು ಎಲ್ಲವನ್ನೂ ಯೋಚನೆ ಮಾಡಬೇಕು. ಆನ್ಲೈನ್ ಕ್ಲಾಸ್ ಅಂತ ಆದಮೇಲೆ ಆ ಮಕ್ಕಳ ಸ್ಥಿತಿ ಗತಿ ವಾತಾವರಣ, ಪಾಪ ಅವನು ಗುಡಿಸ್ಲಲ್ಲಿದ್ದಾನೆ, ಸುತ್ತಮುತ್ತ ಗಾಡಿಗಳಿಸೋದು, ಯು ಆರ್ ಡಿಸ್ಟರ್ಬಿಂಗ್ ದಿ ಕ್ಲಾಸ್ ಅಂತ ಹೇಳಿದ ಅಂದರೆ ಯು ಶುಡ್ ಹ್ಯಾವ್ ದಟ್ ಅವೇರ್ನೆಸ್ ಒಂದು ಟೀಚರ್ ಆಗಿ. ಪಾಪ ಅವನಿಗೆ ವ್ಯವಸ್ಥೆ ಇರೋದೇ ಹಾಗೆ. ಸೊ ಗುರುವಾಗಿ ಇನ್ನೊಬ್ಬರ ಒಳ್ಳೆತನ ಹುಡುಕ್ಬೇಕೇ ವಿನಃ, ಇನ್ನೊಬ್ಬರ ಪಾಸಿಟಿವ್ನೆಸ್ ಹುಡುಕ್ಬೇಕೇ ವಿನಃ, ಅವರಲ್ಲಿರೋ ಶಕ್ತಿಯನ್ನು ಹುಡುಕಿ ಹೊರಗಡೆ ತೆಗಿಬೇಕೇ ವಿನಃ, ಅವ್ರ ವಾತಾವರಣ ಸರಿ ಇಲ್ಲ, ಅವ್ರ ಕುಟುಂಬ ಸರಿ ಇಲ್ಲ, ಅವ್ರ ಸುತ್ತಮುತ್ತ ಸರಿ ಇಲ್ಲ, ಹುಡುಗ ಕಾನ್ಸಂಟ್ರೇಷನ್ ಇಲ್ಲ, ಫೋಕಸ್ ಇಲ್ಲ, ಯು ಡೋಂಟ್ ಹ್ಯಾವ್ ಎ ರೈಟ್ ಟು ಸೇ ದ್ಯಾಟ್. ನನ್ನನ್ನು ಸೇರಿಸಿ, ನಾನು ಆಗಲೇ ಹೇಳಿದೆ ನನಗೆ ಕೊಂಬಿಲ್ಲ, ನನಗೆ ದೊಡ್ಕೊಂಬಿರೋದು ಅಂತ. ದಿಸ್ ಇಸ್ ದಿ ಟ್ರೂತ್. ಒಂದು ಪೇಜನ್ನು ಬರ್ಕೊಳ್ಬೇಕಾದಾಗ, ಒಂದು ಗುರುವಾಗಿ ನಾನು ಆ ಕೆಲಸ ಮಾಡುತ್ತೇನೆ ಅಂದಾಗ ದಟ್ಸ್ ಇಟ್, ನೋ ಮೋರ್ ಆರ್ಗ್ಯುಮೆಂಟ್. ಬೌಂಡರಿ ಅದು, ಅದನ್ನು ದಾಟೋ ಅಧಿಕಾರ ಇಲ್ಲ. ಮಕ್ಕಳು ದಾಟ್ಬೋದು, ಎಲ್ಲರೂ ದಾಟ್ಬೋದು, ಮೂವರು ದಾಟೋ ಆಗಿಲ್ಲ. ಸಮಾಜದಲ್ಲಿ ಈ ಮೂವರಿಗೆ ಆ ಅಧಿಕಾರ ಇಲ್ಲ. ಒಂದು ಗುರು, ಎರಡನೇದು ದೊರೆ, ಮೂರನೇದು ದೇವರು. ಎಸ್, ಒಂದು ಗುರು ಅವನು ಅವನ ಮನೆಗಿಲ್ಲ, ಈಸ್ ಫಾರ್ ಅದರ್ಸ್. ಒಂದು ದೊರೆ, ಅವನ ಮೊದಲನೇ ನಿಯಮ ತನ್ನವರಿಂದ ದೂರ ಇರಬೇಕು ಅವನು. ಇವತ್ತಿನ ದೊರೆಗಳು ನೋಡಿ, ಮಕ್ಕಳು ಇವರುಗಳನ್ನೇ, ದೊಡ್ಡಪ್ಪ ಚಿಕ್ಕಪ್ಪ ಅವ್ರುಗಳನ್ನೇ ಕರ್ಕೊಂಡು ಬಂದು ಪಕ್ಕದಲ್ಲಿ ತಂದಿಟ್ಕೊಳ್ಳೋದು. ದೇವರು ತನ್ನ ಪರಿವಾರ ದೇವರುಗಳನ್ನು ಕರ್ಕೊಂಡು ಬಂದು ನಿಂತ್ಕೊಳ್ಳೋಗಿಲ್ಲ. ಅದಕ್ಕೆ ಗರ್ಭಗುಡಿಯಲ್ಲಿ ಭಗವಂತ ನೋರ್ವನೇ ಇರುತ್ತಾನೆ. ನೀವು ಯಾವತ್ತಾದರೂ ಶ್ರೀನಿವಾಸ ಕ್ಷೇತ್ರದಲ್ಲಿ ಶ್ರೀನಿವಾಸರ ಪಕ್ಕದಲ್ಲಿ ಪದ್ಮಾವತಿಯನ್ನು ನೋಡಿದ್ದುಂಟ? ನಂಜುಂಡೇಶ್ವರ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿಯನ್ನು ಅಮ್ಮನವರನ್ನು ನೋಡಿದ್ದುಂಟ? ಇಲ್ಲ, ಶಿವನೇ ಎದ್ದು ಹೋಗಿ, ನಂಜುಂಡೇಶ್ವರರೇ ಎದ್ದು ಹೋಗಿ ಅಮ್ಮನವರ ಸಾನ್ನಿಧ್ಯದ ಪಕ್ಕದಲ್ಲಿ ನಿಂತಿದ್ದು ನೋಡಿದ್ದುಂಟ? ಇಲ್ಲ. ದೇವರಿಗೂ ಇಲ್ಲ ತನ್ನ ಪರಿವಾರ, ಈ ಹ್ಯಾಸ್ ಟು ಬಿ ಅಲೋನ್. ಸುಬ್ರಹ್ಮಣ್ಯರ ದೇವಸ್ಥಾನ ನೋಡಿ, ಒಳ್ಳಿ ಪಕ್ಕದಲ್ಲಿ ನಿಂತಿರೋದು ನೋಡಿದ್ದೀರಾ? ಪಕ್ಕದಲ್ಲಿ ಚಿಕ್ಕದಾಗಿ ವಿಗ್ರಹ ರೂಪದಲ್ಲಿ ಇಡ್ತಾರೆ, ಎದ್ದು ಬಂದು ಅಲ್ಲಿ ನಿಂತ್ಕೊಳ್ಳಲ್ಲ ಸರಿಸಮಾನವಾಗಿ. ಅಮ್ಮನವರ ದೇವಸ್ಥಾನ ನೋಡಿದ್ರು ಕೂಡ ನೋಡಿ, ಇಲ್ಲ. ದೊರೆಗೂ ಅಷ್ಟೇ, ಗುರುವಿಗೂ ಅಷ್ಟೇ. ಒನ್ಸ್ ಯು ಬಿಕಮ್ ಎ ಟೀಚರ್ ಯು ಆರ್ ನಾಟ್ ಸಪೋಸ್ ಟು ಬ್ಲೇಮ್, ಯು ಆರ್ ಎ ಪಬ್ಲಿಕ್ ಪ್ರಾಪರ್ಟಿ. ಸುತ್ತಮುತ್ತ ಅವಗಾಹನೆ ಇರಬೇಕು ತನ್ನದು. ಅವನು ನೀವು ನಂಬಲ್ಲ, ಚಂದ್ರಶೇಖರ ಭಾರತೀ ತೀರ್ಥ ಮಹಾಸ್ವಾಮಿಗಳಿಗೆ ಒಮ್ಮೆ ಊಟ ಮಾಡುವಾಗ ತೋಟಕೂರ, ನಮ್ಮ ಕಡೆ ತೆಲುಗಿನಲ್ಲಿ ಮಾತಾಡ್ತೀವಿ ಅಂದರೆ ಒಂದು ರೀತಿ ಅವರೇಕಾಯಿ ಪಚಡಿ, ತುಂಬ ಚೆನ್ನಾಗಿ ಏನೋ ಒಂದು ಗೊಜ್ಜೋ ಪಲ್ಯನೋ ಕೂಟೋ ಅಡುಗೆಯನ್ನು ಬಡಿಸ್ತಾನೆ. ಅವ್ರು ತಿಂತಿರ್ಬೇಕಾದ್ರೆ ಪ್ರಸಾದ ಸ್ವರೂಪದಲ್ಲಿ ಮಹಾಗುರುಗಳು ತಿನ್ನೋವಾಗಲೇ ಆರಂಭ ಮಾಡಿದ್ಮೇಲೇ ಎಲ್ಲರೂ ಆರಂಭ ಮಾಡಬೇಕು, ಇದು ನಿಯಮ. ತಿನ್ನತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಇಷ್ಟ ಆಗುತ್ತೆ, ಇನ್ನೊಂದು ಸ್ವಲ್ಪ ಆಕಪ್ಪ ಅನ್ಬಿಡ್ತಾರೆ, ಅಷ್ಟೇ ನಡೆಯೋದು ತಪ್ಪು. ಅವನು ಖುಷಿಯಾಗ್ಬಿಡುತ್ತೆ, ತೋ ಬಡಿಸೇ ಬಿಡ್ತಾನೆ. ಅವನು ಮನಸ್ಸಿನಲ್ಲಿ ಕೂತ್ಕೊಳ್ಳೋದೇನೆಂದರೆ, ನಾನು ಮಾಡಿದ ಈ ಒಂದು ಅವರೇಕಾಯಿ ಗೊಜ್ಜು ತುಂಬ ಇಷ್ಟ ಆಗಿದೆ ಪಲ್ಯ ಗುರುಗಳಿಗೆ ಅಂತೇಳಿ ಡೈಲಿ ಅವರೇಕಾಯಿ ಪಲ್ಯ, ಅವರೇಕಾಯಿ ಸಾಂಬಾರು, ಅವರೇಕಾಯಿ ಹುಳಿ, ಅವರೇಕಾಯಿ ಖಾರ, ಅವರೇಕಾಯಿ ಚಟ್ನಿ, ಈ ಥರ ವಿಧ ವಿಧವಾಗಿ ಗುರುಗಳಿಗೆ 5ನೇ ದಿನಕ್ಕೆ ಅನ್ನಿಸ್ಬಿಡುತ್ತೆ.
ಏನೋ ಇದು ಅಂತ ಹೇಳ್ಬಿಟ್ಟು ರುಚಿಯಾಗಿದ್ದು ನಿಜವೇ. ಅವನು ಅಡುಗೆವನ್ನ ಕೇಳ್ತಾರೆ, ಗುರುಗಳೇ ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ತಂದಿಟ್ಟೆ ಅಂತ ಹೇಳ್ಬಿಟ್ಟು ಇಷ್ಟೇ, ಏನು ಮಾತಾಡೋದಿಲ್ಲ. ಏಳನೇ ದಿನದಿಂದ ಪ್ರಸಾದ ಸೇವಿಸೋದು ನಿಲ್ಲಿಸ್ಬಿಡ್ತಾರೆ. ಗುರುಗಳು ಪ್ರಸಾದ ಸೇವಿಸಲಿಲ್ಲ ಅಂದರೆ ಯಾರೂ ತಿನ್ನೋಲ್ಲ, ಪರಿವಾರದವರು ಶಿಷ್ಯಕೋಟಿಗಳು. ಗುರುಗಳು ಬಂದು ಅಲ್ಲಿ ಪೀಠಾಲಂಕಾರ ಆಗಿ ಪ್ರಸಾದ ಸೇವಿಸುವ ಸಂದರ್ಭದಲ್ಲಿ ಅವರು ಆರಂಭಿಸಿ ಆ ತಗೊಳ್ಳಿಪ್ಪ ಅಂತ ಹೇಳ್ತಾರೆ. ಒಂಥರ ತಂದೆ ಥರ ಕುಳಿತ್ಕೊಂಡು ಮಕ್ಕಳನ್ನ ಸೇವಿಸಿ ಅಂತ ಅವ್ರ ಜೊತೆಲಿ ತಿನ್ನೋದೇ ಗುರುವಿನ ಒಂದು ರೂಪ. ಈಗ ಅವ್ರು ಯಾರೂ ತಿನ್ನೋಕ್ಕಾಗಲ್ಲ, ಏನು ಮಾಡೋದು? ನಿತ್ಯ ಆ ಪ್ರಸಾದ ಸೇವಿಸೋ ಸಂದರ್ಭದಲ್ಲಿ ನೀವು ನಂಬೋಲ್ಲ, ಒಂದಿಷ್ಟು ಗೋಮೂತ್ರ ಬಾಯಲ್ಲಿ ಹಾಕೋತಾರೆ ಅಂತಾರೆ. ಆಮೇಲೆ ಗೋಮಯದ ಮೂರು ಉಂಡೆಗಳು ಇಷ್ಟು ಮಾಡಿ ನುಂಗಿಬಿಟ್ಟು ಶಿವ ಅಂತ ಕೂತ್ಕೊಳ್ಳೋದು ಪ್ರಸಾದ ಸೇವಿಸಿ ಅಂತ. ಇಡೀ ಶಿಷ್ಯಕೋಟಿವೇ ಗಾಬರಿ ಆಗ್ಬಿಡುತ್ತೆ. ಗುರುಗಳು ಪ್ರಸಾದ ಸೇವಿಸಲಿಲ್ಲ ಅಂದರೆ ಒಂದು ದೇಹ ಇದೆ, ಆ ದೇಹದಲ್ಲೊಂದು ಶಕ್ತಿ ಇದೆ, ಆ ಶಕ್ತಿಗೊಂದು ದೇಹ ರೂಪ ಇರಬೇಕು. ಅದಿದ್ದರೇ ನಮಗೊಂದು ಪ್ರವಚನ ಮಾರ್ಗದರ್ಶನ. ಒಂದಿನ ಪರವಾಗಿಲ್ಲ, ಎರಡು ದಿನ ಪರವಾಗಿಲ್ಲ, ಮೂರು ದಿನ ಪರವಾಗಿಲ್ಲ, ತುಂಬ ಹತ್ತಿರದ ಆ ಪರಿವಾರದವರು ಓಡಿ ಬಂದು ಗುರುಗಳ ಪಾದ ಇಟ್ಕೋತಾರೆ. ನಮ್ಮಿಂದ ಏನಾದರೂ ತಪ್ಪಾಯ್ತು ಅಂತ ಅಲ್ಲಪ್ಪ, ನನ್ನಿಂದ ತಪ್ಪಾಯಿತು. ಒಂದು ಗುರುವಾಗಿ ನನ್ನ ನಾಲಿಗೆ ರುಚಿಯನ್ನು ನಿಯಂತ್ರಣ ಮಾಡಲಿಕ್ಕಾಗಲಿಲ್ಲ. ರುಚಿಯಾಗಿದೆ ಅಂದಿದ್ದೆ ಅವನು ಇಷ್ಟಕ್ಕೂ ಮಾಡ್ತಿದ್ದಾನೆ, ಇಷ್ಟಕ್ಕೂ ಮಾಡೋದಿರಲಿ, ಅವನೇನು ಮಾಡ್ತಾನೆ, ನಮ್ಮ ಗುರುಗಳಿಗೆ ಇದಿಷ್ಟ ತಗೋಬನ್ನಿ ಅಂತಾನೆ. ಆಗ ಗುರುಗಳಿಗಿಷ್ಟ ಅಂದಾಗ ಏನಾಗುತ್ತೆ ಹೇಳಿ, ಎಲ್ಲ ಕಡೆಯಿಂದಲೂ ಕಿತ್ಕೊಂಡು ಬರೋ ಒಂದು ವ್ಯವಸ್ಥೆನೂ ಬಂದ್ಬಿಡುತ್ತೆ. ಯಾರೋ ಕಷ್ಟಕ್ಕೆ ಬೆಳೆಸಿಟ್ಟಿರ್ತಾನೆ ತನಗೋಸ್ಕರ, ತನ್ನ ಮನೆಯವ್ರಿಗೋಸ್ಕರ, ಏ ಗುರುಗಳಿಗೆ ಬೇಕೋ ಅವ್ರಿಗಿಷ್ಟ ಅಂತ ಕಿತ್ಕೊಂಡು ಬರ್ತಾನೆ. ವಾಟ್ ವಿಲ್ ಹ್ಯಾಪನ್? ನಾನೇ ಪ್ರಚೋದನೆ ಮಾಡಿದಾಗ ಆಯಿತು. ಅಲ್ಲೊಂದು ಮೋಸ, ಕಿತ್ಕೊಳ್ಳೋದು, ಆಶಾ ಇದೆಲ್ಲ. ನನ್ನ ಒಂದು ನಾಲಿಗೆ ರುಚಿನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಇನ್ನೇನು ನಾನು ಮಾರ್ಗದರ್ಶನ ಮಾಡೋದು? ಅದಕ್ಕೆ ನನ್ನ ನಾಲಿಗೆ ಹೊಟ್ಟೆ ಎಲ್ಲ ಅಶುದ್ಧಿ ಆಗ್ಬಿಟ್ಟಿದೆ ಅಂತಲೇ ಈ ಗೋಮೂತ್ರದಿಂದ ಶುದ್ಧಿ ಮಾಡ್ಕೋತಿದ್ದೀನಿ, ಗೋಮಯವನ್ನೇ ಊಟವನ್ನು ತಿಂತಿದ್ದೀನಿ ಅಂತ ಹೇಳ್ಬಿಟ್ರು. ಕಾಲಿಗೆ ಬಿದ್ದು ಇನ್ಮೇಲೆ ಆ ರೀತಿ ಆಗೋದಿಲ್ಲ ಮಹಾಗುರುಗಳೇ ಇನ್ನು ಮೇಲೆ ಅಂತ ಹೇಳ್ಬಿಟ್ರು. ಆವತ್ತಿನಿಂದ ಗುರುಗಳ ಮುಂದ್ಗಡೆ ತುಂಬ ಪ್ರಜ್ಞೆಯಿಂದ ನಿಂತ್ಕೋತಿದ್ರು ಅನ್ನತಕ್ಕಂಥ ಮಾತು ನೀವು ಬೇಕಾದರೆ ಅವ್ರ ಇತಿಹಾಸವನ್ನು ಯಾರಾದರೂ ಗುರುಗಳ ಮುಖೇನ ಕೇಳೋಣ. ಒಂದು ಗುರುವಾದವನು, ಒಂದು ದೊರೆಯಾದವನು ಇಂಥದ್ದೊಂದು ನಿಯಮ ಪಾಠನೆ ಇರಬೇಕು. ಇಟ್ ವಾಸ್ ನಾಟ್ ದ್ಯಾಟ್ ಸಮಥಿಂಗ್ ನಾವೇ ನನ್ನದೇ. ಒಂದು ಗುರು ಅನ್ನೋದು ಮಾರ್ಗದರ್ಶನ, ಫೋರ್ಸು ಅನ್ನೋದಿಲ್ಲ ಅಲ್ಲಿ. ಒನ್ಸ್ ಯು ಟುಕ್ ದ್ಯಾಟ್ ರೋಲ್, ಯು ಹ್ಯಾವ್ ಟು ಚೇಂಜ್ ದ್ಯಾಟ್ ರೋಲ್ ಅಷ್ಟೇ. ಅದಕ್ಕೆ ಗುರುವಿನ ಮನೇಲಿ ಶಾಂತಿ ಇರೋಲ್ಲ, ತನ್ನ ಮನೆ ತಾನೇ ಶಾಪ. ನನ್ನ ಮನೆಗೆ ನನಗಿಂತ ದೊಡ್ಡ ಶಾಪವಿಲ್ಲ, ನೀವು ನಂಬೋಲ್ಲ. ಸೆಟ್ಟು ಬಂದರೆ ತಿಂಡಿನೂ ತಿನ್ನಲ್ಲ, ಊಟನೂ ತಿನ್ನಲ್ಲ, ಎಲ್ಲೋ ಹೋಗಿ ಎಲ್ಲೋ ಮರದ ಕೆಳಗಡೆ ಮಲಗಿಬಿಟ್ಟಿರ್ತಾನೆ. ನಾನು ಕೇಳುವ ಮಾತೇ ಇಲ್ಲ, ನನ್ನದೇ ರೀತಿ ಅನ್ನತಕ್ಕಂಥದ್ದು. ಅದು ಎಷ್ಟು ನೊಂದುಕೋತಾರೋ, ನನ್ನ ಐ ಆಮ್ ರೂಲ್ಸ್, ಐ ಆಮ್ ಇನ್ ಬೌಂಡ್ರೀಸ್ ಅನ್ನೋದೊಂದಿದೆ. ವಿ ಆರ್ ಒಂದು ಆ ಸ್ಥಾನ ತಗೋಬೇಕು, ಮಾಡಬೇಕು. ಒಂದು ವಿದ್ಯಾರ್ಥಿಯಾಗಿ ನನ್ನ ಗುರುಗಳು ಹೇಳ್ಕೊಟ್ಟಿರೋ ಪರಿಪಾಠಲು ಅದು. ಸೊ ಅದರಿಂದ ಬೇಜಾರು ಮಾಡ್ಕೋಬೇಡಿ. ಯಾರಾದರೂ ಗುರುಗಳಾಗಿ, ಟೀಚರಾಗಿ, ಏನು ಗುರುಗಳೇ ಈಗ ಅಂದ್ರೆ ಅದು ನಿಮ್ಮ ಬೌಂಡ್ರಿ ಅಷ್ಟೇ. ಅದು ಯು ಆರ್ ಅಕ್ಸೆಪ್ಟೆಡ್, ಯು ಆರ್ ಎ ಪಬ್ಲಿಕ್ ಪ್ರಾಪರ್ಟಿ. ನಿಮ್ಮ ಮಗನನ್ನು ಕುಂದಿರಿಸ್ಕೊಂಡು ತುಂಬ ಪ್ರೀತಿಯಿಂದ ತೋರಿಸೋ ಆಗಿಲ್ಲ, ನಿಮ್ಮ ಪ್ರೀತಿ ತೋರಿಸೋ ಅಧಿಕಾರನೇ ಇಲ್ಲ. ಒನ್ಸ್ ಯು ಬಿಕಮ್ ಎ ಟೀಚರ್ ಯು ಶುಡ್ ಗೈಡ್ ಅದರ್, ದೆನ್ ಓನ್ಲಿ ಯು ಆರ್ ಎ ಟೀಚರ್. ನನ್ನ ವಿದ್ಯೆಯನ್ನು, ನನ್ನ ಜ್ಯೋತಿಷ್ಯವನ್ನು ನನಗೆ ತುಂಬ ಕ್ಲೋಸ್ ಆಗಿಬಿಟ್ರೆ ನನ್ನ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಇಲ್ಲವೇ ಇಲ್ಲ. ನನ್ನ ಜಾತಕ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಣ್ಣ, ನನ್ನ ಅತ್ತಿಗೆ ಹೇಳೋ ಅಧಿಕಾರ ಇಲ್ಲ. ಈ ಟ್ರೂ ಏನೂ ಗೊತ್ತಾಗೋಲ್ಲ. ದಿಸ್ ಇಸ್ ದಿ ಟ್ರೂತ್. ವಿಧಿಬದ್ಧ ಶಾಸನ ಹೇಳೋ ಹಾಗೇ ಇಲ್ಲ. ಮೊನ್ನೆ ಕೂಡ ನನ್ನ ಸ್ನೇಹಿತ ಮಗಳು ಮದುವೆಯನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಫಿಕ್ಸ್ ಮಾಡಿಬಿಟ್ಟಿದ್ದಾನೆ. ಎಲ್ಲ ಆಗ್ಬಿಟ್ಟಿದೆ ಕಣೋ ಅಂತ. ಇದೆ ಎಲ್ಲೋ ದಸಕ್ಕಂತೂ ಇನ್ನು ತುಂಬ ಬಡವ, ಏನೋ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾನೆ ಮಗಳು ಮದುವೆ ಕಷ್ಟಪಟ್ಟು. ಈಗ ನಾನು ಅದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡಬಾರದು ಅಂದರೆ ಅವನಿಗೆ ನೋವಾಗುತ್ತದೆ, ಮಾಡುವ ಹಾಗಿಲ್ಲ ಅನ್ನುವುದು ಅನುಭವಸ್ಥರ ಮಾತು. ನಾನು ನೋಡಿರುವ ನನ್ನ ಅನುಭವದ ಮಾತು ಕೂಡ ಶಾಸ್ತ್ರದಲ್ಲಿಲ್ಲ. ಗಾಬರಿ ಹೇಳಿದ್ರೆ ನೊಂದ್ಕೋತಾನೆ ಅಂತ. 25 ದಿನ ಆಯಿತು, ಫೋನ್ ಮಾಡ್ತಾನೆ. ರವಿ ಹಿಂಗಾಗ್ಬಿಟ್ಟಿದೆ ಇಸ್ಕಾನ್ ಚೈತನ್ಯ, ಏನೋ ಮಾಡಲಿ ನೋಡ್ದ ಅಂದರೆ ಯಾರೋ ಹೇಳ್ಬಿಟ್ಟಿದ್ದಾರೆ ಈ ಥರದ್ದು ಅಂತ, ಪತ್ರಿಕೆಯೆಲ್ಲ ಹೊಡೆಸ್ಬಿಟ್ಟಿದ್ದೀವಿ ಅಂತ. ಇಲ್ಲ ಕಣಯ್ಯ, ಈ ಥರದ್ದಿತ್ತು. ಸ್ನೇಹಿತ ಫಿಕ್ಸ್ ಮಾಡಿಟ್ಕೊಂಡಿದ್ದೀಯ ಮಗಳ ಮದುವೆ, ನನ್ನ ಮಗಳೇ ಅದೂ. ಈಗ ನಾನೇನಾದರೂ ಅದರಲ್ಲಿ ಒಂದು ಧರ್ಮ ಸಂದೇಹ ಇಟ್ಟೆ ಅಂತ ಇಟ್ಕೋ, ಗಾಬರಿ ಬಿದ್ದುಬಿಡ್ತೀಯ. ಓ ಅಂತ ಹೇಳ್ಬಿಟ್ಟು ತಂದೆಗೆ ಮಾತ್ರ ಗೊತ್ತು ಮಗಳ ಮದುವೆ ಮಾಡೋ ಭಾರ ಆ ಒಂದು ಇದು. ಅದಕ್ಕೆ ನೋಡೋಣ ಭಗವತಿ ಇದ್ದಾಳೆ ಅಂತ ಸುಮ್ಮನಿದ್ದೆ, ನೀನೇ ಫೋನ್ ಮಾಡಿದ್ಯಾ ಮಗು, ಬೇರೆ ಮುಹೂರ್ತ ನೋಡೋಣ ಅಂತ ಹೇಳಿ ನನ್ನ ಗುರುಗಳಿಗೆಲ್ಲ ಡೀಟೇಲ್ ಕಳಿಸಿ ಅದನ್ನು ಚರ್ಚೆಗಳಲ್ಲಿ ಇಟ್ಟಿದ್ದಾನೆ ಮಕ್ಕಳೇ.
ನೋಡಿ, ಹೀಗೆ ಒಂದು ಗುರುವಾಗಿ ತಿಳಿದಿದ್ದರೂ ಅಲ್ಲೊಂದು ಆಗುತ್ತಿದೆ ಕೆಲವು ವಿಚಾರದಲ್ಲಿ ಅಂದಾಗ ಬಾಯಿ ಬಿಚ್ಚುವಾಗಿಲ್ಲ. ಅದಕ್ಕೆ ಆಗಾಗ ಸೂಕ್ಷ್ಮವಾಗಿ ಕೆಲವು ಜಾಗೃತಿಗಳನ್ನು ನಿಮಗೆ ಕೊಡ್ತಿರ್ತಾನೆ ಅಷ್ಟೆ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. ತಪ್ಪಾಗಿ ತಿಳ್ಕೊಬೇಡಿ, ನನ್ನಿಂದ ತಪ್ಪಾದಂಥ ಮಾತಾಗಿದ್ರೆ ಎದೆಗೆ ಹಾಕ್ಕೊಳ್ಳಿ, ಹೊಟ್ಟೆಗೆ ಹಾಕ್ಕೊಳ್ಳಿ, ಒಂದು ಪುಟ್ಟದ ಕೆನ್ನೆಗೂ ಹೊಡೆದ್ಬಿಡಿ. ನಿಮ್ಮ ಪಾದಕ್ಕೊಂದು ಶರಣು. ನಾನು ಇಲ್ಲಿಯ ಗುರು, ಇನ್ನೂ ವಿದ್ಯಾರ್ಥಿಯೇ, ನನ್ನ ಗುರುಗಳ ಹತ್ರ ಇನ್ನೂ ಕಲಿತಿದ್ದೇನೆ ನಾನು. ಹಾ, ಚಂದ್ರ ಮಕ ನಕ್ಷತ್ರ ಕೇತು ನಕ್ಷತ್ರದ ಸಾರದಲ್ಲಿರುವುದರಿಂದ ಅಲ್ಲೊಂದು ಕದಲಿಕೆಯ ಭಾವ. ಆ ಕೇತು ಶನಿ ನಕ್ಷತ್ರದಲ್ಲಿದ್ದಾನೆ. 100% ಹೇಳ್ತಾನೆ, ಶನಿ ಕೇತು ಸಂಗಮ ಅಂತ ಹೇಳ್ತಿದ್ದಾಗೆ ಶನಿ ಕುಜ ಕೇತು ದರ್ ಇಸ್ ಎ ಒಂದು ರೀತಿಯ, ನಾವೇನು ಹೇಳ್ತೀವಿ ಅಂದರೆ ಕೇತು ಅಂತ ಹೇಳ್ತಿದ್ದಾಗೆ ವೈರಸ್ ಒಳಗಡೆ ಒಂದು ವೈರಸ್ಸು, ವೆರಿ ಕೇರ್ಫುಲ್. ಶನಿ ಹುಳಿ, ಹುಳಿ ಜೊತೆನಲ್ಲಿ ಕೇತು ಸೇರಿದ್ರೆ ಮಹಾ ಹುಳಿ. ಚಂದ್ರ ಕೇತು ಸಾರದಲ್ಲಿದ್ದಾನೆ, ಆ ಶನಿ ಬೇರೆ, ವಿಶೇಷವಾಗಿ ಚಂದ್ರ ನಕ್ಷತ್ರದಲ್ಲಿದ್ದಾನೆ. ಯಾರೆಂಟಿ ಇವತ್ತು ಒಂಥರ ಜಿಗಿ 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 ಜಿಗಿ, ನೋಡಿ ಬೆಳಿಗ್ಗೆನೆ ಜಿನುಗ್ತಿದೆ ಮಳೆ. ತರ ಹೊರಗಡೆ ಕೆಲ್ಸಕ್ಕೆ ಹೋಗೋವನ್ಗೆ ಹೆಂಗಿರುತ್ತೆ ಹೇಳಿ, ತಳ ಕಟ್ಟಾಕದಾಗೆ. ನಾನು ನಿನ್ನೆ ಕೂಡ ಹೇಳಿದ್ದೆ, ತುಂಬ ಹತ್ತಿರದವರೇ ಅಲ್ಲೊಂದು ಎಡವಟ್ಟು ದರ್ಶನ್ ಅವರ ವಿಚಾರದಲ್ಲಿ ದಿನ ಭವಿಷ್ಯದಲ್ಲಿ ಹೇಳಿದ್ದೆ. ವಿಚ್ ಇಸ್ ಹ್ಯಾಪನ್, ವಿಚ್ ಇಸ್ ಗೆಟಿಂಗ್ ಔಟ್ ಮೋರ್ ಅಂಡ್ ಮೋರ್ ಸ್ಪೈಸಿ ಥಿಂಗ್ಸ್. ಆ ಮಗು ಜಾತಕ ನಾನು ಯಾವಾಗಲೂ ನೋಡಿದ್ದೆ, ಆ ಕುಟುಂಬದವರು ತೋರಿಸ್ದಾಗ. ಆ ಗುರು ತುಂಬ ಸಂಕಟ ಆಗುತ್ತೆ, ಹೇಳಬಾರ್ದಷ್ಟೆ. ಗುರು ಕೇತು ಒದ್ದಾಡಿಸ್ತಕ್ಕಂಥ ಒಂದು ಪ್ರಭಾವ ಅಲ್ಲಿ ಪೆಟ್ಟು ಕೊಟ್ಟಿದೆ. ಇನ್ನಷ್ಟು ಹೊರಗಡೆ ಬರುತ್ತೆ, ಅದು ನಡೆದಿರೋದು ನಿಜಾನೇ, ಹತ್ತಿರದವರೇ ತಪ್ಪು ಮಾಡಿದ್ದಾರೆ ಅನ್ನೋ ಅಷ್ಟರಲ್ಲಿ ನೆನೆ ಸಂಜೆ ಅಷ್ಟರಲ್ಲಿ ಬೇರೆ ಬೇರೆ ರೀತಿದು ಹತ್ತಿರದವ್ರದ್ದು ಇನ್ನೂ ಬರುತ್ತೆ. ಸೊ ಇವತ್ತು ಕೂಡ ಕೇತು ನಕ್ಷತ್ರ ವೆರಿ ಕೇರ್ಫುಲ್. ಶನಿಯ ಮೇಲೆ ಕುಜನ್ ದೃಷ್ಟಿ, ಮಳೆ, ಫ್ಲಡ್ಡು, ರಭಸ, ಆಷಾಢ ಮಾಸ ಅಂತ ಹೇಳ್ತಿದ್ದಾಗೆ ಪುಷ್ಯ ನಕ್ಷತ್ರದ ಒಂದು ಸಿಂಚನ, ದಗ 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 ಅಂತ. ಸೊ ಫ್ಲಡ್ಡಿಂಗ್ಸ್ ಥರ, ಥಂಡರ್ ಸ್ಟ್ರೋಮ್ ಥರ, ಒಂದು ರೀತಿ ಬಿರುಗಾಳಿಯ ಥರ, ಜಿಗಿ ಜಿಗಿ ಮಳೆ, ಆಕ್ಸಿಡೆಂಟ್ಸು, ಒಂಥರ ಡಿಪ್ರೆಷನ್ನು, ಡಿಸ್ಟರ್ಬೆನ್ಸು, ಸೂಸೈಡಲ್ ಟೆಂಡೆನ್ಸಿಯೋ, ಈ ಥರದ ಪ್ರಭಾವವನ್ನು ಸೂಚಿಸ್ತಕ್ಕಂಥದ್ದು ವೆರಿ ಕೇರ್ಫುಲ್. ಎಸ್ಪೆಷಲಿ ಸ್ಪೋರ್ಟ್ಸ್ ಪರ್ಸನ್ಸ್ ಕೇರ್ಫುಲ್ ಆಗಿರಿ. ಸ್ವಲ್ಪ ಆಸ್ಮೆಟಿಕ್ ವೀಸಿಂಗ್ ಪ್ರಾಬ್ಲಮ್ ಇರೋರು ಕೇರ್ಫುಲ್ ಇರಿ. ಈ ಒಂದು ತುಂಬ ಎತ್ತರದ ಪ್ರದೇಶಗಳಲ್ಲಿರ್ತಕ್ಕಂಥವ್ರದ್ದು ತುಂಬ ಎಚ್ಚರಿಕೆಯಿಂದಿರಿ. ಕೆಲವು ಕಡೆ ಈ ಒಂದು ಏನು ಗುಡುಗು ಸಿಡಿಲು ಮಿಂಚು ಹೊಡಿತಕ್ಕಂಥ ಸ್ಥಳಗಳ ಹತ್ತಿರ ಇರ್ತಕ್ಕಂಥವ್ರು ತುಂಬ ಕೇರ್ಫುಲ್ ಆಗಿರಿ. ಗಮನಿಸಿ ನೋಡಿ, ನಾನು ಹೇಳ್ತಲೇ ಇದ್ದೆ, ಶನಿ ಕುಜನ ಒಂದು ದೃಷ್ಟಿ ಜೊತೆಲಿದ್ದರೆ ಪರವಾಗಿಲ್ಲ, ಅವರಿಬ್ಬರು ಷಷ್ಟಾಷ್ಟಕ ಇದ್ದರೂ ಪರವಾಗಿಲ್ಲ, ಅವರಿಬ್ಬರು ನೋಡಿದ್ರು ಅಂದರೆ ಗೃಹ ಯುದ್ಧ ಆರಂಭ ಆಗುತ್ತೆ ಅಂತಕ್ಕಂಥದ್ದು. ಕುಜ ಬೇರೆ ವಿಶೇಷವಾಗಿ ಆ ಒಂದು ಚಂದ್ರನ ಮನೆಯಲ್ಲಿ ಇದ್ದಾನೆ. ತಗದಗ ಭೂಕಂಪನ, ಒಳಗಡೆ ಏನೋ ಕಂಪನ, ಬೆಂಕಿ, ಮಿಂಚು, ಬಿರುಗಾಳಿ ಅಂತಕ್ಕಂಥದ್ದು ಶನಿ ನೋಡ್ತಾನೆ, ಸಳ್ಳಂತ ಹೊಡಿತಾನೆ. ಸೊ ವೆರಿ ಕೇರ್ಫುಲ್. ದಯಮಾಡಿ ಎತ್ತರ ಪ್ರದೇಶದಲ್ಲಿರ್ತಕ್ಕಂಥವ್ರು, ಮಿಲಿಟ್ರಿನಲ್ಲಿರೋರು, ಡಿಫೆನ್ಸ್ನಲ್ಲಿರ್ತಕ್ಕಂಥವ್ರು, ಪೊಲೀಸ್ ಇಲಾಖೆನಲ್ಲಿರ್ತಕ್ಕಂಥವ್ರು, ಗೃಹ ರಕ್ಷಣಾ ಇಲಾಖೆ, ನೀರಾವರಿ ಇಲಾಖೆ, ಮಳೆ ಇಲಾಖೆ, ರೈತರ ಇಲಾಖೆ, ಭೂಮಿಯ ಇಲಾಖೆ, ಉತ್ಖನನ ಇಲಾಖೆ, ಮೈನಿಂಗ್ ಕೆಲಸ, ಈ ಒಂದು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳ ಹತ್ತಿರ ಕೆಲಸ ಮಾಡ್ತಿರ್ತಕ್ಕಂಥವ್ರು, ತುಂಬ ಆಳದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ತುಂಬ ಎತ್ತರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ತುಂಬ ಜಾಗರೂಕತೆಯಿಂದ ಇರಬೇಕು ಅಂತ ಕೇಳ್ಕೊತಿದ್ದಾನೆ. ಹುಷಾರ್ ಆದಷ್ಟು ಜಗನ್ಮಾತೆಯನ್ನು ಓಂ ದುಂ ದುರ್ಗೈ ನಮ ಇವತ್ತಿನ್ನಷ್ಟು ನೀವು ಆಲ್ರೆಡಿ ಕೇಳ್ತಿರ್ತೀರಿ. ಈ ಒಂದು ಹಿಮಾಲಯ ಪ್ರದೇಶಗಳಲ್ಲಿ, ಎತ್ತರದ ಪ್ರದೇಶಗಳಲ್ಲಿ ಒಂದು ರೀತಿಯ ಫ್ಲಡ್ ರೀತಿಯ ಆ ಒಂದು ಪ್ರಭಾವವನ್ನು ತೋರಿಸ್ತಿರ್ತಕ್ಕಂಥದ್ದು. ತುಂಬ ಜನ, ಕಡಿಮೆ ಅಂದರೂ ಒಂದು 50-60 ಮೇಲ್ಪಟ್ಟು ಜನ ಬರೀ ಮಿಂಚು, ಗುಡುಗು, ಸಿಡಿಲಿನಿಂದ ಒಡೆದು ತುಂಬ ಜನ ತಿರ್ಕೊಂಡಿರ್ತಕ್ಕಂಥ ಪ್ರಭಾವವನ್ನು ಕೂಡ ನೋಡ್ತಿದ್ದೇವೆ. ಇವತ್ತು ಕೂಡ ಅಂಥದ್ದೊಂದು ಅನಾಹುತಗಳುಂಟು. ಕಲಾವಿದರು ತುಂಬ ಎಚ್ಚರಿಕೆಯಾಗಿರಿ, ಪೊಲಿಟಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರು ಎಚ್ಚರಿಕೆಯಾಗಿರಿ. ಎಸ್ಪೆಷಲಿ ಈ ಒಂದು ಮೈನಿಂಗ್, ಈ ಒಂದು ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಈ ಆರ್ಕಿಟೆಕ್ಟು, ಇಂಜಿನಿಯರ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಿರೋರು ಸ್ವಲ್ಪ ಎಚ್ಚರಿಕೆಯಾಗಿರಿ, ಜಾಗ್ರತೆ. ಕನ್ಸಲ್ಟೆಂಟ್ ಆಗಿ, ಅಡ್ವೈಸರ್ಸ್ ಆಗಿ, ಅಂದರೆ ಡಾಕ್ಟರ್ ಈಸ್ ಆಲ್ಸೋ ಆ್ಯನ್ ಅಡ್ವೈಸರ್, ನರ್ಸು, ಕಾಂಪೌಂಡರು, ಈ ಚಾರ್ಟರ್ಡ್ ಅಕೌಂಟೆಂಟು, ಈ ರೀತಿಯ ಅಡ್ವೈಸರಿ ಕೆಲಸಗಳಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಈ ರೀತಿಯ ಕೆಲಸ ಕಾರ್ಯಗಳಲ್ಲಿ ಇರ್ತಕ್ಕಂಥವ್ರು ತುಂಬ ಜಾಗ್ರತೆ, ಮನಸ್ಸು ಖಿನ್ನತೆ ಮಾಡ್ತಕ್ಕಂಥದ್ದು. ಗುರುಸ್ಥಾನದಲ್ಲಿರತಕ್ಕಂಥವರು ತುಂಬ ಜಾಗ್ರತೆಯಾಗಿಯೂ ಇರಬೇಕು. ಮೇಷರಾಶಿ ವಿಶೇಷವಾಗಿ ಚಂದ್ರ ಕೇತು ಸಾರದಲ್ಲಿದ್ದು, ಆ ಕೇತು ಶನಿಸಾರದಲ್ಲಿದ್ದು, ಮಾಡೋ ಕೆಲಸ ಎಲ್ಲ ಇವತ್ತೇನೋ ಎಳೆದಂಥ ಭಾವ.
ಮಾಡುದ ಹೋಗದ ಪಂಚಮದಲ್ಲಿ ಕೇತು ಏನೋ ವೈರಾಗ್ಯ ಏನೋ ಒಂದು ದುಂ ದುರ್ಗೈ ನಮಃ ಆಯಿತು ಅಂತ ಹೇಳ್ದ ಅಂದರೆ ಮೇಷರಾಶಿಯವರಿಗೆ ಈ ಒಂದು 5 ದಿನ ತುಂಬ ಜಾಗರೂಕತೆಯಿಂದ ಇರಿ ಯಾಕೆಂದರೆ ನೀಚತ್ವದಿಂದ ಎದ್ದು ಹೋಗುವಾಗ ರಭಸವಾಗಿರುತ್ತೆ ಉಚ್ಚಸ್ಥಾನದ ನೋಡಿ ಈ ನದಿ ನದಿ ಸೇರೋ ಜಾಗ ಸಂಗಮ ಸ್ಥಳ ಸಮುದ್ರ ಸಮುದ್ರ ಸೇರೋ ಸ್ಥಳ ವಿಪರೀತ ಆರ್ಭಟದಲ್ಲಿರುತ್ತೆ ಸೊ ಆ ಜಾಗ ಕದಲಿಕೆ ಈಗ ಆಗ್ತಾನೆ ಕುಜ ಅವನು ಕದಲಿಕೆ ಆಗುವಾಗ ಏನಾದರೂ ಒಂದು ಅಪ್ಪಳಿಸುವಿಕೆ ಆದರೂ ತಂದಿಟ್ಟು ಬಿಡ್ತಾನೆ ವೆರಿ ಕೇರ್ಫುಲ್ ಮನೆಯಲ್ಲಿ ಒಂದು ದಿಗ್ಬಂಧನ ಸ್ಕಂದ ದಿಗ್ಬಂಧನ ಇಫ್ ಪಾಸಿಬಲ್ ತಂದಿಟ್ಟು ಅದಕ್ಕೊಂದು ಪುಟ್ಟದಾಗಿ ಧೂಪ ದೀಪ ನೈವೇದ್ಯ ಇಫ್ ನಾಟ್ ಪಾಸಿಬಲ್ ಒಂದು ರಾಹು ರಕ್ಷಾ ಕವಚವನ್ನು ಧರಿಸ್ತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ ಆದಷ್ಟು ದುಮ್ ದುರ್ಗೈ ನಮಃ ಮನೆಯಲ್ಲಿ ಹೇಗೋ ದೇವಿ ಅರಿಶಿನ ಇರುತ್ತಲ್ವ ಒಂದು ಹಣೆಗೆ ತಿಲಕ ಹಚ್ಕೊಳ್ತಕ್ಕಂಥ ಅಭ್ಯಾಸ ಮಾಡಿ ಯಾವಾಗಲೂ ಪರ್ಸಲ್ಲಾದರೂ ಇಟ್ಕೊಂಡಿರೋಂಥ ಸನ್ನಿವೇಶ ತಟ್ಟಂತ ಒಂದು ಇಟ್ಕೊಳ್ಳೋಕ್ಕೆ ವೃಷಭ ರಾಶಿ ಕೇತು ಶನಿ ಸಾರದಲ್ಲಿದ್ದು ಶನಿ ಚಂದ್ರನ ಸಾರದಲ್ಲಿದ್ದು ಚಂದ್ರ ಕೇತು ಸಾರದಲ್ಲಿರೋದ್ರಿಂದ ಒಂಥರ ಕೊಡೋದು ತಗೊಳ್ಳೋದು ತಾಯಿ ತಂದೆ ಅವರ ಆರೋಗ್ಯ ಹಿರಿಯರ ಆರೋಗ್ಯ ಯಾವುದೋ ಒಂದು ದೊಡ್ಡ ಜವಾಬ್ದಾರಿ ವ್ಯವಹಾರ ಒಂಥರ ಏನೋ ಜಿಟಿ 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 ಮಳೆ ಆಷಾಢ ಅಂದ್ರೇ ಜಿಟಿ ಜಿಟಿ ಮಳೆ ಅಂತ ಹೇಳ್ತೀವಲ್ಲ ಆ ರೀತಿಯ ಪ್ರಭಾವ ಇರತಕ್ಕಂಥದ್ದಿರುತ್ತೆ ಸುಖಭಾವದಲ್ಲೊಂದು ದುಃಖ ಸುಖ ಬೇಕು ಅಂದಮೇಲೆ ದುಃಖ ತಗೊಳ್ಳೇಬೇಕು ಮಕ್ಕಳೇ ಚುಚ್ಚಿಸ್ಕೊಳ್ಳೇಬೇಕು ಐ ಲವ್ ಯು ಅಂತ ಅನ್ನೋದು ಧೈರ್ಯ ಇದಾದ್ಮೇಲೆ ಐ ಹೇಟ್ ಅನ್ನೋದನ್ನ ಜೀರ್ಣಿಸ್ಕೊಳ್ಳೋದು ಗೊತ್ತಿರಬೇಕು ಇವತ್ತು ಆ ರೀತಿ ಇರುತ್ತೆ ಸುಖಭಾವದಲ್ಲೊಂದು ಕೇತು ಸಾರ ಏನೋ ಒಂದು ಉಳಿ ಇಟ್ಟು ಬಿಡ್ತಾನೆ ವೃಷಭ ರಾಶಿಯವರಿಗೆ ಎಲ್ಲೋ ಒಂದು ಕದಲಿಕ್ಕೆ ಒಂದು ತಾಯಿ ಇಲ್ಲ ವಿದ್ಯೆ ಇಲ್ಲ ಮಕ್ಕಳು ಇಲ್ಲ ಮನೆ ಇಲ್ಲ ವಾಹನ ಇಲ್ಲ ಓಡಾಟ ಅಲ್ಲೊಂದು ತಂದಿಡ್ತಕ್ಕಂಥದ್ದಾಗುತ್ತೆ ಗಮ್ ಗಣಪತಿಯೇ ನಮಃ ಒಂದು ಈ ಅಂಗುಷ್ಟ ಗಾತ್ರದ ವಿನಾಯಕ ನೋಡಿ ಇಲ್ಲೊಂದು ಏನೋ ಒಂದು ಡಬ್ಬಿ ಇಟ್ಕೊಂಡಿದ್ದೇನೆ ಈ ರೀತಿ ಇಟ್ಕೊಳ್ಳೋತ್ತರ ಗಣಪತಿಯನ್ನು ಯಾವುದೇ ವಿಗ್ರಹವನ್ನು ಇಟ್ಕೊಂಡ್ರೆ ನೆನಪಿಟ್ಕೊಳ್ಳಿ ಅಂಗುಷ್ಟ ಗಾತ್ರದಲ್ಲೇ ಗಣಪತಿಯನ್ನು ಇಟ್ಕೋಬೇಕು ಮನೇಲಿ ಪೂಜೆ ಮಾಡಬೇಕು ಹೊರಗಡೆ ಬಂದಿಲ್ಲ ನೋಡಿ ಅದು ಹೊರಗಡೆ ಬರಬಾರ್ದು ಅಂದರೆ ನಮ್ಮ ಆತ್ಮ ಇರೋದು ಇಷ್ಟೇ ಈ ಅಂಗುಲದಷ್ಟೇ ನಮ್ಮ ಆತ್ಮ ನಮ್ಮ ಒಳಗಡೆ ಇರೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಸೊ ಅದಕ್ಕೆ ಅಷ್ಟೇ ಸ್ವರೂಪವಾಗಿರ್ತಕ್ಕಂಥ ಶಕ್ತಿಯನ್ನಿಟ್ಟು ಪೂಜೆ ಮಾಡಬೇಕು ಅದನ್ನು ಮಾಡ್ಕೊಳ್ಳಿ ಇಫ್ ಪಾಸಿಬಲ್ ಯಾರಾದರೂ ಎಳೆ ಮಕ್ಕಳು ಪುಟ್ಟ ಮಕ್ಕಳು ಬಡ ಮಕ್ಕಳು ಸಿಕ್ಕಿದ್ರೆ ಅವ್ರಿಗೊಂದು ತಿಂಡಿಯೋ ಊಟವೋ ಪ್ರಸಾದವೋ ಏನಾದರೂ ಒಂದು ಕೊಡಿ ಮುಖ್ಯ ನಿರ್ಧಾರಗಳು ಬೇಡ ಮಿಥುನ ರಾಶಿ ಒಂದಲ ತಲ್ಲಣ ಅಷ್ಟಮದಲ್ಲಿ ಶನಿ ಷಷ್ಠದಲ್ಲಿ ಕೇತು ಶನಿಸಾರ ದುಷ್ಟಗ್ರಹಗಳು 6ನೇ ಮನೆ 3ನೇ ಮನೆ 11ನೇ ಮನೆಯಲ್ಲಿ ವಿಶೇಷವಾದಂಥ ಫಲ ಕೊಡುತ್ತೆ ಅಂತ ಹೇಳ್ತೇವೆ ಇವತ್ತು ಮಿಥುನ ರಾಶಿಗೆ ವಿಶೇಷನೂ ಉಂಟು ದೋಸೆ ತಿರುವಾಕ್ಸಿಯೂ ಬಿಟ್ಬಿಡುತ್ತೆ ತುಂಬ ಬಲ ಬಂದಾಗ ಏನಾಗ್ಬಿಡುತ್ತೆ ಗೊತ್ತ ನಮ್ಮಲ್ಲೊಂದು ಅಹಂಕಾರ ಬಂದ್ಬಿಡುತ್ತೆ ತುಂಬ ವಿದ್ಯೆ ಅಲ್ಪವಿದ್ಯಾ ಮಹಾಗರ್ವಿ ಅಂತ ಹೇಳ್ತೀವಲ್ವಾ ತುಂಬ ವಿದ್ಯೆ ಕಲ್ತಿದ್ದೀನಿ ಅಂತ ನನ್ನಂಥ ಮೂರ್ಖರಿಗೆ ಮಹಾ ಗರ್ವ ಬರ್ತಕ್ಕಂಥದ್ದು ಆಗುತ್ತೆ ಗರ್ವದ ಮಾತುಗಳು ಗರ್ವದ ಆಲೋಚನೆಗಳು ನಾನು ಆಡ್ಬಿಟ್ಟಿರ್ತೇನೆ ಆಡ್ತಿರ್ತೇನೆ ಇವತ್ತೂ ಆಡಿದ್ದೇನೆ ಕ್ಷಮೆ ಇರಲಿ ಅಂತ ಕೇಳಿದೆ ಅದಕ್ಕೆ ಸೊ ಸ್ವಲ್ಪ ಜಾಗೃತಿ ಮಿಥುನ ರಾಶಿ ಅದೊಂದು ಚೂರು ಯಾವುದೂ ಶಾಶ್ವತ ಅಲ್ಲ ಹೋಗೋ ಸೋಲೇ ಶಾಶ್ವತ ಅಲ್ಲ ಇನ್ನು ಗೆಲುವು ಶಾಶ್ವತ ನಮ್ಮ ಮಕ್ಕಳೇ ಆ ರೀತಿ ಅಂದ್ಕೊಂಡ್ರೆ ಸಾಕು ಇನ್ನು ಕಡಗ ರಾಶಿ ಕುಟುಂಬಸ್ಥಾನದಲ್ಲೊಂದು ಹುಳಿ ಚಂದ್ರ ಕೇತುಸಾರದಲ್ಲಿರೋದ್ರಿಂದ ಕುಟುಂಬ ಭಾವ ಮನೆ ದುಡ್ಡು ಕಾಸು ಹತ್ತಿರದವರು ಯಾರೋ ಒಂದು ಇವತ್ತು ಹೆಂಗಂತಾರೆ ಇಲ್ಲೋ ಒಂದು ಕಳಕ ಸಿ ನಮಗೆ ತುಂಬ ಹತ್ತಿರದವ್ರು ನೋವು ಕೊಟ್ಟಾಗಲೇ ಹೃದಯಕ್ಕೆ ಇಲ್ಪೆಟ್ಟಾಗೋದು ತುಂಬ ಸೆನ್ಸಿಟಿವ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ತುಂಬ ಹೊರಟಿರೋರಿಗೆ ಹಾರ್ಟ್ ಅಟ್ಯಾಕ್ ಬರೋಲ್ಲ ಯಾವ ಹೋಗೋ ಅನ್ನೋರಿಗೆ ಬರೋಲ್ಲ ಎಲ್ಲೋನ ಹೃದಯಕ್ಕೆ ತಗೊಳ್ತಕ್ಕಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಬೇಗ ಬರತಕ್ಕಂಥ ಒಂದು ಪ್ರಭಾವ ಸೊ ದಟ್ ವಿಲ್ ಬಿ ದೇರ್ ಮುಖ್ಯವಾಗಿ ಕಡಗರಾಶಿಯವರಿಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಕಂಪಲ್ಸರಿ ಸೂರ್ಯ ಹೃದಯಕಾರಕ ಆತ್ಮಕಾರಕ ಆತ್ಮ ಇರೋದೇ ಹೃದಯದಲ್ಲಿ ಕಳಕ್ ಅನ್ನೋದು ಕಡಗರಾಶಿಯವರಿಗೆ ಬೇಗ ಅದಕ್ಕೆ ಬೇಗ ತಗೋತೀರಿ ಅದಕ್ಕೆ ಗಂಡ ಮನೆ ಮಕ್ಕಳು ಏನಾದರೂ ಪಿಟ್ಬಿಟ್ಟ 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 ಅನ್ನತಕ್ಕಂಥದ್ದು ಯಾಕೆ ಉಸಿರು ಹಾಡೋಕ್ಕೆ ಆಗ್ತಿಲ್ಲ ಗುರುಗಳೇ ಅಷ್ಟು ತೊಗೊಂಬಂದು ಹಿಂಗೆ ಎದೆ ಮೇಲೆ ಇಟ್ಕೊಂಡು ಇನ್ನು ಹೆಂಗೆ ಗುರುಗಳೇ ದಿನ ಪೂರ್ತಿ ಇಟ್ಕೋಬೇಡಿ ಅದೇ ಪೇಜ್ನ ನೋಡ್ತಾ ನಿಂತ್ಕೋಬೇಡಿ ಮಾಸ್ಟ್ರ್ ಹೇಳಿದ್ರು ಪ್ರಿಪೇರ್ ಮಾಡಬೇಕು ಮಾಸ್ಟ್ರ್ ಹೇಳಿದ್ರು ಪ್ರಿಪೇರ್ ಮಾಡಬೇಕು ತಿರುಗಿಸ್ಬಿಡಿ ಅದು ನನಗೆ ಬರೋಲ್ಲ ಅಂತ ಎಕ್ಸಾಮ್ನ ಮಿಸ್ ಮಾಡಿಬಿಡೋಣ ಅಯ್ಯೋ ನಮ್ಮ ಇಡೀ ಫ್ಯಾಮಿಲಿನಲ್ಲಿ ಫಸ್ಟ್ ಪಿ ಯು ಸಿನಲ್ಲಿ ಫೇಲ್ ಆದವು ನಾನು ಒಬ್ಬನೇ ಆಮೇಲೆ ಪಾಸ್ ಮಾಡಿಕೊಂಡೆ ಬಿಡಿ ಸೊ ಅದೆಲ್ಲ ಇರಬೇಕು ಹಾಗಂತ ನಾನು ಹೇಳಿದಂಥ ಎಲ್ಲ ಎಕ್ಸಾಮ್ ಎಲ್ಲ ಮಿಸ್ ಮಾಡ್ಕೊಳ್ಳೋದು ಮಾಡ್ಕೋಬೇಡಿ ಮಕ್ಕಳೇ ಸೊ ಇವತ್ತಿನ ಪೇಜನ್ನು ಮಿಸ್ ಮಾಡ್ಕೋಬೇಡಿ ಅಷ್ಟೇ ಆದಷ್ಟು ಕಡಗರಾಶಿಯವರು ಇಫ್ ಪಾಸಿಬಲ್ ಮಾಡಿದ ತಿಂಡಿ ಇನ್ನೂ ಮಾಡಿಲ್ಲ ಅನ್ನೋದಾದ್ರೂ ಒಂದು ಬೊಗಸೆ ತಿಂಡಿ ಇಲ್ಲ ಮಾಡಿಬಿಟ್ಟಿದ್ದೀರಿ ಅನ್ನೋದಾದರೂ ಒಂದು 2 ಸ್ಲೈಸ್ ಬ್ರೆಡ್ ಆದರೂ ಯಾವುದಾದ್ರೂ ನಾಯಿಗೆ ಆಗ್ತಕ್ಕಂಥದ್ದು ಮಾಡಿ
ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಇಲ್ಲ ಗೋವು ಸಿಕ್ಕರೆ ಗೋವು ಒಂದು ಎರಡು ಬಾಳೆಹಣ್ಣು ತಿನ್ನಿಸಿ. ಇನ್ನು ಸಿಂಹ ರಾಶಿ, ನಿಮ್ಮ ಮನೆಯಲ್ಲೇ ವ್ಯಯಾಧಿಪತಿ ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಶನಿಸಾರದಲ್ಲಿದ್ದಾನೆ ಸುಖಭಾವದಲ್ಲಿ. ನಿಮಗೂ ಅಷ್ಟೇ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅನ್ನತಕ್ಕಂಥ ಒಂದು ಸ್ಥಿತ್ಯಂತರದ ಒಂದು ಪ್ರಭಾವ ಇವತ್ತು ಒಂಥರ. ನನಗೆ ಯಾಕೋ ಈ ಹನ್ನೆರಡು ರಾಶಿಯವರಿಗೂ ಏನೋ ಒಂದು ಕೆಟ್ಟ ಸುದ್ದಿ, ಅಪವಿತ್ರ ಸುದ್ದಿ, ಏನೋ ಒಂದು ಭಯಭೀತಿಯ ಸುದ್ದಿ, ಏನೋ ಒಂದು ಕಾಯಿಲೆ ಸುದ್ದಿ, ಏನೋ ಒಂದು ಫ್ಲಡ್ ಸುದ್ದಿ, ಏನೋ ಒಂದು ಭೂಕಂಪದ ಸುದ್ದಿ, ಏನೋ ಒಂದು ಕಾಯಿಲೆಯ ಸುದ್ದಿ, ಏನೋ ಒಂದು ವಿಚಿತ್ರವಾದಂಥದ್ದು ವಿಸ್ಫೋಟಿಸ್ತಕ್ಕಂಥದ್ದು ಸೂಚಿಸುತ್ತಿದೆ. ಸಮೇರ್ ದಿಸ್ ದುಷ್ಟಗ್ರಹಗಳು ವಿಚ್ ಇಸ್ ಇನ್ ಕೇಂದ್ರ ಭಾವಗಳಲ್ಲಿ ಇದ್ದಾವೆ, ಅದೇ ನನಗೆ ಭಯ ಆಗ್ತಿರೋದು. ಸೊ ಸಿಂಹರಾಶಿಗೂ ಇವತ್ತು ಆ ಥರ ಅಂಡು ಸುಟ್ಟು ಬೆಕ್ಕಿನ ಥರ ಮಿಯಾ ಮಿಯಾ ಅಂತಿರ್ತೀರಿ ಇವತ್ತು. ಆಯಿತು ಅಂದರೆ ಹಿರಿಯರ ಹತ್ರ ಒಂಚೂರು ಆಶೀರ್ವಾದ ತೊಗೊಂಡು ಅವ್ರ ಹತ್ರ ಒಂದು 11 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಹೊರಗಡೆ ಹೋಗ್ತಕ್ಕಂಥದ್ದು, ಇಲ್ಲ ನೀವೇ ಆಯಿತು ಅಂದರೆ ಹಿರಿಯರು ಕೊಟ್ಟು ಆಶೀರ್ವಾದ ತೊಗೊಂಡು ಹೋಗ್ತಕ್ಕಂಥದ್ದು ಮಾಡಿ. ಇನ್ನು ಕನ್ಯಾ ರಾಶಿ ಒಳ್ಳೆ ಮುಂಗುಸಿ ಆಡ್ದಂಗೆ ಆಡ್ತಿರ್ತೀರಿ ಇವತ್ತು, ನನ್ನ ಬಲ ಅಂತ. ಮುಂಗುಸಿಯನ್ನು ಕೂಡ ಒಡೆದು ತಿನ್ನುವ ಚಿರತೆ ಇದೆ, ನೆನ್ಪಿಟ್ಕೊಳ್ಳಿ. ಮುಂಗುಸಿಗೆ ಏನು ಗೊತ್ತಾ, ನಾನು ಆವನ್ನೇ ಒಡೆದಾಕ್ಬಿಡ್ತೀನಿ, ಕಾಳಿಂಗ ಸರ್ಪವನ್ನೇ ಒಡೆದಾಕ್ಬಿಡ್ತೀನಿ ಅನ್ನತಕ್ಕಂಥದ್ದು. ಅದಕ್ಕೊಂದು ಬಹುದೊಡ್ಡ ವಿಶೇಷವಾದಂಥ ವಿದ್ಯೆ ಕೊಟ್ಟಿರ್ತಾನೆ ಮುಂಗುಸಿಗಿರುವಷ್ಟು ಬುದ್ಧಿ, ಚೈತನ್ಯ, ಸ್ಪೀಡು, ಅಬ್ಬಾ, ಐ ಟು ಐ ಕಾಂಟ್ಯಾಕ್ಟು ಅತ್ಯದ್ಭುತ. ಜಾತಕದಲ್ಲಿ ಎರಡನೇ ಮನೆಯನ್ನು ಬಲಗಣ್ಣು ಅಂತ ಹೇಳ್ತವೆ. ಮುಂಗುಸಿಗೆ ಅದೇನು ವಿಚಿತ್ರವೋ ಗೊತ್ತಿಲ್ಲ, ಎರಡೂ ಕಣ್ಣುಗಳು ಚುರುಕಿರ್ತವೆ ಕನ್ಯಾ ರಾಶಿಯವರಿಗಿದ್ದಾಗೆ. ಅವ್ರ ಕಣ್ಣು ಚುರುಕು ತುಂಬ, ಬೂತ್ ಕನ್ನಡಿಲಿಟ್ಟು ಸಮಸ್ಯೆ ನೋಡ್ತಾರೆ. ದಾಟ್ ಈಸ್ ಒನ್ ಮೋರ್ ಪ್ರಾಬ್ಲಮ್. ಕನ್ಯಾ ರಾಶಿಯವರಷ್ಟು ಬುದ್ಧಿವಂತರಿಲ್ಲ, ಕನ್ಯಾ ರಾಶಿಯವರಷ್ಟು ದಡ್ಡರಿಲ್ಲ. ತುಂಬ ಬುದ್ಧಿವಂತರೇ, ನಮಗೆ ಕೆಲವು ವಿಚಾರ ಗೊತ್ತಾಗೋಲ್ಲ. ಆ್ಯಂಡ್ ವಿ ಅಸ್ಯೂಮ್ ನಮಗೆಲ್ಲ ಆಗುತ್ತಿದೆ ಅಂತಕ್ಕಂಥದ್ದು. ಸೊ ಇವತ್ತು ಆ ರೀತಿಯ ಭಾವಕ್ಕೊಳಗಾಗಿ ಅಲ್ಲೆಲ್ಲೋ ಒಂದು ವೈರಾಗ್ಯದ ಛಾಯೆ, ಏನೋ ಎಲ್ಲೋ ಒಂದು. ತುಂಬ ಬುದ್ಧಿವಂತರಿಗೆ ಪೆಟ್ಟು ಬೀಳೋದು, ತುಂಬ ಬಲ ಇರೋವನಿಗೆ ಪೆಟ್ಟು ಬೀಳೋದು, ತುಂಬ ಜ್ಞಾನ ಇರೋವನ ಅಜ್ಞಾನಿ ಆಗೋದು, ತುಂಬ ದುಡ್ಡಿರೋನೆ ಕಳ್ಕೊಳ್ಳೋದು. ಮಕ್ಕಳೇ ನೋಡಿ, ಸಿ ಎಂ ಪೋಸ್ಟ್ನ ಬಿಡ್ತಾರಾ, ಎಷ್ಟು ಜನ ಈಟಿಗಳೆಸಿತಾರೆ. ನಾವು ಸಿ ಎಂ ಆಗೋದೇ ಉತ್ತರ ಕರ್ನಾಟಕದವ್ರೇನು, ದಕ್ಷಿಣ ಕರ್ನಾಟಕದವ್ರೇನು, ನಾವು ಕರ್ನಾಟಕದವರಲ್ವಾ? ಹಾಗಾದರೆ ನಾವು ಮೈಸೂರು ಪ್ರಾಂತ್ಯ, ಕನಕಪುರ ಪ್ರಾಂತ್ಯದವ್ರೇನು ಆಗಬಾರ್ದಾ? ಬೆಂಗಳೂರಿನವ್ರು ಸಿ ಎಂ ಆಗಬಾರ್ದಾಗಾದರೆ, ಮಂಡ್ಯದವ್ರು ಸಿ ಎಂ ಆಗಬಾರ್ದಾಗಾದರೆ ನೀವೇ ಹೇಳಿ. ಏನು ಉತ್ತರ ಕರ್ನಾಟಕದವರು ಅಂತ ಹೇಳಿದ ತಕ್ಷಣ ಅದನ್ನೇನು ಬೇರೆ ಬೇರೆ ಮಾಡಿ ಹೇಳೋದು, ಕರ್ನಾಟಕದವರು ಮುಖ್ಯಮಂತ್ರಿ ಆಗುತ್ತೇವೆ ಅಂತ ಹೇಳೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ. ಅಖಂಡ ಕರ್ನಾಟಕ ಅಂತಕ್ಕಂಥ ಪಾಲನೆ ಅಲ್ಲಿಟ್ಟು ಬಿಡೋದು. ಯಾಕೆ ಮಂಗಳೂರಿನವ್ರು ಆಗಬಾರ್ದಾ? ಆಗಬಾರ್ದಾ ನೀವು ಹೇಳಿ. ಚಿಕ್ಕಮಂಗ್ಳೂರಿನವ್ರು ಆಗಬಾರ್ದಾ? ಯಾಕೆ ಬೀದರವ್ರು ಆಗಬಾರ್ದಾ? ಬಿಜಾಪುರದವ್ರು ಆಗಬಾರ್ದಾ? ನಾವೆಲ್ಲ ಕನ್ನಡಿಗರೇ ನೋಡಿ, ಅಷ್ಟು ಈಟಿಗಳು ಆಗ್ತಲೇ ಇರ್ತಾರೆ ಆ ಸ್ಥಾನಕ್ಕೆ. ಬರೋಕ್ಕೆ ಯೋಗ್ಯತೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆಗ್ತಿರ್ತಾರೆ. ಕನ್ಯಾ ರಾಶಿಗೆ ಇವತ್ತು ಆ ಥರ ಈಟಿಗಳು ಬಂದು ಬೀಳತಕ್ಕಂಥದ್ದು ನೀವಾಗಿ ಮಾಡ್ಕೊಳ್ತಕ್ಕಂಥ ಹೇಳ್ಬಿಟ್ಟು. ಸೊ ಆದಷ್ಟು ಇವತ್ತು ಒಂದು ಗಣಪತಿ ಅನುಷ್ಠಾನ, ಗಣಪತಿ ಸೇವೆ, ಗಣಪತಿ ಪೂಜೆ, ಇಲ್ಲ ಗಣಪತಿ ಬಂದು ಪುಟ್ಟ ಮಕ್ಕಳಲ್ಲಿರ್ತಾನೆ, ಪುಟ್ಟ ಮಕ್ಕಳಿಗೆ ಒಂದು ಸೇವೆಯೋ ಹಣ್ಣೋ ಹೂವೋ ಕೊಡ್ತಕ್ಕಂಥದ್ದು ಮಾಡಿ. ಇನ್ನು ತುಲಾರಾಶಿ ಎರಡನೇ ಮನೆಯಲ್ಲಿ ಕೇತು ಶನಿಸಾರ, ಮೊದಲೇ ತುಲಾರಾಶಿಯವ್ರದ್ದು ತಕಡಿ ರಾಶಿ ಅಂತ ಹೇಳ್ತಿರ್ತಾನೆ. ಜೀವನದಲ್ಲಿ ತುಂಬ ಪದೇ ಪದೇ ನೋವು, ತುಂಬ ಸಿಸ್ಟಮ್ ಆಗಿದ್ದು ಕಣ್ಣೀರು ಹಾಕೋರು ಅಂದರೆ ತುಲಾರಾಶಿಯವರೇ. ಅಜ್ಜೋಜೋಜೋಜೋಜು ಹತ್ತನೇ ಮನೆ ಬೇರೆ ಚಂದ್ರ ಅವರಿಗೆ, ಸೊ ವೃತ್ತಿಗೆ ಸಂಬಂಧಪಟ್ಟಂಥದ್ದು. ಎರಡನೇ ಮನೆ ಬೇರೆ ಕುಜ, ಹನ್ನೆರಡನೇ ಮನೆ ಬೇರೆ ಬುಧ. ಅಪ್ಪ ನೀವಿರ್ತೀರಲ್ವ, ನೀವು ವಿಲ 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 ಅಂತಿರ್ತೀರಿ. ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಚಿತ್ತಾ ನಕ್ಷತ್ರ, ತುಲಾರಾಶಿಯಲ್ಲಿ ಹುಟ್ಟೋದು ಅಂತ ಹೇಳ್ದಂದ್ರೆ ಜಡ್ಜ್ಗಳಾಗಿ ಹುಟ್ಟಬೇಕು, ಡಾಕ್ಟ್ರುಗಳಾಗಿ ಹುಟ್ಟಬೇಕು. ನನ್ನ ಕೆಲಸ ಆಯಿತು ಅಂತ ಅಷ್ಟೇ. ಪೇಷಂಟ್ ಬಂದ, ನಾನು ಸ್ಟಿಚ್ ಮಾಡಿದೆ, ಜಡ್ಜ್ಮೆಂಟ್ ಕೊಡಬೇಕಿತ್ತು, ಸಾಕ್ಷಿಗಳನ್ನು ನೋಡಿದೆ. ಮನ್ಸಾಕ್ಷಿ ಇಟ್ಟು ನೋಡಲ್ಲ ಅಲ್ಲಿ, ನ್ಯಾಯ ನೋಡ್ಬಿಟ್ಟು ಬರೆಯೋದಷ್ಟೇ. ಪಾಪ ತುಲಾರಾಶಿಯವ್ರಿಗೆ ಅದೊಂದು ಶಾಪ. ಎಲ್ರಿಗೂ ಅವ್ರು ಬೇಕು, ಎಲ್ರಿಗೂ ಅವ್ರು ಬೇಕು, ಬಳಸ್ಕೊಬಿಟ್ಟು ಪಕ್ಕದಲ್ಲಿ ಬಿಸಾಕಬೇಕು. ಆ ರೀತಿಯ ಒಂದು ಪ್ರಭಾವ ಆಗತಕ್ಕಂಥದ್ದು ಆಗುತ್ತೆ ಇವತ್ತು. ತುಲಾರಾಶಿಯವರು ಸ್ವಲ್ಪ ಜಾಗ್ರತೆ, ತುಂಬ ಧರ್ಮದ ಒಂದು ಮಾತು ಕಲಿಯುಗಕ್ಕಿಲ್ಲ ಮಕ್ಕಳೇ, ತುಂಬ ಧರ್ಮದ ಮಾತು ನೋಡಿ. ಅಂಥ ವರಹ ಸ್ವಾಮಿಗಳು, ಆದಿ ವರಹ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ ಇದ್ರ ಮೇಲೆ ಬರ್ತಾರೆ, ತಿರುಮಲ ಬೆಟ್ಟದ ಮೇಲೆ ಓಡಾಡ್ತಿರ್ತಾರೆ. ಇಲ್ಲೇನಾದರೂ ಒಂದು ಜಾಗ ಮಾಡ್ಕೊಳ್ಳೋಣ ನೋಡಿದ್ರೆ ಇದು ಯಾರೋ ಓಡಾಡ್ತಿದ್ದಾನೆ ನನ್ನ ಜಾಗದಲ್ಲಿ ಅಂತ ಆದಿ ವರಹ ಸ್ವಾಮಿ ಪ್ರತ್ಯಕ್ಷರಾಗ್ತಾರೆ. ಇದು ನನ್ನ ಕ್ಷೇತ್ರ, ನೀನು ಯಾರು ಬಂದಿಲ್ಲ ಸ್ವಾಮಿ, ಇರ್ಲಿಕ್ಕೆ ಒಂದಷ್ಟು ಜಾಗ ಕೊಡಿ ಸ್ವಲ್ಪ ದಿನಕ್ಕೆ ಅಂತಾರೆ. ನೋಡಿ ಕಲಿಯುಗದ ಮಾತು ಪೂರ್ತಿಯಾಗಿರ್ತೀನಿ,
ಯಾವಾಗಲೂ ಇರ್ತೀನಿ, ಇದು ನಂದೇ ಜಾಗ ಅನ್ನೋ ಮಾತು ವೆಂಕಟೇಶ್ವರ ಸ್ವಾಮಿ ಆಡೋಲ್ಲ, ಇದನ್ನೇ ತಿಳ್ಕೊಳ್ಳಿ ಅಂತ ಹೇಳೋದು. ಕಲಿಯುಗದಲ್ಲಿ ನ್ಯಾಕು ಮಾತಾಡೋದು, ಹೆಂಗೆ ಲಾಕ್ ಮಾಡಿಸ್ತಾರೆ ನೋಡಿ ವರಹಸ್ವಾಮಿನ. ವರಹಸ್ವಾಮಿದ ಆದಿ ವರಹಸ್ವಾಮಿ ಕ್ಷೇತ್ರ ಅದು. ಹ್ಞೂ ಸರಿ ಸರಿ, ನನಗೇನು ಕೊಡ್ತೀಯಪ್ಪ, ನನ್ನ ಜಾಗದಲ್ಲಿ ಇರ್ತೀನಿ ಅಂತೆಲ್ಲ. ನೋಡಿ ಮೊಟ್ಟ ಮೊದಲ ಜಗತ್ತಿನ ಲೀಸ್ ಅಗ್ರಿಮೆಂಟ್ ಆಗಿದ್ದು ಇವರಿಬ್ಬರ ಮಧ್ಯೆ. ಬಾಡಿಗೆ ಮನೆಯವರು ಲೀಸ್ ಮನೆಯವರು ಅಂತೀವಲ್ವಾ ಸರ್, ಏನೋ ನೋಡಿ ಸರ್, ಒಂದಷ್ಟು ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಇರ್ತೀವಿ ಸರ್. ಸರಿ, ಬಾಡಿಗೆ ಎಷ್ಟು ಕೊಡ್ತೀಯಾ ಅನ್ನೋ ರೀತಿನಲ್ಲಿ ಆದಿವರಹ ಸ್ವಾಮಿ ಕೇಳ್ತಾರೆ. ನಾನು ಇಲ್ಲಿ ಬಂದಿರ್ತೀನಿ ಸ್ವಾಮಿ. ಸರಿ, ನಾನು ನೋಡ್ಲಿಕ್ಕೆ ತುಂಬ ಜನ ಬರ್ತಾರೆ, ಮೊಟ್ಟ ಮೊದಲ ಪೂಜೆ ನಿಮ್ಮದು, ಮೊದಲ ದರ್ಶನ ನಿಮ್ಮನ್ನು ನೋಡಿಬಿಟ್ಟೆ ನಾನು ನೋಡಿಬಿಟ್ಟು ಬರಬೇಕು. ಅದಕ್ಕೆ ತಿರುಮಲ ದರ್ಶನ ನಮ್ಮದು ಯಾರ್ದು ಪೂರ್ಣ ದರ್ಶನ ಅಲ್ಲ ಅಂತ ಯಾಕೆ ಹೇಳ್ತೀವಿ ಅಂದರೆ, ನಾವು ವರಹ ಸ್ವಾಮಿನ ನೋಡೋದೇ ಇಲ್ಲ, ಓಡೋಗೋದೆ. ದೊಡ್ಡದಾಗಿ ಪ್ರತಿ ತಿಂಗಳು ಹೋಗ್ತೀವಿ, ದರ್ಶನ 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 ಅಂತ. ಏನು ದರ್ಶನ ಮಾಡೋದು, ಅದು ದರ್ಶನ ಅಲ್ಲ. ಮೊಟ್ಟ ಮೊದಲ ಪೂಜೆ ದರ್ಶನ, ಮೊಟ್ಟ ಮೊದಲ ನೈವೇದ್ಯ ನನಗಿಡಬೇಕು, ಈ ಮೂರು ನಿಮಗೆ ಕೊಡಿಸ್ತೀನಿ ಸ್ವಾಮಿ. ನಾನನ್ನು ನೋಡೋಕೆ ಬರೋರು ಫಸ್ಟು ನಿಮಗೆ, ನಿಮ್ಮ ದರ್ಶನ, ನಿಮ್ಮ ಪೂಜೆ, ನಿಮಗೊಂದು ನೈವೇದ್ಯ, ಆಮೇಲೆ ಮಿಕ್ಕಿತ್ತು ನನಗೆ ಅಂತ. ಅಸ್ತು ಅಂತಾರೆ, ನಿಮ್ಮ ಆಜ್ಞೆ ಸ್ವಾಮಿ ಅಂತ ಹೇಳ್ತಾರೆ. ಅಷ್ಟೇ ನೋಡಿ, ಅಲ್ಲಿ ವರಹ ಸ್ವಾಮಿನ ಹತ್ತಿ ಕುಂದಿರಿಸ್ಬಿಟ್ರು, ವರಹ ಸ್ವಾಮಿ ಒಪ್ಕೋಬಿಟ್ರು. ವೆಂಕಟೇಶ್ವರ ಸ್ವಾಮಿ ಇನ್ನೂ ಕೂತ್ಕೊಂಡಿದ್ದಾರೆ, ಮೆಲ್ಲಗೊಂದು ದರ್ಶನ, ಒಂದು ನೈವೇದ್ಯದಲ್ಲೇ ಎಲ್ಲ ಕತೆ ಮುಗಿಸ್ಬಿಟ್ರು. ಕುಬೇರನಿಗಾದ್ರೆ 10 ರೂಪಾಯಿ ಬಡ್ಡಿನಲ್ಲಿ, ಅವನು ನೋಡಿ ಬುದ್ಧಿವಂತ, ಅವನು ಅಗ್ರಿಮೆಂಟ್ ಬರೆಸ್ಕೊಂಡಿದ್ದಾನೆ 10 ರೂಪಾಯಿ ಬಡ್ಡಿ ವೆಂಕಟೇಶ್ವರ ಸ್ವಾಮಿಗೆ. ಇವ್ರು ಯಾರಾದರೂ 1 ರೂಪಾಯಿ ಬಡ್ಡಿ 2 ರೂಪಾಯಿ ಬಡ್ಡಿ ಅಂದರೆ, ಡೋ ವೆಂಕಟೇಶ್ವರ ಸ್ವಾಮಿನ 10 ರೂಪಾಯಿ ಬಡ್ಡಿ ಕೊಡ್ತಾವನೋ ಅಂತಕ್ಕಂಥದ್ದು ಹೇಳಿ. ಕಲಿಯುಗಕ್ಕೆ ರೈಟಿಂಗ್ಸು, ತುಲಾರಾಶಿಯವರು ಸ್ವಲ್ಪ ರೈಟಿಂಗಲ್ಲಿರೋದು ಕಲೀರಿ, ಎಲ್ಲ ನೆಮ್ಮದಿ, ಇಲ್ಲ ಅಂದರೆ ಬಾಸುಂಡೆ. ಇನ್ನು ವೃಶ್ಚಿಕ ರಾಶಿ, ನಿಮಗಿಂತ ಬಲಶಾಲಿಗಳಿಲ್ಲ, ನೆನಪಿಟ್ಟುಕೊಳ್ಳಿ. ಜಗತ್ತಿನಲ್ಲಿ ನಾನು ಕಲಿತ ಪಾಠ, ಸಿ ಫಿಸಿಕಲ್ ಫೈಟ್ ಬೇರೆ ಮಕ್ಕಳೇ. ಇವತ್ತು ನೋಡಿ ಅರ್ನಾಲ್ಡ್ ಎಲ್ಲ ಹೆಂಗೆಂಗೋ ಆಗ್ಬಿಟ್ಟಿದ್ದಾರೆ. ಎಷ್ಟು ವರ್ಷ ಪಂಪ್ ಮಾಡ್ತೀರಾ? ದಾರಾ ಸಿಂಗ್ 500 ಯುದ್ಧ ಗೆದ್ದವರು ಕಡೆಗಾಲದಲ್ಲಿ ಊರುಗೋಲು ಇಟ್ಕೊಂಡು ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಬಟ್ ದಟ್ ಮೆಂಟಲ್ ಪವರ್ ಅನ್ನೋದು ಇದೆಯಲ್ಲ, ಅದು ಶಕ್ತಿ ಇದೆಯಲ್ಲ, ಉಲ್ಕಾಪಾತ. ಭೂಮಿ ಮೇಲಿನ ಬೆಂಕಿ ಬೇರೆ, ಭೂಮಿ ಒಳಗಡೆಯ ಬೆಂಕಿ ಬೇರೆ. ನೀವು ಅಂಥದ್ದೊಂದು ಶಕ್ತಿ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡರೆ ನೀವೊಂದು ಹನುಮತ್ ಬಲ. ಆ ಅಮ್ಮ ರಾಮ, ನಿಮ್ಮ ಮಹಾಶಕ್ತಿ ನೀವು. ಆ ಶಕ್ತಿ ಇರೋದಕ್ಕೆ ಏನೋ ದೇವರು ನಿಮಗೆ ಹುಟ್ಟಿನಿಂದಲೇ ಹೊಡಿತಾ ಬರ್ತಾನೆ. ಹೀ ಅಟ್ಯಾಕ್ಸ್ ಯು, ಹೀ ನೋಸ್ ದ್ಯಾಟ್ ನಿಮ್ಮ ಬಲ ಗೊತ್ತಾಗ್ಬಿಟ್ರೆ ಹುಚ್ಕೋತಿ ನೀವು, ದಾಳಿಗಿಟ್ಟುಬಿಡ್ತೀರಿ ನೀವು ಅಂತ. ಅದಕ್ಕೆ ಹನುಮರಿಗೆ ಶಾಪ, ಒಂದು ವಯಸ್ಸಲ್ಲಿ ಅವನ ಬಲ ಅವನಿಗೆ ನೆನಪು ಬರದೆ ಹೋಗಲಿ, ಯಾರಾದರೂ ನೆನಪು ಮಾಡಿದಾಗ ಮಾತ್ರ ಆ ಬಲ ಹೊರಗಡೆ ಬರಲಿ ಅಂತ ವೃಶ್ಚಿಕ ರಾಶಿ. ಅದಕ್ಕೆ ನೀವು ಶಾಪಗ್ರಸ್ತ ಜೀವನ, ಬ್ರಹ್ಮಚಾರಿ ಜೀವನ, ಸನ್ಯಾಸಿ ಜೀವನ. ನೀವು ಹುಟ್ಟಿರುವುದು ಇನ್ನೊಬ್ಬರನ್ನು ಕಾಪಾಡಲಿಕ್ಕೆ. ನನ್ನನ್ನು ಕಾಪಾಡ್ಕೋತೀನಿ, ನನ್ನ ಮನೆ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗು, ನನ್ನ ಜೋಲಿ, ನನ್ನ ಹ್ಯಾಪಿ. ನೋ, ಕಭಿನೈ ಮಿಲೇಗ. ವೃಶ್ಚಿಕ ಲಗ್ನ, ವೃಶ್ಚಿಕ ಲಗ್ನ ಅಂತ ಹೇಳ್ತಿರ್ತಾನೆ. ಯು ಆರ್ ಪ್ರೊಟೆಕ್ಟರ್ಸ್, ನೀವು ನಮ್ಮನ್ನು ಕಾಪಾಡೋರು ಗೋತ್ರ. ನೀವಿದ್ದೀರಿ ಅಂತಲೇ ನಾವಿರೋದು. ದೇಶದ ಮೂಲೆ ಮೂಲೆಯಲ್ಲೂ ಆ ಮಿಲಿಟ್ರಿ ಪಡೆ ಇದೆಯಲ್ಲ, ಕಾಪಾಡ್ತಾ ನಿಂತಿದ್ದಾರಲ್ವಾ, ಅವರು ಇರೋದ್ರಿಂದಲೇ ಇಷ್ಟು ನೆಮ್ಮದಿಯಾಗಿ ಮಲಗಿದ್ದೀವಿ. ನೀವೊಬ್ಬರು ಒಂದು ಮನೆಯಲ್ಲಿದ್ದರೆ ನೀವು ಒಂಥರ ಗಂಡಸು, ನೀವು ಹೆಣ್ಣಾಗಿ ಹುಟ್ಟಿದ್ರು ಕೂಡ ಗಂಡು ಬುದ್ಧಿ ನಿಮ್ಮದು. ನಿಮ್ಮ ಮೈ ಮೇಲೆ ರೋಮುಗಳಿರುತ್ತೆ ವೃಶ್ಚಿಕ ರಾಶಿಯವ್ರಿಗೂ ನೋಡಿ, ಗಂಡು ಬುದ್ಧಿಯೇ ನಿಮಗೆ. ನಿಮ್ಮಲ್ಲಿ ಬೇಜಾರು ಮಾಡ್ಕೋಬೇಡಿ, ತಪ್ಪು ತಿಳ್ಕೋಬೇಡಿ. ನಿಮ್ಮಲ್ಲಿ ಸ್ವಲ್ಪ ತುಂಟುತನ ಕಡಿಮೆ, ಅಪ್ಪಿಗೆ ಆಲಿಂಗನ ಕಡಿಮೆ, ನಾಚಿಕೆ ಕಡಿಮೆ ಹೆಣ್ಮಕ್ಳಿಗೆ. ಆ ಗಂಡಸ್ರಿಗಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಹೆಣ್ತರ ಮನಸ್ಸು, ಹೆಣ್ಣು ಮಕ್ಕಳಿಗೆ ಗಂಡಸ್ತನದ ಬುದ್ಧಿ. ಆ ಪಕ್ಕ ಹೇಳ್ತಾನೆ, ವೃಶ್ಚಿಕ ರಾಶಿಯ ಗಂಡಸರು ಅಡಿಗೆ ಮಾಡುತ್ತಾರೆ. ಆಮೇಲೆ ಇನ್ನೊಂದು ತಮಾಷೆ ಗೊತ್ತ, ಅಮ್ಮನ ಮಕ್ಕಳು. ಇನ್ನೊಂದು ಗೊತ್ತ, ಅಮ್ಮವ್ರ ಗಂಡಂದ್ರು, ಯು ವಿಲ್ ಕುಕ್, ಯು ವಿಲ್ ಸರ್ವ್, ಯು ವಿಲ್ ಟೇಕ್ ಕೇರ್. ಆಮೇಲೆ ಮಕ್ಕಳಿಗಪ್ಪಂದ್ರು, ಅಯ್ಯೋ ಸ್ಕೂಲಿಗೆ ಕರ್ಕೊಂಡು ಹೋಗೋದೇನು, ಕರ್ಕೊಂಡು ಬರೋದೇನು. ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಇರತಕ್ಕಂಥವರು ವೃಶ್ಚಿಕ ಲಗ್ನದವರು. ಅದಕ್ಕೆ ಏನೋ ದೇವರು ನಿಮಗೆ ಆ ಗಂಡ, ಆ ಹೆಂಡತಿ, ಆ ಮಕ್ಕಳು ಅಲ್ಲಿ ಏನೋ ಒಂದು ಹಿಂಗೆ ಇಟ್ಬಿಟ್ಟಿರ್ತಾನೆ ಬುಸ್ ಅಂತ, ಅಲ್ಲಿಡುವುದೇ. ದಟ್ ಇಸ್ ವೇರ್ ಇಟ್ ಇಸ್ ದೇರ್. ಸೊ ಯು ನೀಡ್ ಟು ಅಕ್ಸೆಪ್ಟ್ ಅಂತ ಹೇಳ್ತೀನಿ. ಸೊ ನಿಮ್ಮ ಬಲವನ್ನು
ತಿಳ್ಕೊಂಡು ಖುಷಿಪಡಿ. ನನಗೆ ಇದಿಲ್ಲ ಅಂತ ಕೊರಗಬೇಡಿ. ನಿಮ್ಮ ಪ್ರಾಬ್ಲಮ್ ಅದು, ನಿಮಗೆ ಕೊಟ್ಟಿರೋ ಬಲವನ್ನೆಲ್ಲ ಮರೆತು ಒಳಗಡೆ ಬೆಂಕಿ ಇದೆಯಲ್ಲ, ಈ ಟುಕ್ಕಡ ಔಟು, ಈ ಟುಕ್ಕಡ ಔಟು, ಹಿಂಗೆ ಕಿತ್ತಿಟ್ಬಿಟ್ಟಿದ್ದಾನೆ ಬದುಕು, ಈ ಥರದ್ದೆಲ್ಲ ಅಂದ್ಕೊಂಡು ಕೂತ್ಕೋತೀರಿ ಮಕ್ಕಳೇ. ಇದು ತಪ್ಪು. ನಿಮ್ಮ ಬಲ ನಾನು ಹೇಳ್ತಿದ್ದೀನಿ, ಯಾವಾಗಲೂ ಒಬ್ಬ ಆಚಾರ್ಯನಿಗೆ ನಿಮ್ಮ ಬಲವನ್ನೇ ಹುಡುಕ್ಕೊಡ್ಬೇಕು. ನಿಮ್ಮ ಬಲವನ್ನು ಸರಿಯಾಗಿ ಬಳಸ್ಕೊಳ್ಳಿ. ಹನುಮ ಬಲ, ಸೇನಾಪತಿ ಬಲ. ಯಾಕೆ ಹೇಳಿ, ನಿಮ್ಮ ಎರಡನೇ ಮನೆ ಇದೆಯಲ್ಲ ಧನಸ್ಸು, ಗುರು ರಾಶಿ. ಅದಕ್ಕೆ ರಾಮರು ಬರ್ತಾರೆ ಹುಡುಕೊಂಡು ಹನುಮರನ್ನು, ಆ ಆಲಿಂಗನದಲ್ಲೇ ಹೇಳಿಬಿಡ್ತಾರೆ. ಅಬ್ಬೋ, ಅಷ್ಟು ಅಣಿಮಾದಿ ಸಿದ್ಧಿಗಳನ್ನು ಪಡೆದಿದ್ದಂಥ ಆಗಿನ ಕಾಲಕ್ಕೆ ಹನುಮರೊಬ್ಬರೇ. ಅಂಥದ್ದೊಂದು ತೇಜಸ್ಸು ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದವ್ರಿಗೆ ಇರುತ್ತೆ. ವೃಶ್ಚಿಕ ರಾಶಿಯವ್ರು 50% ಆದರೂ ಇರುತ್ತೆ. ನಿಮ್ಗೆ ತುಂಟುತನ ಇರುತ್ತೆ, ಬಟ್ ನಾಟ್ ಟೂ ಮಚ್. ಆ ಮೂಮೆಂಟ್ಗಷ್ಟೇ. ಉಪ್ಪಿನಕಾಯಿ ಥರ ಎಲ್ಲರೂ ಕೆಲವರು ಬೇಜಾರು ಮಾಡ್ಕೋಬೇಡಿ, ತಪ್ಪಿದ್ರೆ ನನ್ನ ಮಾತಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತೀನಿ. ಜೊಲ್ಲು ಬಿಟ್ಕೊಂಡು ನೋಡೋದು ಕೆಲವರು, ನಿಮ್ಗೆ ಅದು ಬರೋಲ್ಲ ನೋಡಿದ್ರೆ. ಆಯ ಬಿಡಪ್ಪ, ಎಲ್ಲ ಅತಿರೇಕ. ಯಾವುದನ್ನಾದರೂ ಹಿಡ್ಕೋಬಿಟ್ರೆ ಈ ಕೋತಿ ಈ ತೋಟಕ್ಕೆ ನುಗ್ಗಿಬಿಟ್ರೆ ಧ್ವಂಸ ಮಾಡದೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಕಡೆ ನಾನು ನೋಡಿದ್ದೀನಿ, ಚಿಕ್ಕಮಂಗ್ಳೂರು ಕಡೆ, ಶೃಂಗೇರಿ ಕಡೆ ಕೆಲವರು ದೊಡ್ಡ ದೊಡ್ಡ ಗನ್ನುಗಳು, ಬ್ಯಾರೆಲ್ಗಳು ಇಟ್ಕೊಂಡಿರ್ತಾರೆ, ಮದ್ದು ಗುಂಡುಗಳು. ಯಾಕಂದರೆ ಈ ಕಾಡು ಕೋತಿಗಳು ನುಗ್ಗಿಬಿಡ್ತು ಅಂದರೆ ವನಾನೆಲ್ಲ ಸರ್ವನಾಶ. ಅಯ್ಯೋ, ನೀವು ಹಾಗೆ ನೀವೂ ನಾಶ, ಬೇರೆಯವ್ರನ್ನು ನಾಶ ಮಾಡೋವರೆಗೂ ಬಿಡೋದಿಲ್ಲ. ನಿಮಗೆ ಮಾತ್ರ ದ್ವೇಷ ಅನ್ನೋದು ಬರಬಾರ್ದು. ಆ್ಯಂಡ್ ಇಟ್ ಈಸ್ ಐ ವಿಲ್ ಚಾಲೆಂಜ್ ಯು, ಸಾಯೋವರೆಗೂ ನೀವು ಕ್ಷಮಿಸೋಲ್ಲ. ದಟ್ ಮ್ಯಾನ್ ಇಸ್ ಅ ಪಾಯ್ಸನ್. ನೀವು ಬರೆದಿಟ್ಬಿಟ್ಟಿದ್ದೀರಿ ಪೇಪರ್, ನನ್ನ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ್ನಲ್ಲ, ಪೇಪರ್ ಯು ಆರ್ ರಿಟನ್. ಇವನು ಹೀಗೆ, ಯುವರ್ ಜಡ್ಜ್ಮೆಂಟ್ ಇಸ್ ಫಿಕ್ಸ್ಡ್. ಪಾಪ ಅವನು ಎಷ್ಟು ಒಳ್ಳೇದು ಮಾಡಿದ್ರು, ಎಷ್ಟು ಹತ್ರಕ್ಕೆ ಬಂದರು, ಏನೇ ಮಾಡಿದ್ರು ನೀವು ಮಾತ್ರ ಅಂತಿರ್ತೀರಿ ಒಳಗಡೆ. ಒಂದು ಕೋತಿ ಮನಸ್ಸು ಹೀಗೆ ವಿಲ 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 ಆಡ್ತಲೇ ಇರುತ್ತೆ. ಅದು ನಿಮ್ಮ ತಪ್ಪಲ್ಲ ಆಗಿರೋ ಗಾಯಗಳು. ಅದನ್ನು ನಾನೇನು ಹೇಳ್ತಾನೆ, ಅಲ್ಲೇ ನಿಂತ್ಕೋಬೇಡಿ ಕೋತಿ ಮನಸ್ಸು. ಜಂಪ್ ಟು ದಿ ಅನ್ನದ್ರ ಟ್ರೀ, ಒಂದು ಒಳ್ಳೆಯದ್ರ ಕಡೆ ಜಂಪ್ ಮಾಡಿ, ತುಂಬ ಹ್ಯಾಪಿಯಾಗಿರ್ತೀರಿ. ಇಲ್ಲ ಅಂದರೆ ನಿಮ್ಮ ಕೋತಿ ಬುದ್ಧಿ ನಿಮ್ಮನ್ನು ಹಾಳು ಮಾಡಿಬಿಡುತ್ತೆ. ಕೋತಿನ ನೋಡಿ ಸಾಯಿಸ್ಲಿಕ್ಕೆ ಸಾವಿಲ್ಲ ಕೋತಿಗೆ, ನಿಮ್ಗೆ ಗೊತ್ತಿದೆಯಾ? ಕೋತಿಗೆ ಸಾವಿಲ್ಲ, ಆದರೆ ಅದು ಗೊತ್ತೋ ಗೊತ್ತಿಲ್ಲದೆ ಒಂದು ಗಾಯ ಆಗ್ಬಿಡ್ತು ಅಂದರೆ ಕೆದಕಿ 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 ಋಣ ಮಾಡ್ಕೊಂಡು ಕಾಯಿಲೆ ಬಿದ್ದು ಸಾಯೋದು ಅಂತ ಹೇಳ್ತಾರೆ. ಕಾಗೆಗೆ ಸಾವಿಲ್ಲ ಅಂತ ಹೇಳ್ತಾರೆ. ಹಾಂ, ಎಲ್ಲೋ ಒಂದು ಅಚಾತುರ್ಯದಿಂದ ಸಾವಾಗೋದು ಎಲ್ಲಾದರೂ ನೋಡಿದ್ದೀರಾ? ಕಾಗೆ ಸತ್ತಿರೋದು, ಕಾಗೆ ಎಲ್ಲಿ ಸತ್ತಿದೆ ಅನ್ನೋದು, ಅದು ಎಲ್ಲೋಗಿ ಬದುಕು ಕಟ್ಟಿದೆ ಅನ್ನೋದಾದರೂ ನಾವು ಯಾರಾದರೂ ನೋಡಿದ್ದೇವಯ್ಯಾ? ಖಂಡಿತ ಇಲ್ಲ. ಆ ರೀತಿಯೇ ಕೋತಿಗಳು. ಸೊ ಕೋತಿ ಬುದ್ಧಿ ನಿಮ್ಮದು. ಕೋತಿ ಬುದ್ಧಿ ಅಸಾಧ್ಯ ಬುದ್ಧಿ. ಅಟಕ 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 ಅಟಕ, ಯು ವಿಲ್ ಬಿ ಜಂಪಿಂಗ್ ಫ್ರಮ್ ಒನ್ ಟೆಕ್ನಾಲಜಿ. ಅದಕ್ಕೆ ಟೆಕ್ನಿಕಲ್ ಇಂಜಿನಿಯರಿಂಗ್ ಈ ಡಿಪಾರ್ಟ್ಮೆಂಟಲ್ಲಿ ನೀವು ನಿಂತು ಬಿಟ್ಟರೆ, ದೆನ್ ಡಿಫೆನ್ಸ್ ಪ್ಲಾನಿಂಗ್ನಲ್ಲಿ ನಿಂತ್ಕೋಬಿಟ್ರೆ ಅದ್ಭುತ ಅಭೇದ್ಯ ನೀವು. ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್, ಕನ್ಸ್ಟ್ರಕ್ಷನ್, ಪ್ಲಂಬಿಂಗು, ಗ್ರಾನೈಟು, ಮಾರ್ಬಲ್ಲು, ಟೀಚಿಂಗು, ಅಡ್ವೈಸರು. ಮೂಗಿನ ಮೇಲೆ ಕೋಪ, ಸಾಮಾನ್ಯವಾಗಿ ಕೋಪ ಬರಲ್ಲ, ಬಂತು ಅಂದರೆ ಒಂದೇ ಮಾತು 100 ಅರ್ಥಗಳು. ಬೇಕಾದರೆ ಕೇಳಿ ನೋಡಿ ನಿಮ್ಮ ಸುತ್ತಮುತ್ತ ಇರೋರನ್ನ, ನಿಮ್ಮ ಕೋಪದ ಮಾತು ಏನು ಅಂತ. ಆ್ಯಂಡ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ಯು ಆರ್ ನಾಟ್ ಓಪನ್ ಅಪ್. ಅದು ದೊಡ್ಡ ಪ್ರಾಬ್ಲಮ್. ನಿಮ್ಗೆ ಅರ್ಧ ಕಾಯಿಲೆ, ನೀವು ಓಪನ್ ಅಪ್ ಆಗದಿರೋದೇ ಅರ್ಧ ಕಾಯಿಲೆ. ಅದಕ್ಕೆ ನಿಮಗೆ ಪೈಲ್ಸು, ಪಿಸ್ತುಲ, ತಲೆನೋವು, ಹೊಟ್ಟೆ ನೋವು, ಹಾರ್ಟ್ ಪ್ರಾಬ್ಲಮ್ಮು, ಸೊಂಟ ನೋವು, ಕುತ್ತಿಗೆ ನೋವು, ಥೈರಾಯ್ಡು, ಪಿ ಸಿ ಓ ಡಿ, ಯೂಟ್ರೆಸ್ಸು, ಕಾಲುಗಳಲ್ಲಿ ಎಳೆತ, ಮಂಡಿ ನೋವು, ಸೊಂಟ ನೋವು, ತಲೆಭಾರ. ಕಾರಣ ಏನು? ಒಳಗಡೆ ಕೊತಾ 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 ಕೊತಾ. ಅದು ಏನು ಅಂದ್ಕೊಂಡಿದ್ರೆ, ಭೂಮಿ ಒಳಗಡೆ ಒಂದೇ ಸಲ ಲಾವಾರಸ ಉಕ್ಕಿ ಹರಿಯಲ್ವಾ? ನೀವು ಅದೇ. ನೀವು ದಟ್ ವಿಲ್ ಹ್ಯಾಪನ್. ನಿಮಗಿರುವಷ್ಟು ಕ್ರೋಧೋನ್ಮತ್ತ ಮನಸ್ಸು ಇನ್ಯಾರಿಗೂ ಇಲ್ಲ. ದಟ್ ಈಸ್ ದಿ ಫಿಯರ್. ನನಗೆ ಆ ಕ್ರೋಧವನ್ನು ನಿಮ್ಮ ಕೆಲಸದ ಮೇಲೆ, ಗುರಿ ಮೇಲೆ ತೋರಿಸಿ. ಅವನ ಹತ್ರ ಏನು, ಚಿಲ್ಲರೆ ಅವನ ಹತ್ರ ತೋರಿಸೋದು, ನಾಣಿಗಳವನ ಹತ್ರ ಒಟ್ಟು ಗಂಟೆ ಆಡಿಸೋದಲ್ಲ. ನಾನು ಬಂದ ಆಗೋದ್ರಲ್ಲಿ ಇರೋದು. ವೃಶ್ಚಿಕ ಲಗ್ನ ಇವತ್ತು ನೋಡಿಪ್ಪ, ಸ್ವಲ್ಪ ಲಗ್ನದಲ್ಲಿ ಆ ಕೇತು ಶನಿಸಾರ, ಏನೋ ಮಂಕು, ಏನೋ ಬೇಸರ, ಏನೋ ಒದ್ದಾಟ. ಕೀಪ್ ಯುವರ್ ಸೆಲ್ಫ್ ಬಿಸಿ, ಹುಳಿ ಪದಾರ್ಥಗಳಿಂದ ದೂರವಿರಿ. ಧನುಸು ರಾಶಿ ಭಾಗ್ಯಸ್ಥಾನದಲ್ಲಿ ಚಂದ್ರ ಕೇತು ಸಾರದಲ್ಲಿದ್ದು, ಕೇತು 12ನೇ ಮನೆಯಲ್ಲಿ ಶನಿಸಾರದಲ್ಲಿದ್ದು, ಆ ಶನಿ ಚಂದ್ರನ ಸಾರದಲ್ಲಿರೋದ್ರಿಂದ ವೃತ್ತಿ, ಕುಟುಂಬ, ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ ಅಂತ ಅಂದುಕೊಂಡಿರ್ತಕ್ಕಂಥವರಿಗೆ ಸ್ವಲ್ಪ ಖರ್ಚು ವೆಚ್ಚ ಅನ್ನತಕ್ಕಂಥದ್ದು ಇರುತ್ತೆ. ತಂದೆ ಕಡೆ ಆರೋಗ್ಯ ನೋಡ್ಕೊಳ್ಳಿ. ಅದರಲ್ಲೂ ಶನಿಸಾರದಲ್ಲಿ ಕೇತು ಇರೋದ್ರಿಂದ ಹಾರ್ಟ್ ಪ್ರಾಬ್ಲಮ್ಮು, ಮಂಡಿ ನೋವು, ಕಿಡ್ನಿ ಪ್ರಾಬ್ಲಮ್ಮು, ಮಲ್ಟಿಪಲ್ ಆರ್ಗನ್ಸ್ ಏನಾದರೂ ಮನೆಯಲ್ಲಿ ಹಿರಿಯರಿಗೂ ಕಡೆ ತುಂಬ ಗಾಬರಿ, ಹುಷಾರಾಗಿ ನೋಡ್ಕೊಳ್ಳಿ. ನಿಮಗೆ ಅಡಿಕ್ಷನ್ ಬೇಗ, ಯಾಕಂದರೆ ಚಂದ್ರ ಅಷ್ಟಮಾಧಿಪತಿ. ಬೇಗ ಸಿಗರೇಟು, ಡ್ರಿಂಕ್ಸು, ಲಿಕ್ಕರು, ಇನ್ನೊಂದು ಬೇರೆ 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 ಬೇಗ. ಗುರುಗಳು
ಪರೀಕ್ಷೆ ಮಾಡಿಬಿಟ್ಟೆ ಗುರು ಆಗೋದಂತೆ. ನೀವು ಪರೀಕ್ಷೆ ಮಾಡ್ತಾ ಮಾಡ್ತಾ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀರ, ಅದೊಂದು ಒಂದು ಪ್ರಾಬ್ಲಮ್ ನೀವು. ಸೊ ಆದ್ದರಿಂದ ಸ್ವಲ್ಪ ಜಾಗ್ರತೆ. ತುಂಬ ಮಂಡಿ ನೋವಿದ್ರೆ ನಿರ್ಗುಂದಿ ಇಸ್ ದಿ ಬೆಸ್ಟ್. ಏನು ನನ್ನ ಶಂಕರಾಮೃತ ಇದೆಯಲ್ಲ, ಸರ್ವ ರೋಗಕ್ಕೆ ಅದ್ಭುತವಾದಂಥ ಒಂದು ರೀತಿ ಪ್ರೊಟೆಕ್ಟರ್. ಸಿ, ನಿಮ್ಮಲ್ಲಿ ಶಕ್ತಿ ಕುಂದಿದೆ ಅಂದ್ರೆ ಬೇರೆ ಬೇರೆ, ದೇಹ ತುಂಬ ಥಂಡಿ ಆಗ್ತಿದೆ ಅಂದಾಗಲೇ ವೀಸಿಂಗು ಡಸ್ಟಲಜಿ ಇದೆಲ್ಲ ಬೇಗ ಆಗೋದು. ನಿಮ್ಮ ನೋಸಲ್ ಆ ಮೂಗಿನಲ್ಲಿ ಸಮಸ್ಯೆ ಆಗ್ತಿದೆ, ಅದು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತಿದ್ದಾಗೆ ಸೈನಸ್ ಆಗೋದು, ಮೈಗ್ರೇನ್ ಆಗೋದು, ಮೂಗಿನಲ್ಲಿ ಕಫ ಕಟ್ಟೋದು ಇದೆಲ್ಲ ಸ್ಟಾರ್ಟ್ ಆಗೋದು ಅಂತ. ಸೊ ಪ್ಯಾಂಕ್ರಿಯಸಲ್ಲಿ ವೀಕ್ನೆಸ್ ಆಗ್ತಿದೆ ಅಂತ ಹೇಳ್ತಿದ್ದಾಗೆ ಶುಗರ್ ಪ್ರಾಬ್ಲಮ್ ಆಗೋದು, ಅದರಿಂದ ನಂತರ ಕಿಡ್ನಿ ಕೆಡೋದು, ಮೂತ್ರನಾಳಗಳು ಕೆಡೋದು, ಮೂತ್ರ ಜನಕಾಂಗಗಳು ಕೆಡೋದು. ಸೊ ಅದಕ್ಕೆ ಯಾವಾಗಲೂ ಶಂಕರಾಮೃತ ಸೇವಿಸ್ತೀರಿ, ದ್ಯಾಟ್ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ಆಲ್ ದಿಸ್ ಔಟರ್ ವರ್ಲ್ಡ್ ಆ ಪ್ರೆಷರನ್ನು ಅಂತಕ್ಕಂಥದ್ದು. ಅಷ್ಟು ಮಾಡ್ಕೊಳ್ಳಿ ಮಕ್ಕಳೇ. ಇನ್ನು ಮಕರ ರಾಶಿ ಅಷ್ಟಮದಲ್ಲಿ ಚಂದ್ರ ಖಂಡಿತ ಇವತ್ತೊಂದು ಗುಡ್ ನ್ಯೂಸ್ ಒಂದುಂಟು. ತುಂಬ ದೂರಕ್ಕೆ ಓಡಾಟಕ್ಕೆ ಸುತ್ತಾಟಕ್ಕೆ ಹೋಗಬೇಡಿ ಮಕ್ಕಳೇ, ನಾನು ಹೇಳ್ತೇನಲ್ವಾ, ಸೆಪ್ಟೆಂಬರ್ 14ಕ್ಕೆ ಗುರು ಕಮ್ಸ್ ಬ್ಯಾಕ್ ಮಕರ ರಾಶಿಗೆ. ನನ್ನ ಲೆಕ್ಕಾಚಾರ ಸರಿ ಇದ್ದರೆ ಸೆಪ್ಟೆಂಬರ್ 14ರಿಂದ ಡಿಸೆಂಬರ್ 4ರ ಒಳಗಡೆ ಒಂದು ಬಹುದೊಡ್ಡ ಅನಾಹುತಗಳ ಸರಮಾಲೆ ಶುರು ಆಗಿರಬೇಕು, ಇಲ್ಲ ಯಾರ್ದಾದ್ರೂ ದೊಡ್ಡವರುಗಳ ತಲೆ ಹೋಗಬೇಕು, ಇಲ್ಲ ತುಂಬ ದೊಡ್ಡ ದಂಗೆ ಹೇಳಬೇಕು, ತುಂಬ ದೊಡ್ಡ ಯುದ್ಧಗಳಾಗಬೇಕು, ಭೂಕಂಪ ಫ್ಲಡ್ಡು ಇನ್ನೊಂದು ಏನೋ ಒಂದು ಭೀತಿಯನ್ನು ಸೂಚಿಸ್ತಿದೆ. ಯಾಕಂದರೆ ಪೂರ್ಣ ಕಾಳಸರ್ಪ ದೋಷದ ಗ್ರಹಣ ಒಂದು ನಡೆಯಲಿದೆ. 2019ಅಲ್ಲೂ ಡಿಸೆಂಬರ್ನಲ್ಲಿ ಇದೇ ಥರ ನಡೆದಿದ್ದು, ದೆನ್ ಓನ್ಲಿ ಇಟ್ ಹ್ಯಾಸ್ ಎಂಟರ್ಡ್ ಈ ವೈರಸ್ಸು. ಈ ನನಗೆ ಭಯ ಆಗ್ತಿರೋದೇ ಅದು. ಸೊ ವೆರಿ ಕೇರ್ಫುಲ್, ಎಸ್ಪೆಷಲಿ ದೂರದ ಪ್ರದೇಶ, ದೂರದ ದೇವಸ್ಥಾನ ಅದು ಇದು ಅಂತ ಜನ ತುಂಬಿಕೊಂಡಿರೋ ಕಡೆ ಓಡ್ತೀವಿ ನುಗ್ತೀವಿ, ಅದೇನು ಪ್ರಜ್ಞೆ ಇಲ್ಲದೆ ಜನ ಓಡ್ತಿದ್ದಾನೋ ಗೊತ್ತಿಲ್ಲ. ನನಗಂತೂ ಅವನಿಗೆ ಎಷ್ಟು ತುಂಬಿಸಿದ್ರೂ ಕೇಳೋದಿಲ್ಲ, ನಾನೊಬ್ಬನೇ ಓಡಬೇಕು, ನಾನೊಬ್ಬನೇ ಮಾಡಬೇಕು ಅಂತ ಓಡ್ತಿದ್ದಾನೆ. ವೆರಿ ಕೇರ್ಫುಲ್. ಇನ್ನು ಕುಂಭರಾಶಿ ಕೆಲಸದಲ್ಲಿ ತುಂಬ ಜವಾಬ್ದಾರಿಯುತವಾದಂಥ ದಿನ. ಆದರೆ ಸಪ್ತಮ ಸ್ಥಾನ ಅಂತ ಹೇಳ್ತಿದ್ದಾಗಿಯೇ ಸ್ನೇಹಿತರು, ನಾವೇನಾದರೂ ಮುಳುಗ್ತೀವಿ ಅನ್ನೋದನ್ನು ಏಳನೇ ಮನೆಯಿಂದಲೇ ನೋಡಬೇಕು. ನಮ್ಮನ್ನು ಮುಳುಗ್ಸೋರು ಎಲ್ಲಿಂದ ಬರ್ತಾರೆ ಅನ್ನೋದು ಕೂಡ ಏಳನೇ ಮನೆಯಿಂದಲೇ ನೋಡಬೇಕು. ನಮಗೆ ಬರೋ ಗಂಡ ಮೂರ್ಖನ, ಇಲ್ಲ ಶುದ್ಧ ಸ್ಫಟಿಕಾನ, ಇಲ್ಲ ಹೆಂಡತಿ ಮೂರ್ಖಳ, ಎಡವಟ್ಟಿನವಳ, ಬುದ್ಧಿವಂತಳ, ಏನೂ ನೋಡಲ್ಲ ಮಾಡ್ಕೋಬಿಡೋದು, ಆಮೇಲೆ ಸರಿ ಇಲ್ಲ ಸರ್ ಆ ಹೆಣ್ಮಗು ಗಂಡ ಸರಿ ಇಲ್ಲ ಅನ್ನೋದಲ್ಲ. ನಿಮ್ಮ ಮನೆಯ ಏಳನೇ ಮನೆ ಯಾರವನು ಅಂತ ನೋಡ್ತೀವಿ, ಅವನು ಎಲ್ಲಿದ್ದಾನೆ ಅಂತ ನೋಡ್ತೀವಿ. ನನ್ನ ಫ್ರೆಂಡಿಂದ ಮುಳುಗೋಗ್ಬಿಟ್ಟೆ ಅಂತಕ್ಕಂಥದ್ದು ಕರೆಕ್ಟಾಗಿ ಹೇಳ್ತಾನಲ್ಲ, ಏಳನೇ ಮನೆಯವನು ಸರಿ ಇಲ್ಲ ಅಂದರೆ ನಿಮಗೆ ಬರೋ ಫ್ರೆಂಡ್ಸ್ ಎಲ್ಲ ಮಿಸ್ಯೂಸ್ ಮಾಡೋದು. ಮಿಸ್ಯೂಸ್ ನಿಮ್ಮ ಹತ್ರ ಬರೋರೆಲ್ಲ ನಿಮ್ಮ ಹತ್ರ ದುಡ್ಡು ತೊಗೊಂಡು ಟೋಪಿ ಹಾಕೋದೆ. ನನಗೆ ಏಳನೇ ಮನೆಯವನು ಕೆಟ್ಟಿದ್ದಾನೆ, ನಿಜ ಹೇಳ್ತೇನೆ ಮಕ್ಕಳೇ, ಕೆಟ್ಟಿದ್ದಾನೆ. ನನಗೆ ಬಂದಿರುವ ಪಾರ್ಟ್ನರ್ಸು ಫ್ರೆಂಡ್ಸು ಅದು ಇದು ಅಂತ ಟೋಪಿ ಹಾಕಿರೋರು ಅಂತಿಂಥದ್ದೆಲ್ಲ ಮಕ್ಕಳೇ, ಅಷ್ಟಿದ್ರೂ ಕೆಡಬೇಕು ಅಲ್ಲಿಂದಲೇ ಅಂತಕ್ಕಂಥದ್ದು ತುಂಬ ಬಾರಿ ನಡೆದಿದೆ. ಅದೆಷ್ಟೋ ಕಂಟ್ರೋಲ್ ಮಾಡ್ಕೋತೇನೆ, ಐ ಕೆನಾಟ್ ಸೇ ನೋ, ಸೊ ಪೀಪಲ್ ವಿಲ್ ಮಿಸ್ಯೂಸ್ ಇಟ್. ಸೊ ಏಳನೇ ಮನೆಯ ಅಧಿಪತಿ ಅಲ್ಲೊಂದು ಪೆಟ್ಟಿದೆ, ಸ್ವಲ್ಪ ಎಚ್ಚರಿಕೆ. ಸೊ ಸಂಗಾತಿ ಅಲ್ಲೇನೋ ಕಿರಿಕಿಟಿ. ನಮಗೆ ವೈರಾಗ್ಯ ಬರೋದು ಯಾವಾಗ ಗೊತ್ತ, ನಮ್ಮ ಗಂಡ ನಮಗೇನಾದರೂ ಮಾಡಿದಾಗ, ಛೀ ಇದು ಒಂದು ಗಂಡನ ನನಗೊಂದು ಪ್ರೀತಿನ, ಇಲ್ಲ ಹೆಂಡತಿ, ಇಲ್ಲ ಸ್ನೇಹಿತ, ತುಂಬ ಹತ್ತಿರ ಸ್ನೇಹಿತ ಪಾರ್ಟ್ನರು ಈ ಥರ ಮಾಡಿದಾಗಲೇ ನಮಗೆ ತುಂಬ ನೋವಂತಕ್ಕಂಥದ್ದು. ಇನ್ನು ಮೀನರಾಶಿ ಷಷ್ಠಭಾವದಲ್ಲಿ ಚಂದ್ರ, ಸ್ವಲ್ಪ ಹೊಟ್ಟೆಲಿ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಜಾಗ್ರತೆ. ಥಂಡಿ ಪ್ರಭಾವ ಡಸ್ಟಲಜಿ ತುಂಬ ಆಗ್ತಿದೆ, ತಲೆಭಾರ ಅನ್ನಿಸ್ತಕ್ಕಂಥದ್ದು ಅನ್ನಿಸ್ತಿದೆ, ತಲೆಗೆ ಒಂಚೂರು ನಿದ್ರಾಮೃತ ಹಚ್ಕೊಂಡು ಹೋಗಿ ಬೆಸ್ಟು. ನನಗಿರೋ ಒಂದು ಮೈಗ್ರೇನು ಸೈನಸ್ ಎರಡೂ ಇದೆ, 2 ಡೇಸ್ ಒನ್ಸ್ ಚೆನ್ನಾಗಿ ಹಚ್ಕೋತಾನೆ, ಇಲ್ಲ ಅಂದರೆ ಪ್ರತಿ 3 ತಿಂಗಳಿಗೆ ಒಂದ್ಸಲ ನೋಡಬೇಕು ನನ್ನ ರಾಧ ಅಂತ. ನನ್ನ ಗುರುಗಳು ನನಗೆ ನಿಜವಾಗ್ಲೂ ಒಂದೊಳ್ಳೆ ತೈಲ ಮಾಡಿಸಿ ಇದನ್ನು ಇವತ್ತು ಲಕ್ಷಾಂತರ ಜನರ ಪಾಲಿಗೆ ರಾಮಬಾಣ ಅದು. ಅದರಲ್ಲಂತೂ ಡೇಟ್ಸ್ ಪ್ರಾಬ್ಲಮ್ನಲ್ಲಿ ಹೊಟ್ಟೆ ನೋವಿಂದ ಬಳಲ್ತಕ್ಕಂಥವ್ರಿಗೆ ನಾವಿಗೆ ಹಚ್ಕೊಂಡು ಮಲಗಿದ್ರು ಸರಿ, ಅರ್ಧ ಗಂಟೆ ನೀವು ಅದನ್ನು ಮಾಡಿ ತುಂಬ ಚೆನ್ನಾಗಿದೆ. ಶುಭ ಸುದ್ದಿಯೊಂದನ್ನು ವೃತ್ತಿಪರವಾಗಿ ಪಡೆಯತಕ್ಕಂಥದ್ದುಂಟು. ಇನ್ನು ಗಂಟೆಗಳ ದಾನ ಅನ್ನತಕ್ಕಂಥದ್ದನ್ನು ಬಹು ವಿಶೇಷವಾಗಿ ಹೇಳ್ತಾರೆ, ಮನ್ವಂತರ ಸಹಸ್ರಾಣಿ ಮನ್ವಂತರ ಶತಾನಿ ಚ ಘಂಟಾನಾದೇನ ದೇವಶಃ ಪ್ರೀತೋ ಭವತಿ ಕೇಶವ. ಅಂದರೆ ಭಗವಂತನಿಗೆ ಯಾವುದರಿಂದಲೂ ಸಂತೋಷ ಪಡಿಸ್ಲಿಕ್ಕಾಗಲ್ಲ, ಬರೀ ಒಂದೇ ಒಂದು ಘಂಟಾನಾದದಿಂದ 100 ವರ್ಷ ಸಂತೋಷವನ್ನುಂಟು ಮಾಡಬಹುದು ಅಂತ. ಯಾರಿಗೆ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ, ಇವತ್ತು 11:20 ಆಗ್ಬಿಡ್ತು ಆಲ್ಮೋಸ್ಟ್, ಇಟ್ ಹ್ಯಾಸ್ ಟುಕ್ ಆಲ್ಮೋಸ್ಟ್ 1 ಅವರ್, ಅದರಿಂದ ಕಟ್ ಶಾರ್ಟ್ ಹೊಡಿತಾನೆ.
ಮೇಷರಾಶಿಯವರು ಕಂಪಲ್ಸರಿ 8 ಗಂಟೆಗಳನ್ನು ಇಷ್ಟುದ್ದ ಇರಬೇಕು. ನೆನಪಿಟ್ಕೊಳ್ಳಿ, ಯಾವುದೇ ಗಂಟೆ ದಾನ ಮಾಡ್ತೀರಿ ಅಂದರೆ ಇಷ್ಟುದ್ದ. ಒಂದೊಂದು ಕಡೆ ಒಂದೊಂದು ಇರುತ್ತೆ. ಘಂಟಾನಾದದಲ್ಲಿ ಗಂಟೆಗಳಲ್ಲಿ ವಿಶೇಷವಾಗಿ ನಂದಿ ಗಂಟೆ ಅಂತ ಒಂದಿರುತ್ತೆ, ಹನುಮ ಗಂಟೆ ಅಂತಕ್ಕಂಥದ್ದು ಒಂದಿರುತ್ತೆ. ಎರಡು ವೈಷ್ಣವರು ನಾವು ಏನು ಮಾಡ್ತೇವೆ ಅಂದರೆ ಹನುಮ ಇರತಕ್ಕಂಥ ಗಂಟೆಯನ್ನು ನಾವು ಅದನ್ನು ಪ್ರಯೋಗ ಮಾಡ್ಕೋತೇವೆ. ಈ ಒಂದು ಶೈವರು ಅನ್ನತಕ್ಕಂಥವರು ವಿಶೇಷವಾಗಿ ಆ ನಂದಿಯೇ ಇರತಕ್ಕಂಥ ಒಂದು ಗಂಟೆಯನ್ನು ನಾವು ಬಳಸ್ತೇವೆ. ಯಾವ ಗಂಟೆ ಅನ್ನೋದು ಮುಖ್ಯ ಅಲ್ಲ, 8 ಗಂಟೆಯನ್ನು. ಯಾಕಂದರೆ ನಿಮಗೆ ಕರ್ಮದೋಷ, ನಿಮಗಿರುವಷ್ಟು ಕೋಪ ನಿಮ್ಮ ಕರ್ಮವನ್ನು ಕೆಡಿಸಾಕುತ್ತೆ ಮೇಷರಾಶಿಯವರಿಗೆ. ಮೇಷರಾಶಿಯವರ ಅತಿದೊಡ್ಡ ದೌರ್ಬಲ್ಯ ಏನು ಅಂದರೆ ಕೋಪವೇ, ಆತುರಾತುರದ ನಿರ್ಧಾರ, ನಿಮ್ಮ ಮಾತೇ ನಿಮಗೆ ಶತ್ರು. ಅದರಿಂದ ನಿಮ್ಮ ಒಂದು ಉದ್ಯೋಗದಲ್ಲಿ ಯಾವಾಗಲೂ ಏರುಪೇರಿರುತ್ತೆ, ಯಾವಾಗಲೂ ಏರುಪೇರಿರುತ್ತೆ. ಎಷ್ಟು ದುಡಿದರೂ ಖರ್ಚಿರುತ್ತೆ, ನಿಮ್ಮ ದುಡಿತಕ್ಕೆ ಮೀರಿದ ಖರ್ಚಿರುತ್ತೆ ಮೇಷರಾಶಿಯವರಿಗೆ ಆಲ್ವೇಸ್. ಆ್ಯಂಡ್ ಸಮ್ ಕೈಂಡ್ ಆಫ್ ನರ್ವಸ್ ಪ್ರಾಬ್ಲಮ್ಸ್, ಇವುಗಳು ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು ಇರುತ್ತೆ. ಅದರಿಂದ 8 ಗಂಟೆಯನ್ನು ಶಿವಾಲಯದಲ್ಲಿ ಯಾರಾದರೂ ಬಡವರಿಗೆ ಒಂದು ಪ್ರಸಾದ, ಅವಲಕ್ಕಿ, ಬೆಲ್ಲ, ಹಣ್ಣು, ತರಕಾರಿ, ಸೊಪ್ಪು ಈ ಥರದರ ಜೊತೆಯಲ್ಲಿ ಒಂದು 16 ರೂಪಾಯಿ ಇಟ್ಟು 8 ಗಂಟೆಯನ್ನು ದಾನ ಮಾಡಿ, ತುಂಬ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ವೃಷಭ ರಾಶಿಯವರು ಎಷ್ಟು ಗಂಟೆ ದಾನ ಮಾಡಬೇಕು ಅನ್ನೋದನ್ನೆಲ್ಲ, ಯಾಕೆಂದರೆ ವಿಶೇಷವಾಗಿ ಹೇಳ್ತಾರೆ ಶ್ರೀಕರ ಸಂಹಿತೆಯಲ್ಲಿ ವಿಶೇಷವಾಗಿ, ಧೂಪಂ ದದ್ಯಾತ್ ಸ್ವಂ ಕಿಂಚಿತ್ ಘಂಟಾಂ ವಾಮೇನ ತಾಡಯೇತ್. ಅಂದರೆ ಯಾರ ಮನೆಯಲ್ಲಿ ಘಂಟಾನಾದವಿರುತ್ತದೆ, ಅದರಲ್ಲೂ ಬಲಗೈಯಲ್ಲೇ ಘಂಟಾನಾದ ಮಾಡಬೇಕು ಅನ್ನತಕ್ಕಂಥದ್ದು, ಆ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳ ಪ್ರವೇಶವಿಲ್ಲ. ಇವತ್ತೆಲ್ಲ ಕಡೆ ದುಷ್ಟಶಕ್ತಿಗಳು ಮಕ್ಕಳೇ, ಅದನ್ನು ಒದ್ದೋಡಿಸ್ಬೇಕು ನಾವು. ನಮ್ಮ ಮೈಂಡ್ ದುಷ್ಟ ಆಗಿದೆ, ಮುಖ್ಯವಾಗಿ ನಮ್ಮ ಮನಸ್ಸೇ ದುಷ್ಟ. ಅದಾಗ್ತಿದ್ದಾಗಿ ಇಡೀ ಪರಿಸರ ದುಷ್ಟ, ಮನೆ ಕೆಡುತ್ತೆ, ಮನೆಯವ್ರು ಕೆಡ್ತಾರೆ, ಸುತ್ತಮುತ್ತಲ ಪರಿಸರ ಕೆಡಿಸುತ್ತೆ, ದೆನ್ ಕ್ರುದ್ಧನಾಗ್ತಾನೆ, ಉಗ್ರನಾಗ್ತಾನೆ, ಅದಿನ್ನಷ್ಟು ಎಡವಟ್ಟು ಅನ್ನತಕ್ಕಂಥದ್ದು. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಸೊ ದಯಮಾಡಿ ಗಂಟೆಯನ್ನು ದಾನ ಮಾಡುವುದರಿಂದ ಇಂಥ ದೋಷಗಳಿಂದ ದೂರ ಬರ್ಬೋದು. ಸೊ ವೃಷಭ ರಾಶಿಯವರು ಎಷ್ಟು ದಾನ ಮಾಡಬೇಕು ಅನ್ನೋದನ್ನೆಲ್ಲ ಮಿಥುನ, ಕಟಕ ಇದನ್ನೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತಿರ್ತೇನೆ. ನಾಳೆ ಮತ್ತೆ ಮರಳಿ 9:30 ಗಂಟೆಗೆಲ್ಲ ನಿಮ್ಮ ಮುಂದೆ ಇರ್ತೇನೆ. ಆದಷ್ಟು ಲೈಕ್ ಕೊಡಿ, ಹೊಸದಾಗಿ ಬಂದಿರೋರು ಫಾಲೋ ಮಾಡಿ. ನಾಳೆ ಒಂದು ವಿಶೇಷ ಸುದ್ದಿ ಇದೆ, ನಿಮಗೆ ಮಾಹಿತಿಗಳ ಭಂಡಾರ ಸಿಗಬೇಕು. ಈ ಥರದ್ದು ಗಂಟೆ, ಪೂಜೆ, ಯಾವ ಸಮಯದಲ್ಲಿ ನಿದ್ರೆ, ಏನು ಆರತಿ ಬೆಳಗಿಸ್ಬೇಕು, ಯಾವ ದೀಪ ಬೆಳಗಿಸ್ಬೇಕು, ಕರ್ಪೂರದ ಬತ್ತಿ ದೀಪ ಅಂದರೆ ಏನು, ಸ್ಫಟಿಕದ ಬತ್ತಿ ದೀಪ ಅಂದರೆ ಏನು, ಅರಿಶಿನದ ಬತ್ತಿ ದೀಪ ಅಂದರೆ ಏನು, ಕುಂಕುಮದ ಬತ್ತಿ ದೀಪ ಅಂದರೆ ಏನು, ಪನ್ನೀರಿನ ಬತ್ತಿ ದೀಪ ಅಂದರೆ ಏನು, ಇವುಗಳೆಲ್ಲರ ತುಂಬ ಹಲವಾರು ವಿಚಾರಧಾರೆಗಳು ನಿಮಗೆ ಆ ಮಾಹಿತಿಗಳ ಭಂಡಾರ ಅಲ್ಲಿ ಸಿಗುತ್ತೆ. ಅದು ಏನು ಎತ್ತ ಯಾವುದು ಎಲ್ಲ ನಾಳೆಗೋಸ್ಕರ ಕಾದ್ರೇ. ಸೊ ಶೇರ್ ಮಾಡಿ ಹೆಚ್ಚೆಚ್ಚು ಅಂತ ಕೇಳ್ಕೊತೇನೆ ನಾನು ಅಷ್ಟೇ, ಇನ್ನೇನು ನಿಮ್ಮಿಂದ ಕೇಳೋದೇನಿಲ್ಲ. ನನ್ನಿಂದ ಗೊತ್ತೋ ಗೊತ್ತಿಲ್ಲದೆಯೋ ಯಾರಿಗಾದರೂ ನೋವಾಗಿದ್ದರೆ, ಅಪಭ್ರಂಶದ ಮಾತುಗಳನ್ನಾಡಿದ್ದರೆ ನಿಮ್ಮ ಪಾದಕ್ಕೆ ಹಾಕ್ಕೊಳ್ಳಿ, ಶಿರಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳ್ತೇನೆ. ಕ್ಷಮೆ ಇರಲಿ. ನಮಾಮಿ ಶಂಕರ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ, ನಿಮ್ಮ ಬದುಕಿಗೆ ಇದುವೇ ಅಮೃತ. ಪದೇ ಪದೇ ನೀವು ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದೀರಾ? ಬಳಸಿ ಶಂಕರಾಮೃತ, ನಿಮ್ಮ ಬದುಕಿಗೆ ಇದುವೇ ಅಮೃತ. ಬ್ಯಾಕ್ಟೀರಿಯಾ ಹಾಗೂ ವೈರಸ್ ಪಾಲಿಗೆ ಮಹಾವೈರಿ, ಸ್ವಚ್ಛತೆಯ ಪಾಲಿಗೆ ಹಸ್ತಾಮೃತ ಒಂದೇ ದಾರಿ. ಬಳಸಿ ಹಸ್ತಾಮೃತ ನಿತ್ಯ, ಗಳಿಸಿ ಆರೋಗ್ಯದ ಸಾನ್ನಿಧ್ಯ. ಶಂಕರಾಮೃತ, ಬದುಕಿನ ಸಂಜೀವಿನಿ, ಶಂಕರಾಮೃತದ ಪ್ರತಿ ಹನಿ.
ನೀವು ಪದೇ ಪದೇ ಡಿಪ್ರೆಷನ್ ಹಾಗೂ ಖಿನ್ನತೆಯ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯ ನಿತ್ಯ. ನಿಮಗೆ ಗೊತ್ತೇ, ನಿಮ್ಮ ದೇಹದಲ್ಲಿನ ವಾತ ಸಮಸ್ಯೆಯಿಂದಾಗಿ ನಿಮಗೆ ಸಂಧಿವಾತ, ಜಾಯಿಂಟ್ ಪೇನ್ ಸಮಸ್ಯೆಯಾಗುವುದೆಂದು? ಹಾಗಾದರೆ ಸೇವಿಸಿ ಶಂಕರಾಮೃತ. ನಿಮ್ಮ ಬಿಪಿ, ಶುಗರ್ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲವ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯದ ಸೂತ್ರ. ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ತಿನ್ನಬೇಕು ಅನ್ನ. ಪ್ರಾಣಕ್ಕೆ ಶಕ್ತಿ ಬೇಕು ಅಂದ್ರೆ ಮಾಡ್ತಾ ಇರಬೇಕು ಪ್ರಾಣಾಯಾಮ. ಎರಡಕ್ಕೂ ಶಕ್ತಿ ಬೇಕು ಅಂದ್ರೆ ಕುಡಿತಿರಬೇಕು ಶಂಕರಾಮೃತ. ನೀವು ಪದೇ ಪದೇ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಮೂತ್ರನಾಳದ ಸೋಂಕಿನ ಸಮಸ್ಯೆಯಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸೇವಿಸಿ ಶಂಕರಾಮೃತ, ಗಳಿಸಿ ಆರೋಗ್ಯ ನಿತ್ಯ. ಸ್ವಾಮಿ ಶಂಕರ್.